ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಸುಂದರವಾದ ಸಂಜೆ, ಕೆಲವರಿಗೆ ಸಂಜೆ, ಕೆಲವರಿಗೆ ಬೆಳಿಗ್ಗೆ, ಕೆಲವರಿಗೆ ಮಧ್ಯಾಹ್ನ, ಕೆಲವರಿಗೆ ರಾತ್ರಿ. ಏಕೆಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಸಮಯ. ಸುಮಾರು 22 ರಾಷ್ಟ್ರಗಳಲ್ಲಿ ಪ್ರಸಾರವಾಗುತ್ತಿರುವಂತಹ ಸ್ವರ್ಗೀಯ ಯಾತ್ರೆಯ ಧ್ಯಾನ. 22 ರಾಷ್ಟ್ರಗಳಲ್ಲಿ ಸುಮಾರು 40 ಲಕ್ಷ ಜನ ಪ್ರತಿದಿನದ ಸಂದೇಶವನ್ನು ಧ್ಯಾನಿಸ್ತಾ ಇದ್ದಾರೆ. ಹೆಚ್ಚಾಗಿ ಧ್ಯಾನಿಸ್ತಾ ಇರುವಂಥದ್ದು ವ್ಯಾಟ್ಸಪ್ನ ಮೂಲಕವಾಗಿ. ಪ್ರತಿದಿನದ ರಿಫ್ಲೆಕ್ಷನ್ಸ್, ಬೆಳಗಿನ 5 ಗಂಟೆಯ ಜಾವದ ಧ್ಯಾನ ಪ್ರತಿಯೊಂದು ದೇಶದಲ್ಲಿಯೂ, ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ, ತಾಲೂಕುಗಳಲ್ಲಿಯೂ ಲಕ್ಷಾಂತರ ಜನ ಆಲಿಸ್ತಾ ಇದ್ದಾರೆ. ಇದು ದೈವ ಮಹತ್ವಕ್ಕಾಗಿ, ದೇವರಿಗೆ, ದೇವರ ಮಹಿಮೆಗಾಗಿ. ಪ್ರೀಸ್ ದಿ ಲಾರ್ಡ್. ಹಾಗೂ ಈ 3 ಗಂಟೆ 30 ನಿಮಿಷದ ಈ ಧ್ಯಾನ, ಸೊ 1000 ಜನ ಧ್ಯಾನಿಸ್ತಾ ಇದ್ದಾರೆ. ಹಾಗೆ ರಾತ್ರಿ 9 ಗಂಟೆಯ ಆರಾಧನೆ, 1000 ಜನ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿದಿನದ ಆರಾಧನೆಯಲ್ಲಿ ಕನಿಷ್ಠ ಮಿತಿ ನೋಡುವಾಗ 6,000, 7,000, 8,000, 10,000, 17,000 ಜನ ತನಕ ರಾತ್ರಿ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಸುಮಧುರವಾದಂತಹ ಸಂಜೆ, ಎಲ್ಲರಲ್ಲಿಯೂ ಮುಗುಳ್ನಗೆ ಬೀರುವಂತಹ ಸಂಜೆ. ಈ ಮುಗುಳ್ನಗೆ ಬೀರುವಂತಹ ಸಂಜೆ ನೋಡಿ, ಬೆಳಿಗ್ಗೆ ಎದ್ದೇಳ್ತೇವೆ, ತುಂಬಾ ಬಿಸಿಲಿರ್ತದೆ. ಬೆಳಿಗ್ಗೆ ಎದ್ದೇಳುವಾಗ ತುಂಬಾ ಬಿಸಿಲಿರ್ತದ? ಹ್ಞೂ ಅಂತ ಹೇಳಿಬಿಟ್ರ. ಬೆಳಿಗ್ಗೆ ಎದ್ದಾಗ ಅಷ್ಟು ಬಿಸಿಲಿರೋದಿಲ್ಲ. ಹಾಗೆ ಸೂರ್ಯನ ತುಣುಕುಗಳು, ಚಿನ್ನದ ಕಿರಣಗಳು ಮೇಲೆ ಪಸರಿಸ್ತವೆ. ಹಾಗೆಯೇ ಸಮಯ ಆಗುವಾಗ, ಮಧ್ಯಾಹ್ನ 12 ಗಂಟೆ ಆಗುವಾಗ ಬಿಸಿಲು ವಿಪರೀತವಾಗ್ತದೆ. ಸೊ ಸಂಜೆ ಆಗುವಾಗ ಅದೇ ಸೂರ್ಯ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸೂರ್ಯ ಅವನು ಕಣ್ಣು ಬಿಡುವಾಗ ಅವನನ್ನು ನೋಡಬಹುದು, ಆದರೆ 10 ಗಂಟೆ ಆಗುವಾಗ ಸೂರ್ಯನನ್ನು ನೋಡಲಿಕ್ಕೆ ಆಗುದಿಲ್ಲ. ಅದೇ ಸಂಜೆ ಆಗುವಾಗ ಅದೇ ಸೂರ್ಯ ಇನ್ನೂ ಸುಂದರವಾಗಿ ಅವನು ಕಾಣಿಸ್ತಾನೆ. ಸಂಜೆ ಆಗುವಾಗ ಇನ್ನೂ ಸುಂದರವಾಗಿ ಸೂರ್ಯನ ಬೆಳಕನ್ನು ನಾನು ನೋಡ್ತೇವೆ. ಈ ಕೆಲವು ಸಾರಿ ಬೀಚ್ಗಳಲ್ಲಿ ನಾನು ನೋಡಬಹುದು. ಏನು ಹೇಳ್ತಾರೆ ಅದಂತ, ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅದು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಸಮುದ್ರದ ತೀರಗಳಲ್ಲಿ, ಈಗ ಕನ್ಯಾಕುಮಾರಿಗೆ ಹೋದಾಗ, ಸೊ ಕೇರಳ ಹೋದಾಗ, ಸೊ ಮಂಗಳೂರು ಪಟ್ಟಣ ಹೋಗಿ, ಸಮುದ್ರ ತೀರದಲ್ಲಿ ಸೂರ್ಯನ ಮುಳುಗುವಂತ ಒಂದು ನೋಟ ತುಂಬಾ ರಮಣೀಯವಾಗಿದೆ ಎಂಬುದಾಗಿ, ಆಕರ್ಷಣೀಯವಾಗಿದೆ ಎಂಬುದಾಗಿ ಪ್ರತಿಯೊಬ್ಬರು ಸಹ ಆ ಸುಂದರವಾದ ದೃಶ್ಯವನ್ನು ನೋಡ್ಲಿಕ್ಕೆ ಕಾದು ಕುಳಿತುಕೊಂಡಿರ್ತಾರೆ. ಸೂರ್ಯ ಸುಡುವಂತ ಬಿಸಿಲು, ಆದರೆ ಆತನ ಸೌಂದರ್ಯ, ಅಂದರೆ ಆ ಸೂರ್ಯನ ಸೌಂದರ್ಯ ಅಷ್ಟೇ ನೋಡಲು ಚೆಂದ. ಸೂರ್ಯನಿಲ್ಲದೆ ಈ ಲೋಕದಲ್ಲಿ ನಾವು ಯಾರು ಬದುಕಲಿಕ್ಕೆ ಆಗುದಿಲ್ಲ. ಸೂರ್ಯನ ಬೆಳಕಿಲ್ಲದೆ ಈ ಲೋಕದಲ್ಲಿ ಯಾವ ಜೀವ ಜಲ ಜಂತುಗಳು ಸಹ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಆಗುವುದಿಲ್ಲ. ಈ ಲೋಕದಲ್ಲಿ ಯಾವ ಜಲ ಜಂತುಗಳಾಗಲಿ, ಮನುಷ್ಯನಾಗಲಿ, ಈ ಲೋಕದಲ್ಲಿ ಜೀವಿಸಬೇಕಂದ್ರೆ ಸೂರ್ಯ ಬೇಕು. ಸೂರ್ಯ ಇಲ್ಲಾಂದ್ರೆ ನಮಗೆ ಜೀವಿಸಲಿಕ್ಕೆ ಆಗುವುದಿಲ್ಲ. ಸೂರ್ಯನೇ ಶ್ರೇಷ್ಠ. ಚಂದ್ರ ಇಲ್ಲ, ಸೂರ್ಯ ಇದ್ರೇನೆ ಚಂದ್ರ. ಸೂರ್ಯನಿಲ್ಲದಿದ್ದರೆ ಚಂದ್ರನಿಗೆ ಬೆಲೆ ಇಲ್ಲ. ಒಂದು ಹಾಡು ನೆನಪಿಗೆ ಬರ್ತದೆ, ಸೂರ್ಯನ್ಗೂ ಚಂದ್ರನ್ಗೂ ಬಂದಾರೆ ಮುನಿಸು,
ನಗುತ್ತಾಳಭೂತಾಯಿ ಮನಸ್ಸು ರಾಜನ್ಗು ರಾಣಿಗೂ ಮುರಿದೋದ್ರೆ ಮನಸ್ಸು ತುಂಬ ಚೆನ್ನಾಗಿದೆ ಅರಮನೆಯಲ್ಲೇನೈತೆ ಸೊಗಸು ಅರಮನೆಯಲ್ಲೇನೈತೆ ಸೊಗಸು ಅದಲ್ಲ ಸೂರ್ಯನ್ಗೂ ಚಂದ್ರನ್ಗೂ ಬಂದಾರ ಮುನಿಸು ನಗುತ್ತಾಳ ಭೂತಾಯಿ ಕನಸು ರಾಜನ್ಗೂ ರಾಣಿಗೂ ಮುರಿದೋದ್ರೆ ಮನಸ್ಸು ಅರಮನೆಯಲ್ಲೇನೈತೆ ಸೊಗಸು ಅರಮನೆಯಲ್ಲೇನೈತೆ ಸೊಗಸು ಅರಮನೆಯಾಗ ಏನಾಯ್ತ ಎಸ್ ಹೌದಲ್ಲ ಸೂರ್ಯನಿಲ್ಲದೆ ಲೋಕವಿಲ್ಲ ಯಾರೂ ಇಲ್ಲ ಹೀಗೆ ಪ್ರೀತಿ ಇಲ್ಲದೆ ಜೀವನವೇ ಇಲ್ಲ ಪ್ರೀತಿ ಇಲ್ಲದೆ ಜೀವನವೇ ಇಲ್ಲ ಒಂದು ಪಕ್ಷ ಸೂರ್ಯನಿಗೆ ಮುನಿಸಿ ಬಂದರೆ ಚಂದ್ರನಿಗೆ ಮುನಿಸಿ ಬಂದರೆ ಭೂತಾಯಿ ಆದವಳು ಅಂದ್ರೆ ಭೂಮಿ ಆದದ್ದು ಏನು ಮಾಡ್ಲಿಕ್ಕೆ ಸಾಧ್ಯ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೂರ್ಯನಿಗೂ ಚಂದ್ರನಿಗೂ ಮುನಿಸಿ ಬಂತು ಅಂದ್ರೆ ಭೂಮಿ ಏನ್ ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಭೂಮಿಯಲ್ಲಿ ಇರೋದು ಏನು ಮಾಡ್ಲಿಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ರಾಜನಿಗೂ ರಾಣಿಗೂ ಮನಸ್ಸು ಮುರಿದು ಅಂದ್ರೆ ಅರಮನೆಯಲ್ಲಿ ಸೊಗಸಿದ್ಯಾ ಇಲ್ಲ ಪ್ರೀಸರು ಹೀಗೆ ವಿವಾಹ ಜೀವನದಲ್ಲಿ ರಾಜನ ರಾಣಿಯಾಗಿರುವ ಪತಿ ಪತ್ನಿಯರಲ್ಲಿ ಮನಸ್ಸು ಮುರಿದೋದ್ರೆ ಕುಟುಂಬ ಎಂಬ ಅರಮನೆಯಲ್ಲಿ ಸೊಗಸಿರುವುದಿಲ್ಲ ಕುಟುಂಬ ಎಂಬ ಅರಮನೆಯಲ್ಲಿ ಸೊಗಸಿರುವುದಿಲ್ಲ ಪ್ರೀಸರು ಪ್ರೀಸರು ಹಾಲಲೀಯ 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 ಪ್ರೀತಿಗೆ ಈ ಸುಂದರವಾದಂತಹ ಈ ಸಂಚಿಯಲ್ಲಿ ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ ಸ್ವರ್ಗೀಯಾದ ಬ್ಲೆಸ್ಸಿಂಗ್ ಟೈಮ್ ಮುಖಾಂತರವಾಗಿ ವಿವಾಹ ಸಂಸ್ಕಾರವನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ಕಥೋಲಿಕ ಧರ್ಮಸಭೆಯ ಏಳು ಸಂಸ್ಕಾರಗಳಲ್ಲಿ ಐದನೆಯ ಸಂಸ್ಕಾರವಾದಂತಹ ವಿವಾಹ ಸಂಸ್ಕಾರವನ್ನ ನಾವು 14 ಎಪಿಸೋಡ್ಗಳನ್ನು ಈಗಾಗಲೇ ನಾವು ಧ್ಯಾನಿಸಿದ್ದೇವೆ ಇವತ್ತು ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ನಮಗೆ ಕಲಿಸಿಕೊಡ್ತಾರೆ ವಿವಾಹ ಸಂಸ್ಕಾರ ಭಾಗ 15 So welcome to you all. Peace be with your family. Peace be with your family. So may God bless your family. Devaru nimmanna aashirvadisali. Ee 15ನೇ ಅಂತಕ್ಕೆ ನಾವು ಹೆಜ್ಜೆ ಇಡ್ತಾ ಇದ್ದೇವೆ ವಿವಾಹ ಸಂಸ್ಕಾರದ 15ನೇ ಹಂತದಲ್ಲಿ ಹೆಜ್ಜೆ ಇಡುವಾಗ ನಾವು ಧ್ಯಾನಿಸ್ತಾ ಇರುವಂತಹ ಸಬ್ಜೆಕ್ಟ್ ಏನು ಯಾರು ಹೇಳ್ತಾರೆ ನೋಡೋಣ ನಾವು ಧ್ಯಾನಿಸ್ತಾ ಇರುವಂತಹ ಸಬ್ಜೆಕ್ಟ್ ಏನು ನೆನೆ 5 ಸಬ್ಜೆಕ್ಟ್ ಅನ್ನ ನೆನೆಗೆ ನಾವು ಮುಗಿಸಿದ್ದೇವೆ ಇವತ್ತು ಇನ್ನೊಂದು ಕೊನೆಯ ಸಬ್ಜೆಕ್ಟ್ ಅನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಸೊ ಇವತ್ತು ನಾವು ಧ್ಯಾನಿಸುವಂತಹ ಸಬ್ಜೆಕ್ಟ್ ಏನಂತ ನಾನು ತಿಳಿಸಿದ್ದೇನೆ ಸೊ ಆದರೂ ಸಹ ಈ ಯಾವ ವಿಧದಲ್ಲಿ ಯಾವ ವಿಷಯವನ್ನ ನಾವು ಕುರಿತು ಧ್ಯಾನಿಸ್ತಾ ಇದ್ದೇವೆ ಯಾರು ಪಾತ್ರಗಳಿರುವಂತಹ ವಿಷಯ ಯಾವುದನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ಯಾಕಂದ್ರೆ ನೀವೆಲ್ಲರೂ ತುಂಬಾ ಗಮನದಿಂದ ಅತ್ತಿತ್ತ ಅಲಗಾಡದೆ ಧ್ಯಾನವನ್ನು ಕೇಳ್ತಾ ಇದ್ದೀರಿ ಸೊ ಯಾವುದನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ ಏಳಿದವರಿಗೆ 1,000 ರೂಪಾಯಿ ಬಹುಮಾನ ಏಳಿದವರಿಗೆ 1,000 ರೂಪಾಯಿ ಬಹುಮಾನ ಪ್ರಾರಂಭದಲ್ಲಿ ಒಂದು ಬಹುಮಾನ ಇವತ್ತು ನಾನು ಕೊಟ್ಟು ಬಿಡ್ತೇನೆ ಯಾರು ಫಸ್ಟ್ ಹೇಳ್ತಾರೋ ಅವರಿಗೆ ಬಹುಮಾನ 1, 2, 3 ಉತ್ತರ ಕೊಟ್ಟರೆ ಖಂಡಿತ ಸಾಧ್ಯವಿಲ್ಲ ಒಂದು 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 ಪ್ರಶ್ನೆ ಕೇಳುವಾಗ ಒಂದೇ ಉತ್ತರ ಇರಬೇಕು ಒಂದು ಉತ್ತರ ಕೊಟ್ಟು ಇನ್ನು 5 ನಿಮಿಷ ಆದ್ಮೇಲೆ ಇನ್ನೊಂದು ಉತ್ತರ ಇನ್ನೊಂದು ಪ್ರಶ್ನೆ ಕೊಟ್ಟಮೇಲೆ ಇನ್ನೊಂದು ಅದಿಗಿಲ್ಲ ಒಂದು ಪ್ರಶ್ನೆ ಒಂದು ಸಾರಿ ಉತ್ತರ ಕೊಟ್ಟರೆ ಮುಗಿದೋಯ್ತು ಚಾನ್ಸ್ ನೆಕ್ಸ್ಟ್ ಚಾನ್ಸ್ ಇಲ್ಲ ನೆಕ್ಸ್ಟ್ ಚಾನ್ಸ್ ರಿಸೀವ್ ಮಾಡ್ಕೊಡ್ತೇನೆ ಆದ್ರೆ ಅದಕ್ಕೆ ಬಹುಮಾನ ಇರೋದಿಲ್ಲ ಒಬ್ಬರಿಗೆ ಒಂದೇ ಒಂದು ಉತ್ತರ ಕೊಡಬೇಕು ಒಂದು ಸಾರಿ ಮಾತ್ರ ಉತ್ತರ ಕೊಡಬೇಕು ಒಂದು ತಪ್ಪಿ ಹೋದ್ರೆ ಇನ್ನೊಂದು ತಪ್ಪಿ ಹೋದ್ರೆ ಸೊ ಅದು ಎಕ್ಸೆಪ್ಟ್ ಮಾಡ್ಕೊಡ್ತೇನೆ ಆದ್ರೆ ಬಹುಮಾನ ಒಂದು ಮೊದಲನೇ ಸಾರಿ ಉತ್ತರಕ್ಕೆ ಮಾತ್ರ ಕಾಂಪಿಟೇಷನ್ ವಿತ್ ಗಾಡ್ ಕಮ್ಯುನಿಕೇಶನ್ ವಿತ್ ಗಾಡ್ ಇಲ್ಲ ಸಾರಿ ನಾವು ಯಾವುದನ್ನು ಧ್ಯಾನಿಸ್ತಾ ಇದ್ದೇವೆ 6 ದಿನಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ 6 ದಿನಗಳ ಪಾತ್ರವನ್ನು ಧ್ಯಾನಿಸ್ತಾ ಇದ್ದೇವೆ ಯಾವುದನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ ಮೌಲಿ ಕುಟ್ಟಿನೋ
ಯಾವುದನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ? ಬ್ರದರ್ ರಿಚರ್ಡ್ ಎಸ್, ಯಾವುದನ್ನು ಕುರಿತು ಧ್ಯಾನಿಸ್ತಾ ಇದ್ದೇವೆ? ಯಾವ ಸಬ್ಜೆಕ್ಟ್ ಅನ್ನು ಧ್ಯಾನಿಸ್ತಾ ಇದ್ದೇವೆ ನಾವು? ಹೌದು, ನಾವು 14 ದಿನದಿಂದ ಧ್ಯಾನಿಸ್ತಾ ಇರೋದು ಆಶಾ ವಿವಾಹ ಸಂಸ್ಕಾರವನ್ನು ಕುರಿತೇನೆ. ಸೊ ವಾಟ್ ಇಸ್ ದ ಚಾವ್, ಇದೆ ಏನದು ಸಬ್ಜೆಕ್ಟ್? ನಾವು ಧ್ಯಾನಿಸ್ತಾ ಇರೋದು ವಿವಾಹವನ್ನು ಕುರಿತು, 14-15 ದಿನದಿಂದ ನಾವು ಧ್ಯಾನಿಸ್ತಾ ಇರೋದು ವಿವಾಹವನ್ನು ಕುರಿತೇ. ಆದರೆ ಯಾವುದನ್ನು ಕುರಿತು ಈ 6 ದಿವಸದಲ್ಲಿ ನಾನು ಈ 6 ಸಬ್ಜೆಕ್ಟ್ ಅನ್ನ ನಾವು ಧ್ಯಾನಿಸ್ತಾ ಇದ್ದೇವೆ? ಸುನಿಟಿ ಸಿಲ್ವಾ, ಹೆಲೆನ್ ಡಿ ಸಿಲ್ವಾ, ನೀವೇನು ಹೇಳ್ತೀರಿ? ಹೇಳಿ ಬ್ರದರ್, ನೀವೇ ಹೇಳಿಬಿಡಿ ಬ್ರದರ್, ನಮಗೆ ಗೊತ್ತಿಲ್ಲ ಅನ್ಬಿಡ್ತೀರಾ? ತೇಸತ್ರೇಸ, ನೀವೇನು ಹೇಳ್ತೀರಿ? ಓಕೆ, ನಾನು ಹೇಳಿಬಿಡ್ತೇನೆ. ಯಾರಿಗೂ 1,000 ರೂಪಾಯಿ ಬಹುಮಾನ ಬೇಡ ಅಂತ ಕಾಣ್ತದೆ. ನೀವೇ ಇಟ್ಕೊಳ್ಳಿ ಬ್ರದರ್, ನಿಮಗೆ ಖರ್ಚಿಗೆ ಆಗ್ತದೆ ಅಂತ ಹೇಳ್ತೀರಾ? ಯಾವುದಕ್ಕಾದ್ರೂ ಉಪಯೋಗ ಆಗ್ತದೆ ಅಂತ ಹೇಳ್ತೀರಾ? ಪ್ರೀಸಲೋ. ಪ್ರಿಯರೇ, ನಾವು ಧ್ಯಾನಿಸ್ತಾ ಇದ್ದೇವೆ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳು. ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳನ್ನು ಕುರಿತು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ವಿವಾಹದ ಜೀವನದ ಶ್ರೇಷ್ಠತೆಯ ಸ್ವಭಾವಗಳಲ್ಲಿ ಮೊದಲನೇ ದಿನ ನಾವು ಧ್ಯಾನಿಸಿದೆವು ಪ್ರೀತಿ, ಎರಡನೇ ದಿನ ಧ್ಯಾನಿಸಿದೆವು ಸಹನೆ, ಮೂರನೇ ದಿನ ಧ್ಯಾನಿಸಿದೆವು ಕ್ಷಮೆ, ಅದರಲ್ಲಿ ನಾವು ಧ್ಯಾನಿಸಿದೆವು ವಿಧೇಯತೆ, ನಾಲ್ಕನೇ ದಿನ ಧ್ಯಾನಿಸಿದೆವು ನಾವು ಕರುಣೆ, ನಾಲ್ಕನೇ ದಿನದಲ್ಲಿ ಕರುಣೆ ಧ್ಯಾನಿಸಿ ಆ ಸಬ್ಜೆಕ್ಟ್ ಅಲ್ಲಿ 5ನೇ ದಿನ ಧ್ಯಾನಿಸಿದೆವು ಅಟಮಾರಿತನ, ಮತ್ತೆ 6ನೇ ದಿನ ಧ್ಯಾನಿಸಿದೆವು ವಿಶ್ವಾಸ. ಸೊ ಇವತ್ತು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ ಯಾವುದು? ದೇವರೊಡನೆ ಸಂಧಾನ. ಪ್ರೀಸಲು, ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ವಿವಾಹ ಸಂಸ್ಕಾರದಲ್ಲಿ, ಅಂದ್ರೆ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳಲ್ಲಿ, ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳಲ್ಲಿ ದೇವರೊಡನೆ ಸಂಧಾನ ಎಂಬಂತಹ ವಿಷಯವನ್ನು ನಾವು ಇವತ್ತು ಧ್ಯಾನಿಸ್ತಾ ಇದ್ದೇವೆ. ಹೇಗೆ ಈ ವಿವಾಹ ಜೀವನದಲ್ಲಿ ನಾವು ದೇವರೊಡನೆ ಹೇಗೆ ಸಂಧಾನವಾಗ್ತೇವೆ? ಕಷ್ಟ ಬರ್ಬೋದು, ಸಮಸ್ಯೆ ಬರ್ಬೋದು, ಗೊಂದಲ ಬರ್ಬೋದು, ಕಾಯಿಲೆ ಬರ್ಬೋದು, ಲಾಸ್ ಆಗ್ಬೋದು, ಯಾವುದೇ ಒತ್ತಡಗಳು ಬರಬಹುದು. ಸೊ ಏನೆಲ್ಲ ನಮ್ಮನ್ನು ಕಾಡಬಹುದು. ಸೊ ದೇವರೊಡನೆ ನಾವು ಸಂಧಾನವಾಗಬೇಕು. ದೇವರೊಡನೆ ಸಂಧಾನ ಅಂದರೆ ಏನು? ಯಾವುದು ದೇವರೊಡನೆ ಸಂಧಾನವಾಗುವಂತಹ ಸ್ವಭಾವಗಳು ಯಾವುದು ಹೇಳಲಿಕ್ಕೆ ಸಾಧ್ಯನಾ? ದೇವರೊಡನೆ ಸಂಧಾನವಾಗುವಂತಹ ಸ್ವಭಾವಗಳು, ದೇವರೊಡನೆ ಹೊಂದಿಕೊಂಡು ಹೋಗುವಂತಹ ಕಾರ್ಯಗಳು ಯಾವುದು? ದಯವಿಟ್ಟು ನಿಮ್ಮ ಫೇಸ್ಬುಕ್ ಗ್ರೂಪ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಫೇಸ್ಬುಕ್ ಗ್ರೂಪ್ಗಳಲ್ಲಿ ದಯವಿಟ್ಟು ಪ್ರಿಯರ ಹಾಗೆ ಶೇರ್ ಮಾಡಿ, ವಾಚ್ ಪಾರ್ಟಿಯಾಗಿ ಹಾಗೆ ಪ್ರತಿಯೊಬ್ಬರನ್ನ ಈ ಆಹ್ವಾನಿಸಿ, ಈ ಧ್ಯಾನಕ್ಕೆ, ಸ್ವರ್ಗಯಾತ್ರೆಯ ಈ ವಿವಾಹ ಸಂಸ್ಕಾರದ ಧ್ಯಾನಕ್ಕೆ ಪ್ರತಿಯೊಬ್ಬರನ್ನು ಆಹ್ವಾನಿಸಿ ಎಂಬುದಾಗಿ ಪದೇ ಪದೇ ದಿನೇ ದಿನೇ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಮಿತ್ರರು, ನಿಮ್ಮ ಕುಟುಂಬದವರು ಯಾರೇ ಇದ್ರು, ಸೊ ದಯವಿಟ್ಟು ಅವರನ್ನ ಇದಕ್ಕೆ ಆಮಂತ್ರಿಸಿ, ಕರೆಯಿರಿ. ಪ್ರೀಸಲು. ಹಾಗೆ ನೋಡ್ತಾ ಇದ್ದಾಗ ನೀವು ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಪ್ರಿಯರೇ. ಸೊ ಯಾವುದು ದೇವರೊಡನೆ ಸಂಧಾನವಾಗುವಂತಹ ಸ್ವಭಾವ? ಯಾವುದು ದೇವರನ್ನ ಬಿಟ್ಟು ನಾನು ಹೋಗುದಿಲ್ಲ, ದೇವರೇ ನನಗೆ ಸಕಲ. ಸೊ ನಾನು ಪವಿತ್ರ ಸಂಸ್ಕಾರದ ಮೂಲಕವಾಗಿ ದೇವರ ಮುಂದೆ ವಾಗ್ದಾನ ಮಾಡಿದಂತ ನನ್ನ ಜೀವನದ ಪ್ರಾರಂಭ, ದೇವರೊಂದಿಗೆ ನನ್ನ ಜೀವನದ ಅಂತ್ಯವೂ ಸಹ ಎಂಬುದಾಗಿ ತೀರ್ಮಾನಗೊಳ್ಳುವಂತ ಒಂದು ಸಂಧಾನ, ದೇವರೊಡನೆ ಸಂಧಾನ ಯಾವುದು? ನಿಮಗೆ ಗೊತ್ತಿರುವಂತ ವಿಷಯನೇ, ನಿಮಗೆ ಎಲ್ಲ ಗೊತ್ತಿರುವಂತ ವಿಷಯನೇ. ನಿಮಗೆ ಗೊತ್ತಿಲ್ಲದಂತ ವಿಷಯ ನಾನು ಯಾವುದು ಹೇಳೋದಿಲ್ಲ. ನಿಮಗೆ ತಿಳಿಯದಿರುವಂತ ವಿಷಯವನ್ನು ನಾನು ಯಾವುದನ್ನು ಸಹ ನಿಮಗೆ ತಿಳಿಸೋದಿಲ್ಲ. ಯಾವುದು ದೇವರನ್ನ ಸಂಧಾನವಾಗುವಂಥದ್ದು? ಹೇಗೆ ದೇವರನ್ನ ಸಂಧಾನ, ದೇವರಲ್ಲಿ ಸಂಧಾನವಾಗುವಂಥದ್ದು, ದೇವರೊಡನೆ ಕಾಂಪ್ರಮೈಸ್ ಆಗುವಂಥದ್ದು, ದೇವರೊಡನೆ ಒಂದಾಗುವಂಥದ್ದು ಹೇಗೆ?
ಈಗಲೂ ಹೇಳ್ತಾ ಇದ್ದೀನಿ, ಹೇಳಿದವರಿಗೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಕೊಟ್ಟವರಿಗೆ 1,000 ರೂಪಾಯಿ ಬಹುಮಾನ. ಈಗಲೂ ನಿಮ್ಮ ಮುಂದೆ ಬಹುಮಾನವಿದೆ. ಯಾವುದು? ಶಾಂತಿ ಸಂತೋಷ್ ನೀವೇನು ಹೇಳ್ತೀರಿ? ಅಲ್ಮೇಡಾ ನೀವೇನು ಉತ್ತರ ಕೊಡ್ತೀರಿ? ರಿಟಾ ಡಿಸೋಜಾ ನೀವೇನು ಹೇಳ್ತೀರಿ? ದೇವರಲ್ಲಿ ಸಂಧಾನ ಎಂಬುದಾದ್ರೆ ಹೇಗೆ? ಯಾವುದ್ರ ಮುಖಾಂತರವಾಗಿ ನಾನು ದೇವರಲ್ಲಿ ಒಂದಾಗಬಹುದು? ಯಾವುದ್ರ ಮುಖಾಂತರವಾಗಿ ದೇವರನ್ನು ನಾನು ಹಿಂಬಾಲಿಸಿಕೊಳ್ಬಹುದು? ನೋಸವ ಹೇಳ್ತಾ ಇದ್ರೆ ವಿತ್ ಪ್ರೇಯರ್ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾವುದರಲ್ಲಿ? ಪ್ರೈಸ್ ದಿ ಲಾರ್ಡ್. ಮೂರು ಕಾರ್ಯಗಳು, ಮೂರು ಕಾರ್ಯಗಳಲ್ಲಿ ಒಂದು ಎರಡು ಮೂರನೇ ಕಾರ್ಯವನ್ನ ನೋಸವ ಹೇಳಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ ನೋಸವ. ಸೊ ಪ್ರಾರ್ಥನೆ, ಓಕೆ, ವಿತ್ ಪ್ರಾರ್ಥನೆ ದೇವರೊಂದಿಗೆ, ಓಕೆ. ಇನ್ನೆರಡು ಕಾರ್ಯಗಳು. ಸೊ ಖಂಡಿತವಾಗಿ ನಿಮಗೆ 1,000 ರೂಪಾಯಿ ಬಹುಮಾನ. ನಿಮ್ಮ ಅಕೌಂಟ್ ನಂಬರ್ನ ನೀವು ಕಳಿಸಿಕೊಡೋದಾದ್ರೆ ಖಂಡಿತವಾಗಿ ನಿಮಗೆ ನಾನು ನಿಮ್ಮ 1,000 ರೂಪಾಯಿ ಬಹುಮಾನವನ್ನು ನಿಮಗೆ ಕಳಿಸಿಕೊಡ್ತೇನೆ. ಸೊ ಇನ್ನೂ ಎರಡಿದೆ, ಇನ್ನೂ ಎರಡು ಹೇಳಿದ್ರೆ ಒಂದೊಂದಕ್ಕೆ 1,000 ರೂಪಾಯಿ ಖಂಡಿತವಾಗಿ ಬಹುಮಾನ ಇದೆ. 3,000 ರೂಪಾಯಿ ಬಹುಮಾನ, ಮೂರು ಉತ್ತರಗಳಿದೆ. ಮೂರು ಉತ್ತರಗಳಲ್ಲಿ ಒಂದೊಂದು ಉತ್ತರಗಳಿಗೆ 1,000 ರೂಪಾಯಿ ಬಹುಮಾನ. ಅದರಲ್ಲಿ 1,000 ರೂಪಾಯಿ ಬಹುಮಾನವನ್ನ ಪಡೆದುಕೊಂಡಿದ್ದಾರೆ. ಸೊ ಅವರಿಗೆ ಸಂದಾಯ ಮಾಡ್ತೇವೆ. ಸೊ ಇನ್ನು ಎರಡು ಕಾರ್ಯಗಳಿದೆ. ಎರಡು ಕಾರ್ಯಗಳನ್ನ, ಎರಡು ವಿಷಯಗಳನ್ನು ತಿಳಿಸಿದ್ರೆ 2,000 ರೂಪಾಯಿ ಬಹುಮಾನ, 1,000 ರೂಪಾಯಿ ಬಹುಮಾನ. ಅದೇ ಒಂದು ಸಾರಿ ಮಾತ್ರ ಉತ್ತರ, ಎರಡನೇ ಸಾರಿ ಉತ್ತರ ಕೊಟ್ಟರೆ ಅದಕ್ಕೆ ಬಹುಮಾನ ಇಲ್ಲ. ಆದರೆ ಉತ್ತರವನ್ನು ನಾವು ಸ್ವೀಕರಿಸ್ತೇವೆ. ದೇವರ ಮುಂದೆ ನಾವು ಕೊಟ್ಟ ಮಾತಿನಂತೆ ನಡೆದು ದೇವರ ಭಯಭಕ್ತಿಯಿಂದ ನಡೆಯುವುದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನಾನು ಹೇಳುವಂತಹ ಪ್ರಶ್ನೆಗೆ ಇದು ಹತ್ತಿರವಾಗಿದೆ, ಅದು ಸಮಂಜಸವಾದದಲ್ಲ. ಸೊ ನಾನು ಹೇಳ್ತಾ ಇರೋ ಪ್ರಶ್ನೆಗೆ ಇದು ಹತ್ತಿರವಾಗಿದೆ, ಅದು ಸಮಂಜಸವಾದಂತಹ ಉತ್ತರ ಇಲ್ಲ. ಅನಿತಲ್ಲೊಬ್ಬ ಹೇಳ್ತಾ ಇದ್ರೆ ಫಗ್ಗಿವ್ನೆಸ್ ಎಂಬುದಾಗಿ. ಆಶಾ ಹೇಳಿದ್ರು, ಸೊ ಆಶಾ ಹೇಳಿದ್ರು ಅಂತ ಹೇಳಿದ್ರು, ಆ ದೇವರ ಮಾತಿನಂತೆ, ದೇವರ ಮುಂದೆ ನಾವು ಕೊಟ್ಟ ಮಾತಿನಂತೆ ಅಂತ ಹೇಳಿಬಿಟ್ರು. ದೇವರ ಮುಂದೆ ನಾವು ಕೊಟ್ಟ ಮಾತಿನಂತೆ, ಈ ದೇವರ ಮುಂದೆ ಕೊಟ್ಟ ಮಾತಿನಂತೆಯೇ ನಾವು ಇದನ್ನೆಲ್ಲ ಹಿಂದೆಲ್ಲ ನಾವು ಧ್ಯಾನಿಸ್ತೇವೆ. ದೇವರ ಮುಂದೆ ಮಾಡಿದ ವಾಗ್ದಾನ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿಯೂ ಸಹ ನಾವು ಧ್ಯಾನಿಸ್ತಾ ಬಂದೆವು. ಸೊ ಹತ್ತಿರವಾಗಿದೆ. ಸೊ ಕಂಗ್ರ್ಯಾಚುಲೇಷನ್, ಹತ್ತಿರವಾಗಿದೆ. ಅದೇ ಸಮಂಜಸವಾದಂತಹ ಉತ್ತರ ಅಲ್ಲಿ ಪರಿಪಕ್ವವಾಗಿ ಸಿಕ್ಕಲಿಲ್ಲ. ಯಾಕೆ? ಈ ಪಾಯಿಂಟ್, ದೇವರನ್ನ ಸಂಧಾನವಾಗುವಂತ ಪಾಯಿಂಟ್ಗೆ ಕ್ಷಮೆ, ಪಶ್ಚಾತ್ತಾಪ ಇಲ್ಲ, ಇದೆಲ್ಲ ನಾವು ಧ್ಯಾನಿಸ್ಬಿಟ್ಟು. ನೀವೆರಡಿನ ರಜೆ ಅಂತ ಕಾಣ್ತದೆ. ಆಶಾ, ಪ್ರೀಸಲು, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕ್ಷಮೆ ಕ್ಲಾಸ್ ಆವಾಗಲೇ ನಾವು ಕೊಟ್ಟುಬಿಟ್ಟಲ್ಲ. ಕ್ಷಮೆಯೊಂದಿಗೆ ನಾವು ಅಲ್ಲೂ ಮೊನ್ನೆ ನಾವು 3 ದಿನ ಮುಂಚಿತವಾಗಿ ಕ್ಷಮೆಯ ಬಗ್ಗೆ ನಾವು ಚಿಂತಿಸಿದೆವು. ಸೊ ದೇವರಲ್ಲಿನ ಸಂತಾನ ಎಂಬ ಕಾರ್ಯಕ್ಕೆ ಪ್ರಿಯರೇ, ನಾವೆಲ್ಲರೂ ಧ್ಯಾನವನ್ನು ಕೇಳ್ತಾ ಇದ್ದೇವೆ. ಸಾವಿರಾರು ಜನ ನೀವಿದ್ದೀರಿ. ಸೊ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗೆ ಉತ್ತರ ಬರಬೇಕು, ಏನೋ ಎಂಬುದನ್ನ ಚಿಂತೆ ಮಾಡಬೇಕು. ದೇವರನ್ನೇ ಸಂಧಾನ, ದೇವರನ್ನೇ ಒಂದಾಗುವಂಥದ್ದು, ದೇವರನ್ನೇ ನಾನು ಬಿಟ್ಟು ಹೋಗದೇ ಇರುವಂಥದ್ದು, ದೇವರೇ ನನಗೆ ಎಂಬಂತಹ ಮನೋಭಾವನೆ ಬರುವಂಥದ್ದು. ಇನ್ನು ನಾನು 1 ನಿಮಿಷ ನಾನು ಸಮಯ ಕೊಡ್ತೇನೆ, ಯಾಕೆಂದರೆ ಖಂಡಿತವಾಗಿ ಆ ಬಹುಮಾನ ನಿಮಗೇನೆ ಕೊಡಬೇಕು. ಸೊ ಒಬ್ಬರಿಗೆ ಕೊಟ್ಟಾಗಿದೆ. ಸೊ ಒಬ್ಬರು ಹೇಳಿದರು ಪ್ರಾರ್ಥನೆ ಎಂಬುದಾಗಿ. ಸೊ ಆದರೆ ಬರೀ ಪ್ರಾರ್ಥನೆ ಮಾತ್ರ ಬರುವುದಿಲ್ಲ, ಅಲ್ಲಿ ಇನ್ನೊಂದು ಸಹ ಬರ್ತದೆ. ಆದರೆ ಪ್ರಾರ್ಥನೆ ಎಂದು ಹೇಳುವಾಗ ಅದು ಪ್ರಾರ್ಥನೆಗೆ ಸೀಮಿತವಾಗ್ತದೆ. ನೋಸವ ಕೊಟ್ಟಂತ ಪ್ರಶ್ನೆ ಉತ್ತರದಲ್ಲಿ ಒಂದು ಪ್ರಾರ್ಥನೆ, ನಿಜ ಪ್ರಾರ್ಥನೆ, ಅದು ಇನ್ನೊಂದು ಸೇರುವಾಗ ಅದು ಪ್ರಾರ್ಥನೆಯಲ್ಲಿ ಸೇರ್ತದೆ. ಅದಕ್ಕೋಸ್ಕರವಾಗಿ ನಾನು ಓಕೆ ಅಂತ ಹೇಳಿದೆ. ಬೇರೆ ಯಾರಿಗೂ ಉತ್ತರ ಇಲ್ಲ, ಹೇಳಿ, ತಪ್ಪು ಅಂತ ಎಣಿಸ್ಬೇಡಿ. ಯಾಕೆ ನಾನು ಬರೆಯುವುದು ತಪ್ಪು ಅಂತ ಎಣಿಸ್ತೇನೆ? ನಿಮ್ಮಲ್ಲಿರುವಂತಹ ಜ್ಞಾನವನ್ನು ತೆಗೀರಿ. ನಿಮ್ಮೊಳಗಡೆ ಇರುವಂತಹ ನಿಧಿ, ನಿಮ್ಮೊಳಗೆ ಇರುವಂತದ್ದು ನಿಧಿ. ನಾನು ನಿಮಗೆ ಪ್ರಶ್ನೆ ಕೇಳಿ ನಿಮಗೆ ಗೊತ್ತಿಲ್ಲ ಎಂದು ಹೇಳುವಂತ ಚಿಂತನೆ ನಮಗಿರಬಾರದು. ಯಾವತ್ತು ನನಗೆ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅನ್ನೋದಿರಬಾರದು. ನನ್ನ ಮನಸ್ಸು ಏನನ್ನು ಪ್ರಕಟಿಸ್ತದೆ ನಾನು ಅದನ್ನು ಹೇಳಬೇಕು. ಆವಾಗ ನನ್ನ ಮನೆಯಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ನನಗೆ ಲಭ್ಯವಾಗ್ತದೆ. ಇಲ್ಲಿ ಉತ್ತರ ಕೊಡೋದ್ರಿಂದ ಯಾರ ಮನ ನಷ್ಟವೂ ಇಲ್ಲ, ಅಥವಾ ಯಾರೂ ಸಹ ಇವ್ರಿಗೆ ಏನು ಗೊತ್ತಿಲ್ಲ ಅಂತ ರೀತಿಯಲ್ಲಿ ಬರೋದಿಲ್ಲ. ಅದು ಇನ್ನೂ ಪ್ರಕಟಿಸಿದ ಇವರು ಎಷ್ಟು ಟ್ಯಾಲೆಂಟ್ ಆಗಿದ್ದಾರೆ, ಇವರಷ್ಟು ಅರಿವಿದೆ ಎಂಬುದು ಹೊರಗೆ ಬರ್ತದೆ. ಲೀನಾ ಮಸ್ಕರೇಜ್ ಹೇಳ್ತಾ ಇದ್ರೆ ದಂಪತಿಗಳು ಒಂದಾಗಿ ಬಾಳುವುದು, ಇದನ್ನ ಮುಂಚೆನೆ ನಾವು ಧ್ಯಾನಿಸ್ಬಿಟ್ಟು ಅಲ್ಲ.
ದಂಪತಿ ನಾವು ಮುಂಚಿತವಾಗಿ ಒಂದಾಗಿ ಬಾಳುವಂಥದ್ದು. ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವದಲ್ಲಿ ನಾವು ಧ್ಯಾನಿಸ್ತಾ ಇರೋದು ಅದೇ ಪ್ರೀತಿ ಇರಬೇಕು, ದಂಪತಿಗಳಲ್ಲಿ ಸಹನೆ ಇರಬೇಕು, ಕ್ಷಮೆ ಇರಬೇಕು, ವಿಧೇಯತೆ ಇರಬೇಕು, ಅಟಮರಿತನ ಇರಬಾರ್ದು, ಅವಿಧೇಯತೆ ಇರಬಾರ್ದು, ಕರುಣೆ ಇರಬೇಕು, ವಿಶ್ವಾಸ ಇರಬೇಕು, ಇದನ್ನು ಧ್ಯಾನಿಸ್ತಾ ಇದ್ದೇವೆ. ಪುನರುತ್ಥಾನನ ಅನಿತಲ್ಲ, ಹೇಗೆ ಪುನರುತ್ಥಾನಕ್ಕೂ ಇದಕ್ಕೂ ಸಂಬಂಧ ಏನು? ಸಂಬಂಧ ಇಲ್ಲಲ್ಲ. ಪುನರುತ್ಥಾನಕ್ಕೆ ಇದಕ್ಕೆ ಏನು ಸಂಬಂಧ? ಸಂಬಂಧ ಇಲ್ಲ. ದೇವರೊಡನೆ ಸಂಧಾನ. ಓಕೆ, ನಾನು ಪ್ರಾರಂಭಿಸ್ತೇನೆ ಮೊದಲನೇ ಅಂತ. ಯಾಕೆಂದ್ರೆ ನಾನು ಸಬ್ಜೆಕ್ಟ್ ಆಗಿ ಹೋಗಬೇಕು, ಹಿಂದ್ಗಡೆಯಿಂದ ಬರಲಿಕ್ಕೆ ಆಗುದಿಲ್ಲ, ನಾನು ಮುಂದ್ಗಡೆಯಿಂದನೇ ಹೋಗಬೇಕು. ಮೊದಲನೇದು, ನಾನು ದೇವರೊಡನೆ ಸಂಧಾನವಾಗಿ, ನಾನು ದೇವರಲ್ಲಿ ನನ್ನ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳಲ್ಲಿ ನಾನು ದೇವರನ್ನ ಕಂಡುಕೊಂಡಿದ್ದೇನೆ ಎನ್ನುವುದಾದ್ರೆ, ದೇವರೊಡನೆ ನಾನು ಇದ್ದೇನೆ ಎಂಬುದಾದ್ರೆ, ಸೊ ದೇವರೊಡನೆ ಮಾತನಾಡುವುದು ಎಂಬುದಾಗಿ ತೇಜ ತ್ರೇಸ ಹೇಳ್ತಾ ಇದ್ದಾರೆ. ಸೊ ಪ್ರಾರ್ಥನೆ ದೇವರೊಡನೆ ಮಾತನಾಡುವುದು ಎರಡು ಒಂದೇ ತೇಜ ತ್ರೇಸ. ಸೊ ಪ್ರೇಯರ್ ಅಂಡ್ ಕಮ್ಯುನಿಕೇಶನ್, ಕಮ್ಯುನಿಕೇಶನ್ ವಿತ್ ಗಾಡ್. ನಾನು ಹೇಳಿದೆ ಕಮ್ಯುನಿಕೇಶನ್ ವಿತ್ ಗಾಡ್, ಕಮ್ಯುನಿಕೇಶನ್ ವಿತ್ ಹೋಲಿ ಸ್ಪಿರಿಟ್, ಕಮ್ಯುನಿಕೇಶನ್ ಇಸ್ ಜೀಸಸ್, ವಿತ್ ಜೀಸಸ್. ಸೊ ಟೋಟಲಿ ಪ್ರೇಯರ್, ಪ್ರಾರ್ಥನೆ ದೇವರೊಂದಿಗೆ ಮಾತನಾಡುವಂಥದ್ದು. ಓಕೆ, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ವಿಜಯ್ ಜಿ, ವಿಜಯ್ ಲೀನ ಡಿಸೋಸ, ನೀವೇನಾದ್ರೂ ಹೇಳಲಿಕ್ಕೆ ಉಂಟಾ? ಬಾಬಾ ಅಂತ ಹೇಳಿ ನೀವೇನಾದ್ರೂ ಹೇಳಲಿಕ್ಕೆ ಉಂಟಾ? ಸ್ವಲ್ಪ ಲೇಟಾಗಿ ಬಂದಿದ್ದೀರಿ ಇವತ್ತು, ಉತ್ತರ ಏನಾದ್ರೂ ಇದೆಯಾ ನಿಮ್ಮೊಂದಿಗೆ? ಪ್ಲೀಸ್ ಸರ್, ದಯವಿಟ್ಟು ನಿಮ್ಮ ಶೇರ್ ಬುಕ್ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಸಂದೇಶವನ್ನು ಶೇರ್ ಮಾಡಿ, ಪ್ರತಿಯೊಬ್ಬರನ್ನು ಆಹ್ವಾನಿಸಿರಿ. ಪ್ರಿಯರೇ, ಮೊದಲನೆಯ ಕಾರ್ಯವನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲನೆಯದು, ದೇವರೊಡನೆ ಸಂಧಾನಕ್ಕೆ ವಿಶೇಷವಾದ ಕಾರ್ಯ, ನಾನು ದೇವರ ಆಜ್ಞೆಯನ್ನು ಪಾಲಿಸಬೇಕು. ನಾನು ದೇವರ ಆಜ್ಞೆಯನ್ನು ಪಾಲಿಸುವಾಗ, ವೆನ್ ಐ ಫಾಲೋ ದ ಕಮಾಂಡ್ಮೆಂಟ್ಸ್, ನಾನು ಯಾವಾಗ ದೇವರ ಆಜ್ಞೆಗಳನ್ನು ನಾನು ಪಾಲಿಸ್ತೇನೋ, ದೇವರೊಡನೆ ಸಂಧಾನವಾಗ್ತೇನೆ. ನೋಡಿ, ಆದಿಯಲ್ಲಿ ನಾವು ನೋಡ್ತೇವೆ, ದೇವರೊಡನೆ ಇದ್ದಂತಹ ಇಸ್ರಾಯೇಲ್ ಜನರು, ಮೋಶೆಯೊಡನೆ ಪಲಾಯನ ಮಾಡಿದಂತಹ ಇಸ್ರಾಯೇಲ್ ಜನರು, ದೇವರು ಎಷ್ಟೋ ಅದ್ಭುತ ಕಾರ್ಯಗಳನ್ನ 40 ವರ್ಷದಲ್ಲಿ ಮಾಡಿದರು. ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಬರಬೇಕಾದ್ರೆ, ಈಜಿಪ್ಟಿನ ಹೊರಗೆ ತರಬೇಕಾದ್ರೆ, ಫಾರೋನ ಮುಂದೆ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನ ದೇವರು ಮಾಡಿದರು. ಹಾಗೆಯೇ ಆ ಮರುಭೂಮಿಯಲ್ಲಿ ಇನ್ನೂ ಅನೇಕ ದೊಡ್ಡ ಅದ್ಭುತ ಕಾರ್ಯಗಳನ್ನು ಮಾಡಿದರು. ಸಮುದ್ರವನ್ನು ಕೆಂಪು ಕಡೆನ ಇಬ್ಬಾಗವಾಗಿ ವಿಭಜಿಸಿದರು. ಇಬ್ಬಾಗವಾಗಿ ಅಲ್ಲಿ ವಿಭಾಗಿಸಿದರು. ಆದರೆ ಏನು ಮಾಡಿದರು, ಏನು ಮಾಡಿದರು ಇಸ್ರಾಯೇಲರು? ದೇವರ ಆಜ್ಞೆಯನ್ನು ಪಾಲಿಸಲಿಲ್ಲ. ದೇವರ ಮೋಶೆ ಮೂಲಕವಾಗಿ ಸೀನಾಯಿ ಪರ್ವತಕ್ಕೆ ಕರೆದುಕೊಂಡು ಹೋಗಿ 10 ಆಜ್ಞೆಗಳನ್ನ ತನ್ನ ಇಸ್ರಾಯೇಲ್ ಜನರಿಗೆ ಕೊಟ್ಟರು. ಒಮ್ಮೆ ಅಲ್ಲ, 2 ಬಾರಿ. ಒಮ್ಮೆ ತೆಗೆದುಕೊಂಡು ಬರುವಾಗಲೇ, ದೇವರ ಆಜ್ಞೆಗಳನ್ನ ಮೋಶೆ ಹೊತ್ತು ಸೀನಾಯಿ ಪರ್ವತದಿಂದ ಹೊತ್ತು ತರುವಾಗಲೇ ಇಲ್ಲಿ ಕೆಳಗೆ ಮಾಡಿದ್ದೇನು, ತಮ್ಮಲ್ಲಿರುವಂತಹ ಬಂಗಾರಗಳನ್ನೆಲ್ಲವನ್ನ ಕರಗಿಸಿ ಒಂದು ಬಸವನ ವಿಗ್ರಹವನ್ನು ಮಾಡಿ ಇವರೇ ದೇವರು ಎಂಬುದಾಗಿ ಹೇಳಿದ್ರು. ಯಾಕೆಂದ್ರೆ ಯಾರೋ ನನಗೆ ಕೇಳ್ತಾರೆ, ಯಾರು ನಮ್ಮ ದೇವರು ಯಾರು ಎಂಬುದಾಗಿ ತೋರಿಸಿ, ನಾ ದೇವರಿದ್ದಾರೆ, ನಮಗೆ ದೇವರು ಯಾರು ಅಂತ ನೋಡಬೇಕು, ದೇವರನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಂದು ಹೇಳುವಾಗ ಆರೋನಲ್ಲಿ ಅನುಮತಿಯನ್ನು ಕೊಟ್ಟು ಬಿಡುತ್ತಾನೆ, ಇದೇ ನಿನ್ನ ದೇವರು, ಒಂದು ಬಸವನ ವಿಗ್ರಹವನ್ನು ಮಾಡಿ. ಸೊ ಹಾಗೆ ಒತ್ತು ತಂದಂತಹ 10 ಕಟ್ಟಳೆಗಳನ್ನ, ಕಲ್ಲುಗಳನ್ನ ಕೋಪದಿಂದ ಆ ವಿಗ್ರಹ ಮೇಲೆ ಒಡೆದು ತುಂಡು ಮಾಡುವಂತಹ ಸನ್ನಿವೇಶವನ್ನು ನೋಡ್ತೇವೆ. ಹೀಗೆ ಇಸ್ರಾಯೇಲರು ಪಾಪಕ್ಕೆ ಗುಲಾಮರಾಗಿ ಹೋದರು, ದೇವರ ಆಜ್ಞೆಗಳನ್ನು ಮೀರಿ ಹೋದರು. ಆದರೂ 2ನೇ ಸಾರಿ ಹೋಗಿ ಮತ್ತೆ ದಶಾಜ್ಞೆಗಳನ್ನ ತರ್ತಾರೆ, ವಿವರಿಸ್ತಾರೆ 10 ಆಜ್ಞೆಗಳು. ಮೊದಲನೇದು, ನಿಜವಾದ ಏಕದೇವರನ್ನು ಆರಾಧಿಸು. ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳಲ್ಲಿ ಮೊದಲನೆಯದು, ನಾನು ನನ್ನ ಕುಟುಂಬ, ನಾನು ನನ್ನ ಕುಟುಂಬ ನಿಜವಾದ ದೇವರನ್ನು ಆರಾಧಿಸಬೇಕು. ಯಾವ ವಿಧದಲ್ಲಿಯೂ ನಿಜವಾದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಬೇರೆ ಯಾವ ದೇವರನ್ನು ನಾನು ಆರಾಧಿಸಬಾರದು. ಯಾವುದನ್ನು ನಾನು ಆರಾಧಿಸಬಾರದು, ಯಾವ ವಿಷಯದಲ್ಲಿ ನನ್ನ ಜೀವನದಲ್ಲಿ ಏನೇ ಹೋರಾಟಗಳು, ಏನೇ ಕೆಡುಕುಗಳು, ಏನೇ ಸಮಸ್ಯೆಗಳು, ಎಂಥ ವಿಧವಾದಂಥ ಮರಣದ ಶಯ್ಯಗಳು ಬಂದರೂ ಸಹ ನಾನು ನಿಜವಾದ ದೇವರನ್ನು ಮಾತ್ರ ನಾನು ಆರಾಧಿಸಬೇಕು. ನಿಜವಾದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ
ಈ ಲೋಕದಲ್ಲಿರುವಂತಹ ದೇವತೆಗಳನ್ನಾಗಲಿ ಅಥವಾ ಹಾರುವ ಪಕ್ಷಿಗಳನ್ನಾಗಲಿ ಮೃಗಗಳನ್ನಾಗಲಿ ಈ ಲೋಕದಲ್ಲಿರುವಂತಹ ಯಾವುದೇ ವಸ್ತುಗಳನ್ನಾಗಲಿ ವಿಗ್ರಹವನ್ನಾಗಿ ಮಾಡಿಕೊಂಡು ಆರಾಧಿಸುವಂಥದ್ದು ಶಾಪ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. ನಿಜವಾದ ಏಕದೇವರನ್ನು ಆರಾಧಿಸಬೇಕು. ಈ ನಿಜವಾದ ಏಕದೇವರು ಎಂದಾಗ ನಾವು ಸರಿಯಾದ ಜ್ಞಾನವನ್ನು ಕಂಡುಕೊಳ್ಳಬೇಕು. ನೋಡಿ, ಈ ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಶಿರಬಿ ಆರಾಧನೆಯನ್ನು ಪ್ರಾರಂಭಿಸಿದ್ದೇವೆ. ಸಾವಿರಾರು ಸಾವಿರ ಜನರ ದೃಶ್ಯವನ್ನು ಕಾಡ್ತಾ ಇದ್ದಾರೆ. ಕೆಲವು ಸಭೆಯವರಿಗೆ ಬರೀ ಕಾಟಾಚಾರ ಚಿಂತೆ, ವಿಗ್ರಹ ಆರಾಧನೆ, ಇದು ವಿಗ್ರಹ ಆರಾಧನೆ, ಇದು ವಿಗ್ರಹ ಆರಾಧನೆ, ಶಿಲುಬೆಯ ಬಗ್ಗೆ ಹೇಳ್ತಾರೆ ವಿಗ್ರಹ ಆರಾಧನೆ ಅಂತೇಳಿ. ಸೊ ಯಾವ್ದನ್ನಿಟ್ಟರು ವಿಗ್ರಹ ವಿಗ್ರಹಕ್ಕೂ ಸ್ವರೂಪಕ್ಕೂ ಇರುವಂತಹ ಸಂಬಂಧ ಜ್ಞಾನ ವಿವೇಕ ನಿರದ ಅವಿವೇಕ ತಂದಲ್ಲಿ ಮಾತನಾಡ್ತಾರೆ. ಇದನ್ನ ಕೇಳಿ ಕೆಲವು ಕ್ರೈಸ್ತರಾಗಿರುವವರು ಸ್ವಲ್ಪ ಏನೋ ಅಜ್ಞಾನದ ಸ್ವಲ್ಪ ಛಾಯೆ ಇರುವ ಕಾರಣವಾಗಿ ಅದನ್ನ ನಂಬಿಬಿಡ್ತಾರೆ ಕೆಲವರು. ಶಿಲುಬೆ ಯಾವುದು? ನಮ್ಮ ರಕ್ಷಣೆಯ ಲಾಂಛನೆ. ಶಿಲುಬೆ ವಿಗ್ರಹವಲ್ಲ, ಶಿಲುಬೆ ನಮ್ಮ ರಕ್ಷಣೆಯ ಲಾಂಛನೆ. ಆ ಶಿಲುಬೆಯ ಮೇಲೆ ಯೇಸುಸ್ವಾಮಿ ಮಾಡಿದದ್ದು. ಈಗ ಶಿಲುಬೆಯ ಮೇಲೆ ವಿಶ್ವಾಸವಿಲ್ಲದೆ ಆ ಶಿಲುಬೆಯನ್ನೇ ವಿಗ್ರಹ ಎಂದು ಹೇಳುವುದಾದರೆ ಇನ್ನು ಇಂಥ ವ್ಯಕ್ತಿಗಳಿಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯನಾ ಬಾಬಾ ಅಂಚೋಣಿ? ಏನಾದ್ರು ಹೇಳಲಿಕ್ಕೆ ಆಗ್ತದೆ ಬ್ರದರ್ ರಿಚರ್ಡ್ ಡಯಸ್? ಏನಾದ್ರೂ ಹೇಳಲಿಕ್ಕೆ ಆಗ್ತದ? ಶಿಲುಬೆಯನ್ನೇ ವಿಗ್ರಹ ಅಂತ ಹೇಳ್ತಾರೆ. ಅದನ್ನ ಕೇಳಿ ಕೆಲವರು ಕುಣಿತಾರೆ. ನಿಮ್ಮ ತಲೆಮಾರು ತಲೆಮಾರುಗಳು ನೀವು ಶಪಿಸಲ್ಪಡ್ತೀರಿ, ಅದು ಮಾಡ್ತೀರಿ, ಇಷ್ಟು ಉದ್ದ ದೇವರ ವಾಕ್ಯ ಆಗ್ತಾರೆ. ಏನ್ ಹೇಳುದು? ಯಾವುದು ವಿಗ್ರಹ? ಯಾವುದು ವಿಗ್ರಹ ಅಲ್ಲ, ಸ್ವರೂಪ. ಕಥೋಲಿಕ ಧರ್ಮಸಭೆಯಲ್ಲಿ ಯೇಸುಸ್ವಾಮಿ ಈಗೇ ಸತ್ತರು ಎಂದು ತೋರಿಸಿಕೊಟ್ಟಿದೆ. ಯಾವುದು? ಕಥೋಲಿಕ ಧರ್ಮಸಭೆ. ಈ ಚಿತ್ರಣವನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿಯ ಒಂದು ಕ್ಷಣ, ಯೇಸುಸ್ವಾಮಿಯ ಈ ಶಿಲುಬೆಯನ್ನು ನಾವು ನೋಡ್ತೇವೆ. ಯೇಸುಸ್ವಾಮಿ ಇದರ ಮೂಲಕವಾಗಿ ಈ ಶಿಲುಬೆ ಪ್ರಾರಂಭ ಮಾಡಿದರು. ಈ ಶಿಲುಬೆಯಲ್ಲಿ ಯೇಸುಸ್ವಾಮಿ ಪ್ರಾಣತ್ಯಾಗ ಮಾಡಿದರು, ಹೌದಲ್ಲ? ಎಸ್ ಆರ್ ನೋ? ಎಸ್. ಯೇಸುಸ್ವಾಮಿ ಶಿಲುಬೆಯಲ್ಲೇ ಪ್ರಾಣತ್ಯಾಗ ಮಾಡಿದರು, ಹೀಗೇ ಸತ್ತರು ಅಂತೇಳಿ ನಮಗೆ ತೋರಿಸಿಕೊಟ್ಟದ್ದು ಯಾರು? ಕಥೋಲಿಕ ಧರ್ಮಸಭೆ. ಯಾವ ಪೆಂತೆಕೋಸ್ಟ್ ಸಭೆಯನ್ನೋ ಪ್ರೊಟೆಸ್ಟೆಂಟ್ ಸಭೆಯನ್ನೋ ಅಥವಾ 128,000 ಸಭೆಗಳಿದೆ, 128,000 ಸಭೆಗಳಿದೆ, ಈ 128,000 ಸಭೆಗಳಿದನ್ನು ತೋರಿಸಿಕೊಂಡಿಲ್ಲ. ದೇವರ ವಾಕ್ಯ ಹೇಳ್ತದೆ, ಬೈಬಲ್ ಹೇಳ್ತದೆ, ಸತ ಪೌಲರು ಹೇಳ್ತಾರೆ, ಪ್ರೇಷಿತರು ಹೇಳ್ತಾರೆ, ಪ್ರತಿಯೊಬ್ಬರು ಹೇಳ್ತಾರೆ, ಯೇಸುಸ್ವಾಮಿ ಶಿಲುಬೆಯ ಮೇಲೆ ಮಾಡಿದರು, ಯೇಸುಸ್ವಾಮಿ ಶಿಲುಬೆಯ ಮೇಲೆ ನಡೆದರು, ಮೊಳೆಗಳಿಂದ ಜಡಿಯಲ್ಪಟ್ಟರು, ಮೊಳೆಗಳಿಂದ ನೇತಾಡಲ್ಪಟ್ಟರು, ಬೆತ್ತಲೆಯಾಗಿ ಇದ್ದರು, ಮುಳ್ಳಿನ ಕಿರೀಟವನ್ನು ತೊಟ್ಟರು, ಅವರ ಮೇಲೆ ಇವನು ದಾವಿದನ ಅರಸ ಎಂಬಂತಹ ಬಾವುಟವನ್ನ ಒಂದು ಬಿರುದನ್ನು ಹಾಕಿದ್ದರು, ಬಾವುಟ ಬೋಲ್ಡನ್ನು ಹಾಕಿದ್ದರು, ಕಲ್ವಾರಿ ಬೆಟ್ಟದಲ್ಲಿ ಅವನು ಜಡಿದರು, ಕಲ್ವಾರಿ ಬೆಟ್ಟದ ಮೇಲೆ ಪ್ರಾಣತ್ಯಾಗ ಮಾಡಿದರು. ಇವೆಲ್ಲವೂ ಸತ್ಯ. ಈ ಸತ್ಯವನ್ನ ಕಥೋಲಿಕ ಧರ್ಮಸಭೆ ತೋರಿಸ್ತಾ ಇದೆ, ತೋರಿಸಿದೆ. ಇದು ಯೇಸುಸ್ವಾಮಿ ಅಲ್ಲ, ದಿಸ್ ಇಸ್ ನಾಟ್ ಜೀಸಸ್. ಸ್ವರೂಪ, ಸ್ವರೂಪ, ಸ್ವ ಅರ್ಥ ಮಾಡ್ಕೊಳ್ಳಿ, ಸ್ವರೂಪ. ನಾವು ದೇವರಿಂದ ಆಶೀರ್ವದಿಸುವ ದೇವರನ್ನ ಸ್ಮರಿಸ್ತೇವೆ. ಈ ಶಿಲುಬೆಯನ್ನು ಇಟ್ಕೊಂಡು ದೇವರನ್ನ ಸ್ಮರಿಸ್ತೇವೆ, ಕಲ್ವಾರಿಯನ್ನು ನಾವು ಸ್ಮರಿಸ್ತೇವೆ, ಕಲ್ವಾರಿ ಶಿಲುಬೆಯನ್ನು ನಾವು ಧ್ಯಾನಿಸ್ತೇವೆ. ನೋಡಿ, ಬರೀ ಕೇವಲ ಶಿಲುಬೆ. ಈ ಶಿಲುಬೆಯಲ್ಲಿ ಯೇಸುಸ್ವಾಮಿ ಪ್ರಾಣತ್ಯಾಗ ಮಾಡಿದ್ದು, ಈ ಶಿಲುಬೆಯೇ ನಮಗೆ ಜಯಧ್ವಜ, ಈ ಶಿಲುಬೆಯೇ ನಮಗೆ ರಕ್ಷಣೆ. ಈ ಶಿಲುಬೆಯನ್ನೇ ನನಗೆ ಗೊತ್ತಿಲ್ಲ ಅಂದಮೇಲೆ, ಈ ಶಿಲುಬೆಯನ್ನೇ ವಿಗ್ರಹ ಅಂತ ಹೇಳಿದ ಮೇಲೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ? ಸ್ವಾವಿವೇಕತನದ ಉತ್ತರಗಳು, ಅವಿವೇಕತನದ ಪ್ರಶ್ನೆಗಳು, ಅವಿವೇಕತನದ ಗೊಂದಲಗಳನ್ನು ನಾವು ತರೋದನ್ನು ನಾವು ನೋಡ್ತೇವೆ. ಪ್ರತಿ ವಾರದಲ್ಲಿ ಯಾರಾದರೂ ಅವರು ಪುಣ್ಯಾತ್ಮರು ಬರ್ತಾರೆ ಹಾಕ್ಲಿಕ್ಕೆ. ನೆನೆನ ಸಹ ಒಬ್ರು ಹಾಕಿದ್ರು, ವಾರ್ಡ್ ಆಫ್ ಗಾಡ್ ಹಾಕ್ಬೇಕು, ನೀವು ನೋಡ್ಬೋದು ಅಲ್ಲಿ. ಫ್ಲಾವಿ ಬೇಸಸ್ ಅಂತ ಯಾರೋ ಒಂದು ಹೆಸರು, ಫೇಕ್ ಪೀಪಲ್ ಅಂತ ಹಾಕಿದ್ರು ನೆನ್ನೆ ಸಹ. ಯಾಕೆ ಗೊತ್ತಿಲ್ಲ, ಇವರಿಗೆ ಬೇರೆ ಕೆಲಸನೇ ಇಲ್ಲ. ಒಂದು ಪಕ್ಷ ಅವರು ಕುತ್ಕೊಂಡು 1 ಗಂಟೆ ವಡಾಬಾಟ್ ಕೇಳಿದ್ರೆ, ಅವರಿಗೆ 1 ಗಂಟೆ ಕೇಳಿದ ಮೇಲೆ ಅವರು ಅದನ್ನ ಕಮೆಂಟ್ಸ್ ಹಾಕಿದ್ರೆ ಅದಕ್ಕೆ ವ್ಯಾಲ್ಯೂ ಇರ್ತದೆ. ಏನಿಲ್ಲ, ಬಂದಿದ ತಕ್ಷಣ ಟಪಕ್ನೆ ಒಂದು ಹಾಕಿಬಿಡೋದು, ಓಡಿ ಹೋಗ್ಬಿಡೋದು, 1 ಸೆಕೆಂಡ್ ಬರೋದು, ಅದನ್ನು ನೋಡಿದ ತಕ್ಷಣ, ಶಿಲುಬೆಯಲ್ಲಿ ನೋಡಿದ ತಕ್ಷಣ ಅಥವಾ ವಡಾಬಾಟ್ನ ಕೇಳಿದ ತಕ್ಷಣ ಬಾಯಿಲಿ ಬಂದ ತಕ್ಷಣ ಅಲ್ಲಿ ರಪಕ್ನೆ ಏನ್ ಸಿಗ್ತದೆ, ಅಲ್ಲಿರುವಂತ ಬೈಬಲ್ನ ಒಂದು ಯಾವುದೋ ಒಂದು ತೆಗೆಯೋದು, ಟಗಡಗಡಗಡಗ ಅಂತ ಬರೆದು ಬಿಡೋದು, ಓಡಿ ಬಿಡೋದು. 1 ಗಂಟೆ ಕುತ್ಕೊಂಡು ಕೇಳಬೇಕು, 1 ಗಂಟೆ ಕುತ್ಕೊಂಡು ದೇವರ ವಾಕ್ಯ ಏನು, ಸೊ ಆರಾಧನೆ ಮಾಡ್ತಾ ಇದ್ದಾರೆ, ಏನನ್ನ ಕುರಿತು ಆರಾಧನೆ ಮಾಡ್ತಾ ಇದ್ದಾರೆ, ಯಾರ ಹೆಸರನ್ನ ಹೇಳಿ ಆರಾಧಿಸ್ತಾ ಇದ್ದಾರೆ. ಶಿಲುಬೆ ಇಲ್ಲಿ ಇರುವಂತಹ ಸ್ವರೂಪದ ಹೆಸರನ್ನ ಹೇಳಿ ಅಲ್ಲ, ಶಿಲುಬೆಯನ್ನ ಯೇಸುಸ್ವಾಮಿ ಹೆಸರನ್ನ ಹೇಳಿ ನಾವು ಆರಾಧಿಸ್ತಾ ಇದ್ದೇವೆ, ಯೇಸುವನ್ನ ನಾವು ಆರಾಧಿಸ್ತಾ ಇದ್ದೇವೆ, ನಿಜವಾದ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ.
ರೂಪವಿಲ್ಲದ ದೇವರನ್ನಲ್ಲ, ರೂಪ ಇರುವಂತಹ ದೇವರನ್ನ, ಸದೃಶ್ಯವಾಗಿರುವಂತಹ ದೇವರನ್ನ, ತಾಯಿ ಮಾತೆ ಮರಿಯವರು ಅದೃಶ್ಯವಾಗಿರುವಂತಹ ದೇವರನ್ನ, ಬೇರೆ ಮನುಷ್ಯನ ಕಣ್ಣಿಗೆ ಕಾಣದಂತಹ ದೇವರನ್ನ, ಯೇಸು ಸ್ವಾಮಿಯನ್ನ ತಾಯಿ ಮಾತೆ ಮರಿಯವರು ಸದೃಶ್ಯವಾಗಿ ನಮಗೆ ತೋರಿಸಿಕೊಟ್ಟರು. ಆ ತಾಯಿಯನ್ನು ಸಹ ಸ್ವರೂಪ ಸ್ವರೂಪ ತಾಯಿಯನ್ನ ಯಾರು ಆರಾಧಿಸುವುದಿಲ್ಲ. ತಾಯಿಯನ್ನ ಯಾರು ಆರಾಧಿಸುವುದಿಲ್ಲ. ಯಾರಾದ ಕತ್ತರಿಗೆ ಧರ್ಮಸಭೆ ಹೇಳ್ತದ, ತಾಯಿ ನಮ್ ದೇವರು ಅಂತ ಹೇಳ್ತಾ ಇದೆಯಾ? ಸಂತರನ ದೇವರು ಅಂತ ಹೇಳ್ತಾ ಇದೆಯಾ? ಇಲ್ಲ, ಯೇಸುವನ್ನ ಮಾತ್ರ, ದೇವರನ್ನ ಮಾತ್ರ ದೇವರು ಎಂಬುದಾಗಿ ಹೇಳುವುದು. ನಾವು ಹೇಳಬೇಕು ಇದನ್ನು, ನಮ್ಗೆ ಯಾರಿಗೂ ಮಾತಾಡಕ್ಕೆ ಬರೋದಿಲ್ಲ. ಅವ್ರು ಹಾಕಿದ ತಕ್ಷಣ ಟೆನ್ಷನ್ ಆಗಿಬಿಡ್ತೇವೆ, ಅಯ್ಯೋ ಅವನು ವಿಗ್ರಹ ಅಲ್ಲ, ಇದು ದೇವರು, ಯಾವ್ದನ್ನ ಆರಾಧಿಸಬಾರ್ದು. ಸಮುದ್ರದಲ್ಲಿರೋದ ಕೆಳಗಡೆ ಎಲ್ಲರಿಗೂ ಗೊತ್ತು, ಮೊದಲು ಅವರಿಗೆ ಗೊತ್ತಾಗ್ಬೇಕಷ್ಟೇ. ಯಾರು ಈ ಶಿಲುಬೆ ನೋಡಿ, ಈ ಶಿಲುಬೆ ಯೇಸು ಸ್ವಾಮಿ ಹೀಗೆ ಸತ್ತರು ಅಂತ ನಮಗೆ ತೋರಿಸಿಕೊಟ್ಟಿದೆ ಅವರು, ಕತೋಲಿಕ ಧರ್ಮಸಭೆ. ಅವರ ಕೈಯಲ್ಲಿರುವಂತಹ ಬೈಬಲ್ ಯಾರದು? ಕತೋಲಿಕ ಧರ್ಮಸಭೆ ಕೊಟ್ಟದ್ದು. ಯಾವ ಸಭೆಯಲ್ಲಿ ಬೈಬಲ್ ಇರಲಿಲ್ಲ, ಮೊಟ್ಟ ಮೊದಲಿಗೆ ಕತೋಲಿಕ ಧರ್ಮಸಭೆಯ ಮೂಲಕವಾಗಿ ಬೈಬಲ್ ಹೊರಬಂದದ್ದು. ಆ ಬೈಬಲ್ ಇರುವಂತಹ ಏಳನ್ನ ಫಿಲ್ಟರ್ ಮಾಡಿ ಅವ್ರು ಇಟ್ಕೊಂಡ್ಬಿಟ್ರು. ಯಾಕಂದ್ರೆ ಆ ಏಳು ಸಹ ಹೃದಯಕ್ಕೆ ಸೀಳ್ತದೆ, ಸಿರಾಕನ ಗ್ರಂಥ ಇದೆಲ್ಲ ಒಳಗೆ ಸೀಳ್ತದೆ, ಸತ್ಯವನ್ನ ಹೇಳ್ತದೆ. ಅದರಿಂದ ಕೇಳಕ್ಕಾಗೋದಿಲ್ಲ ಅವರಿಗೆ. ಇರುವಂತಹ ಬೈಬಲ್ ನಲ್ಲಿ ಏಳು ದೇವರ ವಾಕ್ಯ ಹೇಳ್ತದೆ, ಪ್ರಕಟಣ ಗ್ರಂಥದಲ್ಲಿ ಇರುವುದನ್ನ ಒಂದನ್ನು ತೆಗೆಯಬಾರ್ದು, ಒಂದನ್ನು ಸೇರಿಸಬಾರ್ದು ಅಂತ. ಆದ್ರೆ ಅವರೇನ್ ಮಾಡಿದ್ದಾರೆ, ಬೇರೆ ಸಭೆಯವರು ಏನ್ ಮಾಡಿದ್ದಾರೆ, ಒಂದನ್ನಲ್ಲ ಏಳನ್ನ ತೆಗೆದಾಕಿದ್ದಾರೆ. ಸರ್, ನಮಗೆ ಶಾಪದ ಬಗ್ಗೆ ನಮಗೆ ಮಾತಾಡೋದು ಬೇಕಾಗಿಲ್ಲ, ನಾವು ಜ್ಞಾನದ ಬಗ್ಗೆ ಮಾತನಾಡೋಣ. ಪ್ರಿಯರೇ, ನಾವು ಸತ್ಯವನ್ನು ಕಂಡುಕೊಳ್ಳಬೇಕು. ನಿಜವಾದ ದೇವರು ಯಾರು ಇಲ್ಲ ಈ ಲೋಕದಲ್ಲಿ, ನಾವು ಬಡಿಕೆ ಯಾರು ಇಲ್ಲ. ದೇವರು ಒಬ್ಬರೇ, ಒನ್ಲಿ ಒನ್ ಗಾಡ್, ಹೀಸ್ ಗಾಡ್, ಈಸ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಪಿತನು ಅವನೇ, ಸುತನು ಅವನೇ, ಪವಿತ್ರಾತ್ಮರು ಅವನೇ, ತಾತನ್ ಪುತ್ರನ್ ಆತ್ಮ ಸಂಯುಕ್ತ ಬ್ರಹ್ಮನ್. ವೇದ ಪುರಾಣಗಳು ಉಪನಿಷತ್ಗಳು ಹೇಳುವಂತಹ ದೇವರು ಒಬ್ಬನೇ ದೇವರು. ಪ್ರಜಾಪತಿ ಈಸ್ ಎ ಗಾಡ್ ಆಫ್ ಗಾಡ್, ಈಸ್ ಎ ಕಿಂಗ್ ಆಫ್ ಕಿಂಗ್, ಈಸ್ ಎ ಸಾಲ್ವೇಷನ್. ಒಬ್ಬನೇ ಒಂದು ವ್ಯಕ್ತಿ ಈಸ್ ಎ ಪ್ರಜಾಪತಿ, ಯೇಸು ಎಂಬ ಪ್ರಜಾಪತಿ. ಹೀಗೆ ನಿಜವಾದ ದೇವರನ್ನು ಆರಾಧಿಸಬೇಕು. ಮತ್ತೊಬ್ಬರು ಹೇಳುವುದನ್ನೆಲ್ಲ ಕೇಳಿ ತಲೆಯಲ್ಲಿ ಹುಳ ಬಿಟ್ಕೊಂಡು ಹೋಗೋದಲ್ಲ. ನೋಡಿ, ಅವ್ರ ಬರ್ತಾರೆ, ಅವ್ರು ಹಾಕಿದ್ಮೇಲೆ ನಾನು ಒಂದು ನಾಲ್ಕು ಉತ್ತರ ಆದ್ರೂ ಕೊಡ್ತೀನಿ, ಸರಿಯಾಗಿ ಉತ್ತರ ಕೊಡ್ತೀನಿ. ಅವ್ರಿಗೆ ಬೈದುಕೊಳ್ಳೋದಿಲ್ಲ, ಮತ್ತೆ ತಿರುಗಿ ಓಡಿ ಬರೋದಿಲ್ಲ, ಆತರ ಬರೋದಿಲ್ಲ. ಅಂದ್ರೆ ಅವ್ರ ಒಂದು 30 ವಾಕ್ಯವನ್ನ ಅವರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಏನ್ ಕೆಲಸ ಅವ್ರದ್ದು ಅಂದ್ರೆ, ಬೇರೆ ಸಭೆಯವ್ರದ್ದು ಏನ್ ಕೆಲಸ ಅಂದ್ರೆ, ಪ್ರಿಯರೇ, ದಯವಿಟ್ಟು ತಪ್ಪದೇ ಹೇಳಿ, ಯಾಕೆ ಇದನ್ನು ಹೇಳ್ತಾ ಇದ್ರೆ, ಈ ಸಬ್ಜೆಕ್ಟ್ ನಾನು ಹೇಳಲೇಬೇಕು. ಕಥೋಲಿಕ ಧರ್ಮಸಭೆಯಲ್ಲಿ ಒಡುಕಾಗ್ಲಿಕ್ಕೆ ಕಾರಣ ಏನಾಗ್ತಾ ಇದೆ ಎಂಬುದಾಗಿ. ಅವ್ರದ್ದು ಏನ್ ಕೆಲಸ ಅಂದ್ರೆ, ನೋಡಿ, ಅವರು ಬೇರೆ ಎಲ್ಲಿಯೂ ಹೋಗುದಿಲ್ಲ. ಯಾವ ವ್ಯಕ್ತಿಯ ಬಳಿ ಬೇರೆ ಬೇರೆ ಸಭೆಗಳಿದೆ ಅಲ್ಲಿಯೂ ಸಹ ಹೋಗುದಿಲ್ಲ, ಕಥೋಲಿಕ ಧರ್ಮಸಭೆ ಹತ್ರ ಮಾತ್ರ ಬರೋದು. ಈ ಪೆಂತಕೋಸ್ತು, ಈ ಪ್ರೊಟೆಸ್ಟೆಂಟ್, ಇವರ ಹಲವಾರು ಸಭೆಗಳಿದೆಯಲ್ಲ, ಚಿಕ್ಕ ಪುಟ್ಟ ಪುಟ್ಟ ಸಭೆಗಳು ದೇವಾಲಯದ ಬಾಗಿಲಲ್ಲಿ ಬಂದು ನಿಂತ್ಕೊಳ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ, ಮಾತಾಡಿ ಕೊನೆಗೆ ಬಲಬೀಸ್ತಾರೆ. ಅವ್ರು ಬೇರೆ ಎಲ್ಲಿ ಹೋಗುದಿಲ್ಲ, ಕಥೋಲಿಕ ಧರ್ಮಸಭೆ ಹತ್ರ ಮಾತ್ರ ಬರೋದು. ಯಾಕೆಂದ್ರೆ ಮಂದಮತಿಗಳು ಕಥೋಲಿಕ ಧರ್ಮಸಭೆಯವರು, ಸತ್ಯ ಹೌದಲ್ಲ ಅನ್ಬಿಡ್ತಾರೆ, ಯೋಚನೆ ಮಾಡಲು ಬುದ್ಧಿ ಇಲ್ಲ, ಸರೆಂಡರ್ ಆಗಿ ಹೋಗ್ತಾರೆ. ಯಾಕಂದ್ರೆ ಗೊತ್ತು ಅವರಿಗೆ, ಸಭೆ ಇಲ್ಲಿ ಇದೆ ನಿಜವಾದ ಸಭೆ ಅಂತ ಗೊತ್ತು. ಅದರಿಂದ ಇಲ್ಲಿರುವಂತ ಜನರನ್ನ ಕಿತ್ಕೊಳ್ಬೇಕಷ್ಟೇ ಅವರಿಗೆ, ಅದು ಸೇವೆನೂ ಅಲ್ಲ, ಅದು ಸಭೆ ಆಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಒಂದು ಸಭೆ, ನಿಜವಾದ ಒಂದು ಸಭೆಗೆ ಸೇರಿದವ ಎಂಬುದಾದರೆ ಅವನಲ್ಲಿ ಇರುವಂತ ಒಂದೇ ಒಂದು ಗುಣಲಕ್ಷಣ ಏನ್ ಗೊತ್ತುಂಟ, ಮಗ ನೀನು ಎಲ್ಲಿದೆಯೋ ಇರು, ಆದರೆ ನೀನು ಸತ್ಯವನ್ನು ಪಾಲಿಸು, ನಿಜವಾದ ದೇವರನ್ನು ಆರಾಧಿಸು. ವಿಗ್ರಹ ಆರಾಧನೆಗೆ ಹೋಗಬೇಡ, ಕೆಟ್ಟದ್ದಕ್ಕೆ ಹೋಗಬೇಡ. ನಿನ್ನ ತಪ್ಪನ್ನು ನೋಡುವಾಗ ನೀನು ಪರಿವರ್ತಿಸಿಕೊ, ಮತ್ತೊಬ್ಬರು ತಪ್ಪನ್ನು ಮಾಡುವಾಗ ನೀನು ಯಾವ ಸಭೆಯಲ್ಲಿದ್ದೀಯೋ ಅದೇ ಸಭೆಯಲ್ಲಿ ಇದ್ದುಕೊಂಡು ಆ ಸಭೆಯ ಉತ್ತೇಜನಕ್ಕಾಗಿ, ಆ ಸಭೆಯ ಏಳಿಗೆಗಾಗಿ ನೀನು ಶ್ರಮಿಸು ಎಂದು ಹೇಳುವವನೇ ನಿಜವಾದ ಪಾಸ್ಟರ್, ನಿಜವಾದ ಶುಭ ಸಂದೇಶಕ, ನಿಜವಾದ ಸಭಾಪಾಲಕ. ಇವತ್ತು ನೋಡಿ, ಯಾವುದಾದ್ರೂ ಗುರುಗಳು, ಯಾವುದಾದ್ರೂ ಬ್ರದರ್ಸ್ಗಳು, ಶುಶ್ರೂಷಕರು ಎಷ್ಟೋ ಜನ ಇದ್ದಾರೆ, ಕೋಟ್ಯಾನುಗಟ್ಟಲೆ ಇದ್ದಾರೆ. ಯಾರಾದ್ರೂ ಯಾಕೆ ನೀನು ಆ ಸಭೆಗೆ ಹೋಗ್ತಾ ಇದೀಯ, ಬಾ ನನ್ನ ಸಭೆಗೆ ಅಂತ ಕರೀತಾ ಇದ್ದಾರ? ಯಾರಾದ್ರೂ ಮನೆ ಮನೆಗೆ ಹೋಗಿ ನನ್ನ ಸಭೆಗೆ, ಕತ್ತರಿಗ ಧರ್ಮ ಸಭೆಗೆ ಬಾ ಅಂತ ಕರೀತಾ ಇದ್ದಾರ? ಕರೆದಿದ್ದಾರ? ಕರೆಯೋದಿಲ್ಲ, ಯಾಕೆಂದ್ರೆ ಬೇಕಾಗಿಲ್ಲ. ಪೇತ್ರನ ಮೇಲೆ ಕಟ್ಟಿದಂತಹ ಧರ್ಮಸಭೆ, ತಾಯಿ ಧರ್ಮಸಭೆ, ಇದಕ್ಕೆ ಕರೆಯೋದು ಬೇಕಾಗಿಲ್ಲ.
ಇದನ್ನು ಒಡೆದಾಕ್ಲಿಕ್ಕೂ ಸಹ ಇನ್ನೂ ಸಾವಿರ ವರ್ಷಗಳಿದ್ರೂ ಸಹ ಇದನ್ನು ಒಡೆದಾಕ್ಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಿತ್ತಾಡ್ಕೊಂಡು ಹೋಗ್ಬೋದಷ್ಟೇನೆ. ಪ್ರೀತಿ ಹೀಗಿರುವಾಗ ನಾವು ನಿಜವಾದ ದೇವರನ್ನ ಆರಾಧಿಸಬೇಕು, ದೇವರ ಆಜ್ಞೆಯನ್ನು ಪಾಲಿಸಬೇಕು. ಯಾವುದು ದೇವರ ಆಜ್ಞೆಯನ್ನು ಪಾಲಿಸಿದ್ರೆ ನಿಜವಾದ ಏಕ ದೇವರನ್ನು ಆರಾಧಿಸು. ಇವತ್ತು ನಾವು ನೋಡ್ತೀವಿ, ಕ್ರೈಸ್ತರಲ್ಲೇ ನೋಡ್ತೀವಿ, ನಾಚಿಕೆ ಹಾಕಬೇಕು. ಕುರಿ ತಗೊಂಡು ಹೋಗ್ತಾರೆ, ಕೋಳಿ ತಗೊಂಡು ಹೋಗ್ತಾರೆ. ಇವಾಗ ನೋಡಿ ಕೈಯಲ್ಲೆಲ್ಲ ಆಮೆ ಉಂಗುರ ಶುರು, ಒಂದು ಕಾಲದಲ್ಲಿ ಆಮಿನ ಉಂಗುರ ಶುರುವಾಗಿತ್ತು. ಈ ಕಲಿಗಾಲದಲ್ಲಿ ಏಳು ಸಂಕೇತಗಳಿದೆ, ಕಲಿಗಾಲ ಬರಷ್ಟರಲ್ಲಿ ಏಳು ಸಂಕೇತಗಳಿದೆ. ಈ ಕೊನೆಯ ಸಂಕೇತನೇ ಈ ಆಮೆ, ಕೊನೆಯ ಸಂಕೇತನೇ ಈ ಆಮೆ. ಇದು ನಮಗೆ ಸುಮಾರು 20 ವರ್ಷಗಳಿಂದ ನಮಗೆ 25 ವರ್ಷಗಳಿಂದ ನಮಗೆ ಗೊತ್ತು. ಕೈಯಲ್ಲಿ ಆಮೆ ಹಾಕ್ಬಿಟ್ರೆ ದುಡ್ಡು ಬಂದ್ಬಿಡ್ತದೆ. ಇವತ್ತು ಕ್ರೈಸ್ತರ ಕೈಯಲ್ಲ ನೋಡಿ ಆಮೆ ನೋಡಿಬೇಕಾದ್ರೆ, ನಿಮ್ಮ ಸ್ನೇಹಿತರು ನಿಮ್ಮ ಕೈಲಿ ಇದ್ರೂ ಇರ್ಬೋದು, ಹೇಳಕ್ಕಾಗಿ ನನಗೆ ಗೊತ್ತಿಲ್ಲ. ಕೈಯಲ್ಲಿ ಆಮೆ ಯಾಕೆ ಗೊತ್ತಾಕೋದು? ಶ್ರೀಮಂತರಾಗ್ತಾರೆ ಅಂತ. ಆಮೇದ ಹಾಕಿದ ತಕ್ಷಣ ಉಂಗ್ರ ಆ ಶ್ರೀಮಂತರಾಗಿ ಹೋಗ್ತಾರೆ. ಅಲ್ಲಿ ಒಬ್ಬ ಕೊಳ್ಳೆಬಡೆ ಕೂತ್ಕೊಂಡಿರ್ತಾನೆ, ಇದನ್ನ ಹಾಕೊಂಡ್ರೆ ನಿನ್ ದರಿದ್ರ ಹೋಗ್ಬಿಡ್ತದೆ, ಇದು ಹಾಕೊಂಡ್ಬಿಟ್ರೆ ನಿನ್ನ ಸಮಸ್ಯೆ ಹೋಗ್ಬಿಡ್ತದೆ, ನಿನ್ ಸಾಲ ಹೋಗ್ಬಿಡ್ತದೆ, ಕುತ್ಕೇರಿ ಇದನ್ನ ಹಾಕ್ಬಿಟ್ರೆ ನಿನ್ಗೆ ಹಾಗೆ ಆಗ್ಬಿಡ್ತದೆ, ಹೀಗೆ ಆಗ್ಬಿಡ್ತದೆ. ಒಂದೇ ವರ್ಷ 1,500 ರೂಪಾಯಿ, 3,000 ರೂಪಾಯಿ, 5,000 ರೂಪಾಯಿ ಇವತ್ತೇ ಬುಕ್ ಮಾಡಿ, ಇವತ್ತೇ ಕಳಿಸಿಕೊಡಿ. ಅದಕ್ಕೆ ಸಾಕ್ಷಿ 4-5 ಜನ ಅಲ್ಲಿ, ನಾನು ಹಾಕಿದೆ ಹೀಗೆ ಆಯ್ತು, ನನ್ನ ಜೀವನ ಬದಲಾವಣೆ ಆಗ್ಬಿಡ್ತು, ನನ್ನ ಮಗಳ ಮದುವೆ ಆಗ್ಬಿಡ್ತು, ನನಗೆ ದುಡ್ಡು ಬಂದ್ಬಿಡ್ತು. ಪ್ರಿಯರೇ, ಒಬ್ಬೊಬ್ಬರ ವಿಶ್ವಾಸ ನಮಗೆ ಬೇರೆ ಸಂಸ್ಕೃತಿಗಳ, ಬೇರೆ ಒಬ್ಬ ಹಿಂದೂ ಸಹೋದರರ ಮುಸ್ಲಿಂ ಸಹೋದರ ಸಂಬಂಧ ಕುರಿತು ನಮಗೆ ಮಾತನಾಡಲಿಕ್ಕೆ ಯೋಗ್ಯತೆ ಇಲ್ಲ, ನಮಗೆ ಅದು ಬೇಡ. ನಾವು ನಮ್ಮನ್ನು ಕುರಿತು ಮಾತ್ರ ಧ್ಯಾನಿಸಬೇಕು. ಅಜ್ಞಾನದಲ್ಲಿ ಇವತ್ತು ಪ್ರಪಂಚನೇ ಅಜ್ಞಾನಕ್ಕೆ ಹೋಗ್ತಾ ಇದೆ. ಬರೀ ಒಂದು ಆಮೇಲೆ ಉಂಗುರ ಹಾಕೊಂಡ್ಬಿಟ್ರೆ ಸೌಕರ್ಯ ಹಾಕ್ಬಿಡ್ತಾರ, ಸಾಲ ತೀರಿ ಹೋಗ್ತದ, ಸಾಲ ಇನ್ನು ಹೆಚ್ಚಾಗ್ತದೆ. ನಿಜವಾದ ಏಕ ದೇವರನ್ನ ಆರಾಧಿಸು. ಮನೇಲಿ ತಂದು ಕುಡಿಕೆ ಇಟ್ಕೊಳ್ಳೋದು, ಕುಡಿಕೆ ಮಡಿಕೆ, ಒಂದು ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ಎಷ್ಟು ಗೊತ್ತಾ? 2,000-2,500 ರೂಪಾಯಿ. ಸಂತೆಗೆ ಹೋದ್ರೆ 20 ರೂಪಾಯಿ ತೆಂಗಿನಕಾಯಿ, ಮನೆಗೆ ಹೋದ್ರೆ ತೆಂಗಿನ ಮರ ಇರುತ್ತೆ 15 ರೂಪಾಯಿ. ಆದ್ರೆ ಆ ತೆಂಗಿನಕಾಯಿ ಮೇಲೆ ಒಂದೆರಡು ದಾರ ಕಟ್ಟಿ ಸ್ವಲ್ಪ ಕುಂಕುಮ ಅರ್ಶನ ಹಾಕಿರೋದ್ರಿಂದ, ಒಂದು ತಗಡಿಡೋದ್ರಿಂದ ಅದಕ್ಕೆ 2,500 ರೂಪಾಯಿ, 3,000 ರೂಪಾಯಿ. ಕೆಲವು ಸಾರಿ ಇನ್ನೂ ಶಕ್ತವಾಗಿ ಪವರ್ಫುಲ್ ಆಗಿ ಬೇಕು ಅಂದ್ರೆ 10,000 ರೂಪಾಯಿ. ಯಾರು ಕೊಳ್ಳೆ ಹೊಡಿತಾ ಇರೋದು? ಬಡವ ಏನ್ ಮಾಡ್ತಾನೆ? ಕೂಲಿಯವನ್ ಏನ್ ಮಾಡ್ತಾನೆ? ಯೋಚನೆ ಮಾಡಬೇಕು. ಮೊಟ್ಟೆ ಮೇಲೆ, ಮೆಣಸಿನಕಾಯಿ ಮೇಲೆ, ಇದ್ದರಿನ ಮೇಲೆ, ನಿಂಬೆಹಣ್ಣಿನ ಮೇಲೆ, ಬೂದಿಯ ಮೇಲೆ, ಕೋಳಿಯನ್ನ ಕುಯ್ದು ರಕ್ತ ಹಚ್ಚಿದ ಬಟ್ಟೆಯ ಮೇಲೆ. ನಿನ್ನೆ ಒಬ್ರು ಫೋನ್ ಮಾಡಿ ಮಾತಾಡ್ತಾರೆ, ಬ್ರದರ್ ನಾನು ಒಂದು ಕಡೆ ಹೋಗಿದ್ದೆ ಬ್ರದರ್, ಉಜ್ಜನಿಗೆ ಹೋಗಿದ್ದೆ ಬ್ರದರ್, ಅಲ್ಲಿ ಒಬ್ರು ಹೇಳಿದ್ರು ನನಗೆ, ಇದು ಒಂದ್ ಸಾರಿ ಅಲ್ಲ ತುಂಬಾ ಜನ ಹೇಳೋದು, ಏನೋ ರಕ್ತ ಕಾಣ್ತಾ ಇದೆ ನನಗೆ, ನಿಮ್ಮ ಮನೇಲಿ ರಕ್ತ ಕಾಣ್ತದೆ, ಹೋದವ್ರಿಗೆಲ್ಲ ರಕ್ತ ಕಾಣ್ತದೆ ಆ ಪುಣ್ಯಾತ್ಮರಿಗೆ. ಏನ್ ಮಾಡೋದು? ಹೋದವ್ರಿಗೆಲ್ಲ ರಕ್ತ ಕಾಣ್ತದೆ, ಹೋದವ್ರಿಗೆಲ್ಲ ಮದ್ದಾಕಿದ್ದಾರೆ ಹೊಟ್ಟೆಯಲ್ಲಿ. ಏನ್ ಮಾಡೋದು? ವಾಯ್ಸ್ ಮೆಸೇಜ್ ಕಳಿಸ್ತೀನಿ, ನೆನ್ನೆದು ಡೇಟ್ ಸಮೇತವಾಗಿ ಕಳಿಸ್ತೀನಿ ನಿಮಗೆ. ಇನ್ನೊಬ್ಬರ ಹತ್ರ ಹೋದು, ಅದೇ ಬಿಟ್ಟು ಇನ್ನೊಬ್ಬರ ಹತ್ರ ಹೋದು, ಆ 22,000 ರೂಪಾಯಿ ಕೊಡಬೇಕು. ಸರ್ಪದೋಷ ಆಗಿದೆ, ನಿಮಗೆ ಗೊತ್ತಿರಬೇಕು ಯಾವ ಮಿನಿಸ್ಟ್ರಿ ಅಂತ. ಮಂಗಳೂರಲ್ಲಿ ಒಂದು ಮಿನಿಸ್ಟ್ರಿ ಇದೆ, ಫ್ರಾಡ್ ಮಿನಿಸ್ಟ್ರಿ, ಹಣವನ್ನು ಕೊಳ್ಳೆ ಹೊಡೆಯುವ ಮಿನಿಸ್ಟ್ರಿ. ನನಗೆ ಬೇಡ ಹೆಸರು ಹೇಳಲಿಕ್ಕೆ, ನಿಮ್ಗೆಲ್ಲ ಗೊತ್ತು. ಹೋದ್ರೆ ಸಾಕು, ಯಾರೇ ಹೋದ್ರೆ 22,000 ರೂಪಾಯಿ ಕೊಡ್ಬೇಕು, 25,000 ರೂಪಾಯಿ ಕೊಡ್ಬೇಕು. ಸರ್ಪದೋಷ ಆಗಿದೆ, ನಿಮ್ಮ ಮನೇಲಿ ಮಾಟ ಮಾಡಿದ್ದಾರೆ, ನಿಮ್ಮಲ್ಲಿ ಮಂತ್ರ ಮಾಡಿದ್ದಾರೆ. ಕ್ರೈಸ್ತ ನಾಚಿಕೆ ಆಗ್ಬೇಕು ಒಂದು ಜನ್ಮಕ್ಕೆ. ಹೇಳಿ ಅಂತ ವ್ಯಕ್ತಿಗಳಿಗೆ, ಹೇಳ್ರಿ ಸ್ವಲ್ಪ, ಹೇಳಿ ಸ್ವಲ್ಪ, ಯಾಕೆ ದುಡ್ಡಿದೆ ಅಂತ ಹೋಗಿ ಅಂತ ಕಳ್ಳರಿಗೆ ನೀವು ದುಡ್ಡು ಕೊಡ್ತೀರಿ. ಯೇಸುಸ್ವಾಮಿ ತನ್ನನ್ನು ಹಣಕ್ಕಾಗಿ ಮಾರಿಕೊಳ್ಳಕ್ಕಾಗಿ ಬಂದಿಲ್ಲ ಯೇಸುಸ್ವಾಮಿ. ಹೇಳಿ ಆ ಮಿನಿಸ್ಟ್ರಿಗೆ, ಹೇಳಿ ಹೋಗಿ. ಎಷ್ಟು ಒದೆತ್ತಿದ್ರು ಇನ್ನು ಬುದ್ಧಿ ಬಂದಿಲ್ಲ, ಎಷ್ಟು ಕಂಪ್ಲೇಂಟ್ ಆದ್ರೂ ಇನ್ನು ಬುದ್ಧಿ ಬಂದಿಲ್ಲ. ಪಾಪ, ನೆನ್ನೆ ಒಂದು ತಾಯಿ ಹತ್ತು ಹೇಳ್ತಾ ಇದ್ರೆ ನನಗೆ, ಬ್ರದರ್ ಹೋದೆ ಬ್ರದರ್, ಅಲ್ಲಿ ಹೋದ್ರೆ ರಕ್ತ ಕಾಣ್ತದೆ ಅಂತ ಹೇಳಿದ್ರೆ ನನಗೆ ತುಂಬಾ ಭಯ ಆಗ್ತದೆ ಬ್ರದರ್. ಮತ್ತೆ ಇಲ್ಲಿ ಹೋದ ಬ್ರದರ್ 22,000 ರೂಪಾಯಿ ಕೇಳ್ತಾ ಇದೆ ಬ್ರದರ್, ಏನ್ ಬ್ರದರ್, ಹೇಗೆ ಬ್ರದರ್ 22,000 ರೂಪಾಯಿ ಕೊಟ್ಟರೆ ನನ್ನ ಸಮಸ್ಯೆ ಪರಿಹಾರ ಆಗ್ಬಿಡ್ತದ ಬ್ರದರ್? ಆಗ್ತದೆ, ಕೊಡಿ.
ಇನ್ನೊಬ್ಬರು ಹೇಳು 50,000 ರೂಪಾಯಿ ಸಾಲ ಮಾಡಿ ತಗೊಳ್ಳಿ ಕೊಟ್ಟಿದ್ದಾರೆ. ಅಯ್ಯೋ ದೇವ, ಇವರೇ ಇವತ್ತು ವಿಗ್ರಹ, ಬೇರೆ ಯಾರು ಅಲ್ಲ. ಇವತ್ತೆಷ್ಟೋ ಜನ ಶುಭ ಸಂದೇಶ ಸಾರ್ಥ ಕೊಳ್ಳೆ ಬಡಿತ ಹಣ ಕೊಳ್ಳೆ ಬಡಿತಾರ ನಿಜವಾದ ವಿಗ್ರಹ. ಆದ್ರೆ ಅಂತವರಿಂದಲೇ ಹೋಗುದು ನಮ್ಮ ಜನ, ದುಡ್ಡು ಕೇಳೋರಿಂದನೇ ಹೋಗುದು, ರಕ್ತ ಇದೆ ಅಂತ ಹೇಳೋರಿಂದನೇ ಹೋಗುದು. ಆ ನಿಮ್ಮ ಮನೇಲಿ ಏನೋ ಮಾಡ್ಬಿಟ್ರೆ ನನ್ಗೆ ಏನೋ ಕಾಣ್ತಾ ಇದೆ, ಅಲ್ಲಿಯೇ ಹೋಗುದು. ಅಯ್ಯೋ ಆ ಬ್ರದರ್ ಹತ್ರ ಹೋದ್ರೆ ಏನೂ ಹೇಳಲಿಲ್ಲ, ಅಯ್ಯೋ ಇವ್ರ ಹತ್ರ ಒಂದು ಎಲ್ಲ ಹೇಳ್ಬಿಟ್ರಪ್ಪ, ನಿಮ್ಮ ಮನೇಲಿ ಹೀಗಿದೆ ಆಗಿದೆ. ಹೌದು ಹೇಳಿದ್ ಹೀಗೇ ಆಯ್ತು, ಹಾಗೇ ಆಯ್ತು. ವಿಗ್ರಹ ಯಾರು? ನೀನು ಹೋಗುವಂತ ಮನುಷ್ಯ. ಯಾರ ಮೇಲೆ ನಂಬಿಕೆ ಹೇಳ್ತೀಯ? ಹೋಗುವಂತ ಮನುಷ್ಯನ ಮೇಲೆ. ಇನ್ನೊಂದು ಕಡೆ ಹೇಳಿದ್ರು, ಇದೆಲ್ಲ ಸತ್ಯಗಳು. ಸಮಸ್ಯೆ ಮನೇಲಿ ಹೋರಾಟ ಆಗಿದೆ, ಯಾರೋ ಮಂತ್ರ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಒಂದು ದೇವಸ್ಥಾನದ ಹೆಸರನ್ನ ಹೇಳಿದ್ರು, ಅಲ್ಲಿ ಹೋದ್ರೆ ಅಲ್ಲಿ ಸರಿ ಮಾಡ್ತಾರೆ, ಯಾಕೆಂದ್ರೆ ಯೇಸು ಸ್ವಾಮಿಗೆ ಇದಕ್ಕೂ ಸಂಬಂಧ ಇಲ್ಲ, ಅದರಿಂದ ಅಲ್ಲಿ ಹೋದ್ರೆ ಅದು ಸರಿ ಆಗ್ಬಿಡ್ತದೆ. ಒಳ್ಳೆ ವಿಶ್ವಾಸ ಅಲ್ಲ. ಇನ್ನೊಬ್ಬರು ಹೇಳಿದ್ರು, ಭೂತ ಬಂದ್ಬಿಟ್ಟಿದೆ ಮನಸ್ಸು, ಅವರಿಗೆ ಒಂದು ದುರಾತ್ಮ ಬಂಧನಕ್ಕೊಳಕಾಗಿದ್ದಾರೆ. ಎಲ್ಲಿ ಹೋದ್ರೂ ಅವರಿಗೆ ಬಿಡುಗಡೆ ಆಗ್ಲಿಲ್ಲ. ಪಾಪ ಕೊನೆಗೆ ಹೇಳಿದ್ ಗೊತ್ತಾ? ನೀವು ಆ ದೇವಸ್ಥಾನಕ್ಕೆ ಹೋಗಿ ಕಲ್ಲೆರೆದ್ರೆ, ಕಲ್ಲೆರೆದ್ರೆ ಅಂತ ಹೇಳ್ತಾರೆ, ಆ ಕಲ್ಲೆರೆದ್ರೆ ನಿಮ್ಗೆ ಅಲ್ಲಿ ಭೂತ ಬಿಟ್ಟು ಹೋಗ್ತದೆ. ಇಲ್ಲಿ ಎಲ್ಲ ಆಗೋದಿಲ್ಲ, ಸರಿಯಾಗಿ ಆಗೋದಿಲ್ಲ. ನಿಜವಾದ ಏಕದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ನಾವು ಇವತ್ತು ಮನುಷ್ಯನನ್ನು ಆರಾಧಿಸ್ತಾ ಇದ್ದೇವೆ. ಇವತ್ತೆಷ್ಟೋ ಜನರಿಗೆ ಬ್ರದರ್ಸ್ಗಳೇ, ಫಾದರ್ಸ್ಗಳೇ, ಸಿಸ್ಟರ್ಸ್ಗಳೇ ಆಗಿದೆ. ಒಂದು ಸಿಸ್ಟರ್ ಕನ್ಯಾಸ್ತ್ರೀ ಅದೇ ಕೆಲಸ ಮಾಡ್ತಾ ಇದೆ. ನಾಲ್ಕು ಊರುಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಆತ್ಮನ ಬರೆಸೋದು, ಸತ್ತೋಗಿರುವಂತ ಅಪ್ಪನ್ನ, ಸತ್ತೋಗಿರುವಂತ ಅಮ್ಮನ್ನ, ಸತ್ತೋಗಿರುವಂತ ಯಜಮಾನನ. ಒಂದು ಹುಡುಗಿ ಪಕ್ಕದಲ್ಲಿ ಇರ್ತಾಳೆ, ಒಬ್ಬ ಹುಡುಗ ಪಕ್ಕದಲ್ಲಿ ಇರ್ತಾನೆ. ಇದು ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ಸತ್ತೋಗಿರುವಂತ ಆತ್ಮ ಮೇಲೆ ಬಂದ್ಬಿಡ್ತಾನೆ. ಇವರಪ್ಪ, ಇವರಮ್ಮ, ಯಾಕೆ ಅವ್ರ ಅಪ್ಪ ಅವರಮ್ಮ ಬರೋದಿಲ್ವಾ? ಹೇಳ್ಬೇಕು, ನಿಮ್ಮ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪ ಮಾತಾಡ್ಬೇಕು, ಕರ್ಸಿ ಸಿಸ್ಟೇ, ಕರ್ಸಿ ಸ್ವಾಮಿ ಅಂತ ಹೇಳ್ಬೇಕು. ಇದೆಲ್ಲ ಕೇಳಲಿಕ್ಕೆ ನಮ್ಮವ್ರಿಗೆ ಬಾಯಿ ಬರೋದಿಲ್ಲ. ಅಲ್ಲಿ ಹೋಗಿ ಸುಸೇ ಸ್ವಾಮಿ ಬ್ರದರ್ ಹೀಗೆ ಮಾತ್ರ, ಇದು ಮಾತ್ರ ಬರೋದು, ಬೇರೆ ಯಾವುದು ಬರೋದಿಲ್ಲ, ಬೇರೆ ಯಾವುದು ಬರೋದಿಲ್ಲ. ಯಾಕೆ ನೋಡಿ, ಈ ಸಂದೇಶ ಕೇಳಲಿಕ್ಕೆ ಜನ ಯಾರು ಬರೋದಿಲ್ಲ, ಈ ಶುಭ ಸಂದೇಶ ಕೇಳಲಿಕ್ಕೆ ಯಾರು ಬರೋದಿಲ್ಲ, ಈ ಶುಭ ಸಂದೇಶನ ಶೇರ್ ಮಾಡ್ಲಿಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ಅದೇ ಬೇರೆ ಬುಡ್ಬುಡಿಕೆ ಆಟ ಆಡ್ಲಿ, ಹೀಗಾಗ್ತದೆ, ಹಾಗೆ ಆಗ್ಬಿಡ್ತು. ಅಲ್ಲಿ ನೋಡಿಯಪ್ಪ, ಪರ 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 ತುಂಬಿಬಿಡ್ತಾರೆ ನಮ್ಮ ಜನ. ಅಷ್ಟು ಒಳ್ಳೆಯ ಜನ ನಮ್ಮ ಜನ, ವಿಶ್ವಾಸಿಗಳು. ಅದೆಲ್ಲ ಫಾತಿಮಾ ಫರ್ನಾಂಡಿಸ್, ಅದೆಲ್ಲ ಲಿಸು ಜೋಸೆಫ್, ಅದೆಲ್ಲ ಬಾಬು ಬರ್ತಾನೆ. ಎಲ್ಲಿದೆ, ಎಲ್ಲಿ ಕ್ರಿಸ್ತೀಯ ಜೀವನದಲ್ಲಿ, ಎಲ್ಲಿ ನಾವು ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವದಲ್ಲಿ ವಿವಾಹ ಸಂಸ್ಕಾರವನ್ನ ಜ್ಞಾನಸ್ನಾನದ ಮೂಲಕವಾಗಿ ಪ್ರಭು ಯೇಸುವನ್ನ ಒತ್ತುಕೊಂಡು ವಿವಾಹ ಸಂಸ್ಕಾರದಲ್ಲಿ ಒಂದಾಗಿ ಒಂದು ಕುಟುಂಬವನ್ನು ಆಯೋಜಿಸುವಾಗ, ಒಂದು ಕುಟುಂಬದಲ್ಲಿ ಹೋಗುವಾಗ, ಕುಟುಂಬದಲ್ಲಿ ಬರುವಂತಹ ಸಮಸ್ಯೆಗಳಲ್ಲಿ, ಹೋರಾಟಗಳಲ್ಲಿ, ಕಣ್ಣೀರಲ್ಲಿ, ಸಾಲದಲ್ಲಿ, ರೋಗದಲ್ಲಿ ನಾನು ದೇವರನ್ನ ಕಂಡುಕೊಳ್ಳುವುದಕ್ಕೆ ಬದಲಾಗಿ, ದೇವರನ್ನೇ ಸಂಧಾನವಾಗುವುದಕ್ಕೆ ಬದಲಾಗಿ, ದೇವರ ಆಜ್ಞೆಯನ್ನು ಪಾಲಿಸುವುದಕ್ಕೆ ಬದಲಾಗಿ, ನಿಜವಾದ ಏಕದೇವರನ್ನ ಬಿಟ್ಟು ನಾನು ಅನ್ಯ ದೇವರೊಳಗೆ, ಅನ್ಯ ವಿಗ್ರಹದೊಳಗೆ, ಮಾಟಮಂತ್ರದೊಳಗೆ, ಶಕುನ ಹೇಳುವನ ಹತ್ರಿಗೆ ಅಥವಾ ಅಸ್ತು ಹೇಳುವನ ಹತ್ರಿಗೆ, ಹೀಗೆ ಹಲವಾರು ಕೊಳ್ಳೆ ಹೊಡೆಯುವಂತಹ ಕಳ್ಳರ ಬಳಿಗೆ ಹೋಗಿ ಅವರನ್ನ ದೇವರು ಎಂದು ಹೇಳುವಾಗ ನೀನು ಕ್ರೈಸ್ತನ, ಕ್ರೈಸ್ತಳ. ಯೋಚಿಸ್ಬೇಕು, ಪ್ಲೀಸ್. ಇನ್ನೊಂದು ವಿಷಯ, ಈಗ ಹೊಸದಾಗಿ ಇನ್ನೊಂದು ಟ್ರೆಂಡ್ ಶುರುವಾಗಿದೆ. ಈಗ ಹೊಸ ಟ್ರೆಂಡ್, ಕೆಲವು ಬೋಧಕರಿಂದ ಬಂದಿರುವಂತಹ ಟ್ರೆಂಡ್ಗಳು, ಯಾರಾದರೂ ಯಾರಿಗಾದ್ರೂ ಒಂದು ಉಡುಗೊರೆಯನ್ನು ಕೊಟ್ಟರೆ, ಈಗ ಉದಾಹರಣೆಗೆ ನನಗೆ ಯಾರೋ ಒಬ್ರು ಉಡುಗೊರೆಯನ್ನು ಕೊಟ್ಟರು, ಕೊಟ್ಟ ತಕ್ಷಣ ಅವರು ಬಂದರು, ಅವರು ಬೋಧಕರೇನೆ, ಯಾರು ಕೊಟ್ಟಿದ್ದು ನೀವು ಮನೇಲಿ ಇರಬಾರ್ದು, ಯಾರು ಕೊಟ್ಟಿದ್ದು ನೀವು ಅವ್ರ ಮನೆ ಅವ್ರ ಕೈಯಿಂದ ತಗೊಂಡಿರೋ ಕೊಟ್ಬಿಡ್ಬೇಕು, ಅದು ನಿಮ್ಮ ಮನೆಗೆ ಶಾಪ. ಯಾರು ಕೊಟ್ಟಿದ್ದು ನೀವು ತಗೊಳ್ಬಾರ್ದು, ನಿಮ್ಮ ಮನೇಲಿ ಇದ್ರೆ ಮೊದಲು ಅದನ್ನೆಲ್ಲ ಕೊಟ್ಬಿಡಿ, ವಾಪಸ್ ಕೊಟ್ಬಿಡಿ, ಬಿಸಾಡ್ಬಿಡಿ, ಯಾವ್ದನ್ನ ಇಟ್ಕೊಳ್ಬೇಡಿ, ಯಾವ್ದನ್ನ ಉಪಯೋಗಿಸ್ಬೇಡಿ, ಅದು ನಿಮಗೆ ಶಾಪ. ಅರ್ಥ ಮಾಡ್ಕೊಳ್ಳಿ. ಆದರೆ ಅದೇ ಪುಣ್ಯಾತ್ಮರಿಗೆ ಯಾರು ಎಷ್ಟು ಲಕ್ಷ ಕೊಟ್ಟರುವೆ, ಎಷ್ಟು ಸಾವಿರ ಕೊಟ್ಟರುವೆ, ಅಮ್ಮಿ ಗಾಡ್ ಬ್ಲೆಸ್ ಯು, ದೇವ್ರ ನಿಮ್ಮನ್ನು ಆಶೀರ್ವದಿಸ್ಲಿ, ಜೋಬ್ಗೆ ಹಾಕೊಂಡು ಹೋಗ್ಬಿಡ್ಬೋದು. ಅವಾಗ ಅವರಿಗೆ ಶಾಪನೇ ಬರೋದಿಲ್ಲ, ಅವ್ರಿಗೆ ಯಾವ ಶಾಪನೂ ಬರೋದಿಲ್ಲ, ಅವ್ರಿಗೆ ಯಾವ ದಾರಿದ್ರೂ ಬರೋದಿಲ್ಲ, ಯಾವುದು ಬರೋದಿಲ್ಲ. ಇನ್ನೊಬ್ರು ಇನ್ನೊಬ್ಬರ ಮೇಲೆ ಕರುಣೆತ್ತವ್ರು ಏನಾದರೂ ದಾನ ಕೊಡ್ತಾರೆ, ಏನಾದರೂ ಕೊಟ್ಟರು ಅಂದ್ರೆ ಅದು ಶಾಪ, ಅದಕ್ಕೆ ನಿಮ್ಮ ಮನೇಲಿ ಶಾಪ. ಎಂಥ ಅವಿವೇಕತನದ ಉತ್ತರಗಳು, ತಂದು ಕೊಟ್ಟುಬಿಡಿ ನನಗೆ,
ಕಳೆದ ದಿನ ಕೊನೆಯ ಧ್ಯಾನದ ನಿಮಿತ್ತದಲ್ಲಿ ಒಂದು ಇನ್ನೊಂದು ಕಡೆ ಧ್ಯಾನ ನಡೀತಾ ಇತ್ತು. ಒಂದು ಸಹೋದರಿ ನನಗೆ ಕರೆ ಮಾಡ್ತಾರೆ, ಬ್ರದರ್ ನನಗೆ ನನ್ನ ಮಿತ್ರ ಇದ್ರು, ನನ್ನ ಮಿತ್ರರು ನನಗೆ, ನಾನು ಒಂದು ಹುಡುಗನನ್ನು ನಾನು ಪ್ರೀತಿಸ್ತಾ ಇದ್ದೆ, ಮದುವೆ ಆಗ್ಲಿಕ್ಕೆ ನಾನು ಸಿದ್ಧನಾಗಿದ್ದೆ, ಅವರು ಸಹ ನನ್ನ ಮದುವೆ ಆಗ್ಲಿಕ್ಕೆ ಸಿದ್ಧರಾಗಿದ್ರು. ಹೀಗೆ ನಾನು ಆ ಸಿಸ್ಟರ್ನ ಬಳಿ ಹೋಗಿ ನಾನು ಪ್ರಾರ್ಥನೆ ಮಾಡಿ ಕೇಳಿದೆ. ಆಗ ನನಗೆ ಅವ್ರು ಕೇಳಿದ್ರು, ಆ ನಿನಗೆ ಯಾರು ಉಡುಗೊರೆ ಕೊಟ್ಟಿದ್ರ ಅಂತ ಕೇಳಿದ್ರು. ಹೌದು, ನನ್ನ ಮದುವೆ ಆಗುವಂತ ಹುಡುಗ ನನಗೆ ಇಂಥದ್ದಲ್ಲ ಉಡುಗೊರೆ ಕೊಟ್ಟಿದ್ದಾನೆ, ಇಂಥ ವಸ್ತ್ರಗಳನ್ನು ಕೊಟ್ಟಿದ್ರೆ ಅದನ್ನ ನಿನ್ನ ಮನೇಲಿ ಇಟ್ಕೊಳ್ಬಾರ್ದು, ಅದು ನಿನಗೆ ಶಾಪ, ನಿನಗೆ ಸರಿಯಾಗೋದಿಲ್ಲ, ಅದನ್ನೆಲ್ಲ ತಂದು ನನಗೆ ಕೊಟ್ಬಿಡಿ, ಇಲ್ಲಿ ತಂದು ಕೊಟ್ಬಿಡಿ. ಇಲ್ಲಿ ಯಾವ ನ್ಯಾಯ ಅಲ್ಲ, ಅವ್ರು ಕೊಳ್ಳೆ ಹೊಡೆಯೋದು, ಅದು ಕೊಡಿ ಇದು ಕೊಡಿ ಲೀಸ್ಟ್ ಕೊಟ್ಟು ಅದು ಕೊಡಿ ಇದು ಕೊಡಿ ಅಷ್ಟು ಸಾವಿರ ಕೊಡಿ ಇಷ್ಟು ಸಾವಿರ ಕೊಡಿ, ಅದು ಕೊಳ್ಳೆ ಇಲ್ಲ. ಇನ್ನೊಬ್ರು ಯಾರಿಗಾದ್ರೂ ಕೊಟ್ರೆ ಅದು ಕೊಳ್ಳೆ. ನನಗೂ ಸಹ ಕೊಟ್ಟಿದ್ರು, ಒಂದು ಒಳ್ಳೆ ಅರಿಕೆ ಮಾಡಿದ್ರಂತೆ ಅವರು, ತುಂಬಾ ಕಾಲಗಳಿಂದ ಅರಿಕೆ ಮಾಡಿದ್ರಂತೆ. ನಾನೊಂದು ಬಂಗಾರದ ಜಪಸರನ್ನು ನಾನು ಒಬ್ಬರಿಗೆ ಕೊಡಬೇಕೆಂಬುದಾಗಿ ಅರಿಕೆ ಮಾಡಿದ್ರಂತೆ. ಸೊ ಹಾಗೆ ಅರಿಕೆ ಮಾಡಬೇಕಾದ್ರೆ ಹಲವಾರು ದಿನಗಳ ವರ್ಷಗಳ ಕಾಲ ಅರಿಕೆ ಮಾಡುವಾಗ ಅದು ಅವರಿಗೆ ಪ್ರೇರಣೆ, ನನಗೆ ಕೊಡಬೇಕು ಅಂತ ಮನಸ್ಸು ಬಂತು. ಅವ್ರು ಹೇಳಿದ್ರು, ನಾನು ಅಲ್ಲಿಗೆ ಒಂದು ಜಪಸರ ಮಾಡಬೇಕು ಅಂತ ಇಷ್ಟ ಇದೆ, ಅದು ನಿಮಗೆ ಮಾಡಿಕೊಡ್ಬೇಕು ಅಂತಿದ್ದೀನಿ. ನಾನು ಹೇಳಿದ್ರು ಒಂದು 8-10 ತಿಂಗಳ ಕಾಲ ಹೇಳಿದೆ, ನನಗೆ ಬೇಡ ಅದು ಆಗೋದಿಲ್ಲ ಅಂತೇಳಿ. ಕೊನೆಗೆ ಕುಟುಂಬದಲ್ಲಿ ಪತ್ನಿಯ ಬಲವಂತದಿಂದ ನಾನು ಅದನ್ನು ತೆಗೆದುಕೊಂಡೆ. ನಾನು ಕೇಳಿದ್ರ ಹತ್ರ ಯಾರು ಏನು ಇಷ್ಟು ಜಪಸರ ಹಾಕೊಂಡು ಬಿಟ್ಟಿದ್ದೀನಿ, ನಾನು ಹೇಳಿದೆ ನನ್ಗೆ ಯಾರೋ ಕೊಟ್ರಪ್ಪ, ನನ್ನದಿಲ್ಲ. ನಿಮಗೆ ಗೊತ್ತು, 2-3 ಸಾರಿ ನಾನು ಆವಾಗಲೇ ವಡಾಪ್ಗಡಲ್ಲಿ ಹೇಳಿದ್ದೀನಿ, ನನಗೆ ಉಡುಗೊರೆ ನನಗೆ ಕೊಟ್ಟದ್ದು. ನಾನು ಏನೇ ತಗೊಂಡ್ರು ನಾನು ನಿಮಗೆ ಹೇಳಿಬಿಡ್ತೇನೆ. ವಡಾಪ್ಗಡಲ್ಲಿ ಸುಮಾರು 2 ವರ್ಷಗಳಿಂದಲೇ ನಾನು ಇದನ್ನು ಪ್ರಕಟಿಸಿದ್ದೇನೆ, ನಿಮಗೆ ಗೊತ್ತುಂಟು. 1-2 ವರ್ಷಗಳಿಂದಲೇ ನಾನು ಪ್ರಕಟಿಸಿದ್ದೇನೆ. ಸೊ ಇದು ನನ್ನ ಕುತ್ತಿಗೆಯಲ್ಲಿ ಹಾಕಿದ ಕಾರಣ, ನನ್ನ ಕೈಗೆ ಜಪಸರು ನಾನೇ ಬಹಿರಂಗಪಡಿಸುವ ಕಾರಣ, ಅದಕ್ಕೊಂದು ಸಮಸ್ಯೆ ಶುರು ಮಾಡಿಬಿಟ್ರು. ಅವರು ಅರಿಕೆಯಾಗಿ ಕೊಟ್ಟರು, ನಾನು ಬೇಡ ಅಂದೆ, ಆದರೂ ನಾನು ಪ್ರಾರ್ಥನೆ ಮಾಡಿದೆ, ಕೊನೆಗೆ ಮನೆಯಲ್ಲಿ ಬೇಡ, ಕೊನೆಗೆ ಸರಿ ಅಷ್ಟೇ ಹೇಳ್ತಾ ಇದ್ರೆ ತೆಗೆದುಕೊಳ್ಳಿ. ಕೊನೆಗೆ ಅದ್ರ ಬಗ್ಗೆ ನಾವು ವಾಡಿಕೆಯನ್ನ ಮಾಡಿದ್ರು, ಮಾತಾಡಿದ್ರು ಬಿಚ್ಚಾಕಟ್ಟೆ ಕಿತ್ಕೊಂಡ್ಬಿಟ್ರು. ಬಂಗಾರ ಅಲ್ಲ ನಮಗೆ, ಹಾಗೆ ಒಂದು ಉಂಗುರವೂ ಸಹ ನನಗೆ ಸಿಕ್ಕಿತ್ತು. ತುಂಬಾ ಕಾಲದಿಂದ ನನಗೆ ಒಂದು ಶಿರಿಬೆ ಉಂಗುರ ಹಾಕಬೇಕು ಎಂಬಂತ ಆಸೆ ಇತ್ತು, ಮಾಡಿಕೊಳ್ಬೇಕು ಅಂತೇಳಿ. ಆದರೆ ಕಾಲ ಸಮೀಪಿಸುವಾಗ ನನಗೆ ಒಂದು ಶಿಲಿಬೆ ಉಂಗುರವನ್ನು ಹಾಕಿದಂಥವರು ಒಂದು ಶಿಲಿಬೆ ಉಂಗುರವನ್ನು ನನಗೆ ಕೊಟ್ಟರು. ಅದನ್ನು ನಾನು ಹೇಳಿಬಿಟ್ಟೆ, ನನಗೆ ಒಂದು ಉಂಗುರವನ್ನು ಕೊಟ್ಟರು, ಅದು ನಿಮಗೆ ಗೊತ್ತಿರ್ಬೋದು, ಕೆಲವರು ಕೇಳಿರ್ತೀರಿ, ವಡಾಪ್ಗಾಡಿ ಕೇಳಿರ್ತೀರಿ ಅಂತ ಕಾಣ್ತದೆ. ಅಲ್ಲಿ ಕೊಡುವಾಗಲೂ ಸಹ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡ್ಬಿಟ್ರು, ಅದನ್ನು ಬಿಚ್ಚಾಕಿಬಿಟ್ಟೆ. ಏನು ಮಾಡೋದು, ನನಗೆ ಗೊತ್ತು ಅದು ಬೇಕಾಗಿಲ್ಲ ಅನ್ಬಿಟ್ರು, ಆದ್ರೆ ಕಿತ್ಕೊಂಡ್ಬಿಟ್ರು. ಏನ್ ಮಾಡ್ಲಿಕ್ಕಾಗ್ತದೆ ಪ್ರಿಯರೇ? ನಮಗೆ ವಿಶ್ವಾಸ ದೇವರಲ್ಲಿ ಇರಬೇಕು. ದೇವರು ನನಗೆ ಕೊಡ್ತಾರೆ ಪ್ರತಿಯೊಂದನ್ನ, ಅಂದ್ರೆ ನನಗೆ ಕೊಡಬೇಕಂದ್ರೆ ನನಗೆ ಅಂದ್ರೆ ಇನ್ನೊಬ್ಬರಿಗೆ ಕೊಡುವಾಗ ಶಾಪ, ಇನ್ನೊಬ್ಬರಿಗೆ ಕೊಡುವಾಗ ಶಾಪ, ಆದ್ರೆ ನನಗೆ ಕೊಡುವಾಗ ಶಾಪ ಇಲ್ಲ. ಏನೇನಿದೆ ಎಲ್ಲ ತಂದು ಕೊಡ್ಬಿಡಿ, ಏನು ಉಪಯೋಗ ಮಾಡ್ಬಿಡಿ, ಚಪ್ಪಲಿನೂ ಹಾಕೋದಿಲ್ಲ, ಬಟ್ಟೆನೂ ಹಾಕೋದಿಲ್ಲ, ಏನ್ ಕೊಟ್ಟಿದೆ ಅದನ್ನೆಲ್ಲ ಬಿಸಾಡ್ಬಿಡಿ, ಅದರಿಂದ ನಿಮ್ಮ ಮನೇಲಿ ಶಾಪ, ಅದಕ್ಕೆ ನಿಮ್ಮ ಮನೇಲಿ ಹೋರಾಟ. ಇಷ್ಟೋ ಜನರ ಈಗ ಹೊಸ ಟ್ರೆಂಡ್ ಶುರುವಾಗಿ ಹೋಗಿದೆ, ಈ ಹೇಳಿದನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಪುಣ್ಯಾತ್ಮರು ಹೇಳಿದವರಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಸೊ ಇಲ್ಲಿ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವದಲ್ಲಿ ದೇವರೊಡನೆ ಸಂಧಾನವಾಗುವಂತ ಮೊಟ್ಟ ಮೊದಲನೆಯ ಸ್ವಭಾವ ದೇವರ ಆಜ್ಞೆಯನ್ನು ಪಾಲಿಸಬೇಕು, ಆ ಆಜ್ಞೆಯಲ್ಲಿ ಅಡಕವಾಗಿದೆ ನಿಜವಾದ ಏಕದೇವರನ್ನು ಆರಾಧಿಸಬೇಕು, ನಿಜವಾದ ಏಕದೇವರಲ್ಲಿ ಭರವಸೆ ಇಡಬೇಕು, ನಿಜವಾದ ಏಕದೇವರನ್ನ ಹಿಂಬಾಲಿಸಬೇಕು, ನಿಜವಾದ ಏಕದೇವರಲ್ಲಿ ನಾನು ಶರಣಾಗಬೇಕು, ನಿಜವಾದ ಏಕದೇವರನ್ನೇ ನಾನು ಸ್ವೀಕರಿಸಬೇಕು, ನಿಜವಾದ ಏಕದೇವರಲ್ಲಿಯೇ ನಾನು ಒಂದಾಗಬೇಕು, ನಿಜವಾದ ದೇವರೊಡನೆಯೇ ನಾನು ಸಂಧಾನವಾಗಬೇಕು. ಎಸ್ ಆರ್ ನೋ? ಸರಿನಾ ತಪ್ಪ? ಪ್ರಿಯರೇ, ನಾವಿವತ್ತು ಮನುಷ್ಯರನ್ನ ದೇವರಾಗಿ ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಕೀರ್ತನೆಗಾರ ಹೇಳ್ತಾರೆ, ಮನುಷ್ಯನ ಮಾತ್ರಿಗೆ ಯಾಕೆ ನೀನು ನಂಬಿಕೆ ಇಡ್ತೀಯ, ಮನುಷ್ಯನ ಮೇಲೆ ಮಾತ್ರ ಯಾಕೆ ನೀನು ನಂಬಿಕೆ ಇಡ್ತೀಯ, ಅವನು ಮಣ್ಣು, ಅವನು ಧೂಳು, ಅವನು ಮಣ್ಣಿಗೆ ಸಮಾನ, ಅವನ ಮೇಲೆ ಭರವಸೆ ಇಡಬೇಡ, ದೇವರ ಮೇಲೆ ಭರವಸೆ ಇಡಿ ಎಂಬುದಾಗಿ. ಇವತ್ತು ಎಲ್ಲ ಮನುಷ್ಯರ ಮೇಲೆ ಭರವಸೆ ಇಡುವಂತ ಕಾಲ ಆಗಿಬಿಟ್ಟಿದೆ. ಎಲ್ಲರೂ ದೇವರ ವಾಕ್ಯ ಇಟ್ಕೊಂಡಿರೋರು ಎಷ್ಟು ಜನ ನೋಡ್ತೀವಿ, ಈಗೆಲ್ಲರೂ ಅವರೇ ದೇವರಾಗಿ ಬಿಡ್ತಾ ಇದ್ದಾರೆ. ಯಾರು ವಿಗ್ರಹಾರಾಧನೆ?
ಅವರೇನೆ. ಪ್ರೀತರು, ಹೀಗೆ ದೇವರೊಡನೆ ಸಂಧಾನ, ನಾವು ದೇವರ ಆಜ್ಞೆಗಳನ್ನು ಪಾಲಿಸುವಾಗ. 10 ಆಜ್ಞೆಗಳು ನಿಮಗೆ ಗೊತ್ತುಂಟು, ಅದನ್ನು ಸಂಪೂರ್ಣವಾಗಿ ವಿವರಿಸಲಿಕ್ಕೆ ಈಗ ಆಗೋದಿಲ್ಲ. ಪ್ರಾರಂಭದ ಈ ಒಂದು ಆಜ್ಞೆಗಳನ್ನು ಮಾತ್ರ ಧ್ಯಾನಿಸಲಿಕ್ಕೆ ಸಾಧ್ಯ. 10 ಆಜ್ಞೆಗಳನ್ನು ಕುರಿತು ಬೇರೆ ಸಬ್ಜೆಕ್ಟ್ ನಾವು ಧ್ಯಾನಿಸುವ, 10 ಆಜ್ಞೆಗಳನ್ನು ಕುರಿತೇ ನಾವು ಧ್ಯಾನಿಸುವಂತ ಒಂದು ದಿನವಿದೆ. ಸಾದರೆ ದೇವರೊಡನೆ ನಾನು ಕುಟುಂಬದಲ್ಲಿ ಸಂಧಾನವಾಗ್ತೀನಿ, ನನ್ನ ಜೀವನದಲ್ಲಿ ಏನೇ ಬಂದರು, ನನ್ನ ಗಂಡನಿಗೆ ಏನೇ ಸಂಭವಿಸಿದ್ರು, ನನ್ನ ಹೆಂಡತಿಗೆ ಏನೇ ಸಂಭವಿಸಿದ್ರು, ನನ್ನ ಮಕ್ಕಳಿಗೆ ಏನೇ ಸಂಭವಿಸಿದ್ರು, ನನ್ನ ಆಸ್ತಿಯ ಮೇಲೆ ಏನೇ ಹಾನಿಕರ ಬಂದರುವೆ, ನಾನು ದೇವರಲ್ಲಿ ಭರವಸೆ ಇಡಬೇಕು, ದೇವರ ಆಜ್ಞೆಯನ್ನು ಪಾಲಿಸಬೇಕು. ಯೋಬನನ್ನು ನಾವು ನೋಡುತ್ತೇವೆ, ದೇವರಿಗೆ ಅತಿ ಪ್ರಿಯನಾದವನು, ಪ್ರಾಮಾಣಿಕನಾದವನು, ನಿಷ್ಠಾವಂತನಾದವನು. ಯೋವನ ಯೋಬ ಏನು ಮಾಡಿದ, ಪಾಪ ಏನು ಪಾಪ ಮಾಡಿದ್ದ, ಏನು ಕೆಟ್ಟದ್ದು ಮಾಡಿದ್ದ, ಏನು ದರಿದ್ರ ಮಾಡಿದ್ದ, ಏನು ಮಾಡಲಿಲ್ಲ. ದೇವರೇ ಅನುಮತಿಯನ್ನು ಕೊಟ್ಟರು ಸೈತಾನನಿಗೆ, ಅವನ ಮೇಲೆ, ಅವನ ಆತ್ಮದ ಮೇಲೆ ಮಾತ್ರ ನಿನಗೆ ಅಧಿಕಾರವಿಲ್ಲ, ಮಿಕ್ಕಿದ್ರೆಲ್ಲರ ಮೇಲೆ ಅಧಿಕಾರ ಕೊಡ್ತೇನೆ ಅಂತೇಳಿ ಇರುವಂತಹ 10 ಮಕ್ಕಳನ್ನ ಸಾಯಿಸ್ಬಿಟ್ಟ ಸೈತಾನ. 10 ಮಕ್ಕಳು ಸತ್ತೋದ್ರು, ಯೋಬನ 10 ಮಕ್ಕಳು, ಗಂಡು ಹೆಣ್ಣು ಮಕ್ಕಳು. ಒಂದೊಂದು ದಿನ ಒಬ್ಬೊಬ್ಬರ ಮನೆಯಲ್ಲಿ ಅವತರಣ ಮಾಡ್ತಾ ಇದ್ರು. 10 ಜನ ಮಕ್ಕಳು ಸಹ, ಒಂದು ದಿನ ಅಣ್ಣನ ಮನೆಯಲ್ಲಿ ಊಟ, 2 ದಿನ ಇನ್ನೊಂದು ಅಣ್ಣನ ಮನೆಯಲ್ಲಿ ಊಟ, ಇನ್ನೊಂದು ದಿನ ಅಕ್ಕನ ಮನೆಯಲ್ಲಿ ಊಟ, ಇನ್ನೊಂದು ದಿನ ತಂಗಿ. 10 ದಿನ, ಒಂದು ತಿಂಗಳಲ್ಲಿ 30 ದಿನ, 30 ದಿನದಲ್ಲಿ 10 ದಿನ, ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಊಟ. ಯೋಬ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ, ಏನಂತೇಳಿ, ಅಯ್ಯೋ ದೇವರೇ, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದ ಯೋಬ. ಅಯ್ಯೋ ದೇವರೇ, ನನ್ನ ಮಕ್ಕಳು ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡಿ ಜೀವನ ಮಾಡ್ತಾ ಇದ್ದಾರೆ, ಎಲ್ಲರೂ ಅವರೇ ಮನೆಯಲ್ಲಿ ಊಟ ಮಾಡ್ತಾ ಇಲ್ಲ. ಆದರೆ ಸ್ವಾಮಿ, ಒಂದು ಮನೆಯಲ್ಲಿ ಊಟ ಮಾಡಿ ಇನ್ನೊಂದು ಅಣ್ಣನ ಮನೆಗೆ ಹೋದಾಗ ಅಲ್ಲಿ ಯಾರಿಗೂ ನಿಷ್ಠರಾಗಬಾರ್ದು, ಅಲ್ಲಿ ಒಡುಕು ಬರಬಾರ್ದು, ಸಮಸ್ಯೆ ಬರಬಾರ್ದು. ಅವ್ರಂತ ಊಟ ಕೊಟ್ಟರು, ನೀನಿಂಥ ಊಟ ಕೊಟ್ಟಿದ್ದಿಲ್ಲ, ಅವ್ರು ನನ್ನ ಸನ್ಮಾನಿಸಿದ್ರು, ನೀನು ಸನ್ಮಾನಿಸಲಿಲ್ವಲ್ಲ ಎಂಬಂಥ ಭೇದ ಭಾವಗಳು ಬರಬಾರ್ದು ಎಂಬುದಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥಿಸ್ತಾ ಇದ್ದ ಯೋಬ. ಅವರವರ ಮನೆಯಲ್ಲಿ ಅವರು ಊಟ ಮಾಡ್ತಾ ಇಲ್ಲ, ಪ್ರತಿ 10 ಜನ ಗಂಡು ಹೆಣ್ಣು ಮಕ್ಕಳು ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಮನೆಯಲ್ಲಿ ಊಟ ಮಾಡ್ತಾ ಇದ್ರು. ಎಂಥ ಕುಟುಂಬ ನೋಡಿ, ಎಂಥ ಸೌಂದರ್ಯವಾದ ಕುಟುಂಬ ನೋಡಿ. ಇವತ್ತು ಅಣ್ಣ ಬರ್ತಾನೆ ಊಟಕ್ಕೆ ಅಂದ್ರೆ ತಂಗಿಗೆ ಮನೆಯಲ್ಲಿ ಸಮಸ್ಯೆ, ಮನಸ್ಸಲ್ಲಿ ಮನಸ್ತಾಪ ಇದ್ರೆ, ಇಲ್ಲಾಂದ್ರೆ ತುಂಬಾ ಪ್ರೀತಿಯಿಂದ ನೋಡ್ತಾಳೆ, ತುಂಬಾ ಪ್ರೀತಿಯಿಂದ ನೋಡ್ತೇವೆ, ಮನಸ್ತಾಪ ಇದ್ರೆ ಮುಗಿತು ಕತೆ. ಆಸ್ತಿ ಅಂತಸ್ತಲ್ಲಿ ಏನಾದ್ರೂ ಆಗಿತ್ತು ಅಂದ್ರೆ ಮುಖ ನೋಡೋದಿಲ್ಲ, ಅಣ್ಣನ ಮುಖ ನೋಡೋದಿಲ್ಲ, ತಮ್ಮನ ಮುಖ ನೋಡೋದಿಲ್ಲ, ಅಕ್ಕ ತಂಗಿಯ ಮುಖ ನೋಡೋದಿಲ್ಲ. ಆಸ್ತಿಯಲ್ಲಿ ಸಮಸ್ಯೆ ಬಂತು ಅಂದ್ರೆ, ಹಣವೇ ಜಗತ್ತು, ಸೂರ್ಯನ್ಗೂ ಚಂದ್ರನ್ಗೂ ಬಂದಾರೆ ಮುನಸು, ನಗುತಾಳ ಭೂತಾಯಿ ಮನಸ್ಸು, ರಾಜನ್ಗೂ ರಾಣಿಗೂ ಮುರಿದ್ರೋದ್ರೆ ಮನಸ್ಸು, ಅರಮನೆಯಾಗೇನೈತೆ ಸೊಗಸು, ಅರಮನೆಯಾಗೇನೈತೆ ಸೊಗಸು. ಅಣ್ಣ ತಮ್ಮಂದರಿಗೆ ಬಂದರೂ ಮುಗಿದೋಯ್ತು ಕತೆ, ಅಕ್ಕ ತಂಗಿಯರಿಗೆ ಬಂದರೂ ಮುಗಿದೋಯ್ತು ಕತೆ. ಯೋಬನನ್ನು ನೋಡಿ ಕಲಿತುಕೊಳ್ಬೇಕು. ಪ್ರಿಯರೇ, ನಾವು ಬರೀ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಬರೀ ವಾಕ್ಯವನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ ಪ್ರಿಯರೇ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಅಳವಡಿಸಿಕೊಳ್ಬೇಕು. ನಾವು ಅಳವಡಿಸಿಕೊಳ್ಳಿಲ್ಲ ಅಂದರೆ ಪ್ರಯೋಜನವಿಲ್ಲ. ದೈವ ಭಯ, ದೈವ ಪ್ರೀತಿ ನಮ್ಮಲ್ಲಿರಬೇಕು. ದೇವರೊಡನೆ ಸಂಧಾನ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರಬೇಕು, ದೇವರ ಆಜ್ಞೆಯನ್ನು ಪಾಲಿಸ್ತಾನೇ ಇರಬೇಕು, ಅದೇ ಸಂಧಾನ. ಕಾಂಪ್ರಮೈಸ್, ಕಾಂಪ್ರಮೈಸ್, ನಿಜವಾದ ಏಕದೇವರನ್ನು ಆರಾಧಿಸಬೇಕು ಅಷ್ಟೇ. ಯಾರು ಏನೇ ಹೇಳ್ಬೋದು, ಯಾರು ಹೇಗೆ ಕುಣಿಬಹುದು, ಯಾವ ಬಂದು ನೀನು ಅದು ಮಾಡ್ತಾ ಇದೆಯಾ ಇದು ಮಾಡ್ತಾ ಇದೆಯಾ, ನಿಮಗೆ ಚೆನ್ನಾಗಿ ಗೊತ್ತು. ಸಂತರನ ಯಾರು ಆರಾಧಿಸ್ತಾ ಇಲ್ಲ, ಸಂತರನ ಯಾರು ಪೂಜೆ ಮಾಡ್ತಾ ಇಲ್ಲ. ಯಾಕೆ ಹೂವು ಆಗ್ತಾರೆ, ಹೂವಿನ ಅರ್ಥ ಏನು ಗೊತ್ತುಂಟ? ಯಾಕೆ ಮೇಣದ ಬತ್ತಿ ಅಂತಿಸ್ತಾರೆ? ಮೇಣದ ಬತ್ತಿ ಯಾರಿಗೆ, ಯಾವುದು ಮೇಣದ ಬತ್ತಿ? ನಾನೇ ಬೆಳಕು ಎಂಬಂತಹ ಚಿಹ್ನೆ, ಬೆಳಕಿನ ಚಿಹ್ನೆ, ಯೇಸು ದೇವರ ಚಿಹ್ನೆ. ಅದು ದೇವರ, ಅದು ಪ್ರತಿ ದೇವರ ಪ್ರತಿರೂಪವಲ್ಲ. ದೀಪ ಒಂದು ಬೆಳಗುವಂಥದ್ದು, ದೀಪ ತೋರುವಂಥದ್ದು, ಬೆಳಕನ್ನು ತೋರುವಂಥದ್ದು, ಸಂಕೇತ. ದೇವರೇ, ನಾನು ನಿನ್ನ ಮುಂದೆ ಇದ್ದೇನೆ, ಬೆಳಕಾಗಿದೆಯಾ, ನಾನೇ ಬೆಳಕು ಸ್ವಾಮಿ, ನಾನು ನಿನ್ನ ಮುಂದೆ ಇದ್ದೇನೆ ಎಂಬುದಾದ ಒಂದು ಸೂಚನೆ. ಸಂತರ ಮುಂದೆ ಕೂತ್ಕೊಂಡು ದೇವರೇ ಅಂತ ಅಲ್ಲ ಹೇಳುವಂಥ ಸೂಚನೆ. ಹೂಗಳು ಒಂದು ಗೌರವ ಸೂಚನೆ. ಈಗ ನೀವೊಂದು ಯಾವುದೋ ಒಂದು ಕಚೇರಿಯಲ್ಲಿ ಇರ್ತೀರಿ, ನೀವು ಯಾವುದೋ ಒಂದು ಒಳ್ಳೆ ಕೆಲಸ ಪ್ರಮೋಷನ್ ಸಿಕ್ಕಿದ್ರೆ ಏನು ಮಾಡ್ತಾರೆ? ಕಲ್ಲು ತಗೊಂಡು ಬಂದು ಹಾಕ್ತಾರ, ಮಣ್ಣು ತಗೊಂಡು ಬಂದು ಹಾಕ್ತಾರ,
ಒಂದು ಯಾವ್ದಾದ್ರು ಒಂದು ಬಿರುದು ಸಿಕ್ತು ಅತನ ಮೇಲೆ ಸನ್ಮಾನಿಸ್ತಾರೆ, ಎಲೆಗಳನ್ನ ಸುತ್ತಬಿಡ್ತಂತ ಕುತ್ತಿಗೆಗೆ ಹಾಕ್ತಾರ, ಪೇಪರ್ನ ಸುತ್ತಬಿಡ್ತ ಕುತ್ತಿಗೆಗೆ ಬಂತಂತ ಹಾಕ್ತಾರ, ಇಲ್ಲ ಹೂವಿನ ಹಾರವನ್ನ ಹಾಕ್ತಾರೆ, ಸನ್ಮಾನ. ಸೊ ಅದೊಂದು ಸಂತೋಷ, ಹೂ ಬಂದು ಸಂತೋಷ, ಹೂವನ್ನು ನೋಡುವಾಗ ಸಂತೋಷ, ಇದು ಒಂದು ಹೂವಿನ ಹಾರ ತೊಡಿಸೋದು ಸಂತೋಷಕ್ಕೆ. ಆಗ ನೀವು ದೇವರಾಗ್ಬಿಡ್ತೀರ, ನಾನು ದೇವರಾಗ್ಬಿಡ್ತೀನಿ ಹಾರ ಹಾಕಿದ ತಕ್ಷಣ, ಹಾರ ಹಾಕಿದ ತಕ್ಷಣ ದೇವರಾಗ್ಬಿಡ್ತೀರ? ಇಲ್ಲ. ಇವತ್ತು ಸಭಾಪಾಲರೇ ಪಾಸ್ಟ್ರೇ ಆಗ್ಲಿ ಕರ್ಕೊಂಡೋಗಿ ಒಂದು ಸ್ಟೇಜ್ ಅಲ್ಲಿ ನಿಲ್ಲಿಸ್ತಾರೆ, ಅವ್ರನ್ನ ಸನ್ಮಾನಿಸ್ತಾರೆ, ಹಾರಾಕ್ಲಿಕ್ಕೆ ಹೋಗ್ತಾರೆ, ನನ್ ದೇವರಲ್ಲ, ನನಗೆ ಹಾರಾಗ್ಬಾರ್ದು, ಬೈಬಲ್ ಅಲ್ಲಿ ಹೀಗೆ ಬರ್ದಿದೆ ಹಾಗೆ ಬರ್ದಿದೆ ಅದ್ರಲ್ಲಿ ನನಗೆ ಹಾರ ಇಲ್ಲ ಅಂತ ಅಲ್ಲಿ ಅರ್ಧ ಗಂಟೆ ಪ್ರಸಂಗ ಕೊಡ್ತಾರ, ಕೈಯಲ್ಲಿ ಒಂದು ಹೂ ಕೊಡ್ಬೇಕಾದ್ರೆ ಅರ್ಧ ಗಂಟೆ ಪ್ರಸಂಗ ಕೊಡ್ತಾರ, ಶಾಲು ಹೊಂದಿಸ್ಬೇಕು ದೇವರ ವಾಕ್ಯ ಹೇಳ್ತದೆ ನೀನು ಯಾವುದೇ ವಿಧವಾದಂತ ಸನ್ಮಾನಕ್ಕೂ ಯೋಗ್ಯನಲ್ಲ ಅನ್ಬಿಡ್ತದೆ, ಶಾಲು ಹೊಂದಿಸ್ಬೇಕಾದ್ರೆ ಕಿತ್ತಾಕ್ಬಿಡಿ, ಯಶ್ವಾಮಿ ಹೇಳಿದ್ದಾರೆ ಈ ಶಾಲನ್ನೆಲ್ಲ ಹೊಂದಿಸ್ಕೊಳ್ಬಾರ್ದು, ಇಲ್ಲಿ ಗೌರವ ಸಿಕ್ಕಿದ್ರೆ ಅಲ್ಲಿ ಗೌರವ ಸಿಕ್ಕುದಿಲ್ಲ ಅಂತ ಹೇಳಿದ್ರೆ ಅದ್ರಿಂದ ನನಗೆ ಇದು ಬೇಡ ಅಂತ ಹೇಳ್ತಾರ? ಹೇಳ್ತೇನ, ಅಲ್ಲ ಡಮ್ಮಿ ಕಳ್ಳಾಟಗಳು. ಸೊ ಹೂವು ಒಂದು ಗೌರವದ ಸಂಕೇತ, ಮೇಣದ ಬತ್ತಿ ಒಂದು ಬೆಳಕಿನ ಸಂಕೇತ, ನಾನೇ ಬೆಳಕು, ದೇವರನ್ನ ಸ್ಮರಿಸ್ತೇವೆ, ಬೆಳಕು, ನಾನೊಂದು ಮೇಣದ ಬತ್ತಿನ ಹತ್ತಿಸ್ತೇನೆ ಅನ್ನೋದಾದ್ರೆ ಒಂದು ದೀಪವನ್ನು ಹತ್ತಿಸ್ತೇನೆ, ಅದೊಂದು ಬೆಳಕು, ಅದರಿಂದ ದೇವರು ಎಂಬುದಾಗಿ ಹತ್ತಿಸೋದಿಲ್ಲ. ಹೀಗೆ ಸಂತರು ದೇವರು ಎಂಬುದಾಗಿ ಎಲ್ಲಿಯೂ ಹೇಳಿಲ್ಲ, ಹೇಳುದೂ ಇಲ್ಲ. ತಾಯಿ ಮಾತೆ ಮನೆಯವರು ದೇವರು ಎಂಬುದಾಗಿ ಎಲ್ಲಿಯೂ ಹೇಳಿಲ್ಲ, ಹೇಳುದೂ ಇಲ್ಲ. ಆದರೆ ಸತ್ಯವನ್ನು ಹುಡುಕಿ ಹೋಗುವಾಗ ದೇವರ ವಾಕ್ಯವನ್ನು ಒತ್ತವರೆಲ್ಲರೂ ದೇವರುಗಳೇ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಅದೇ ಯೇಸುಸ್ವಾಮಿ ಹೇಳ್ತಾರೆ ನೀವು ದೇವರುಗಳು ಎಂಬುದಾಗಿ ಹೇಳ್ತಾರೆ. ಯೋಹಾನ ಸುವಾರ್ತೆ ತೆಗೆದುಕೊಂಡು ಓದಿ ಆ ಬರುವಂತಹ ಬೇಡದ ತಲೆ ಕೆಡಿಸೋರಿಗೆ ಬಂದು ಸ್ವಲ್ಪ ವಾಕ್ಯನ ಕೊಟ್ಬಿಟ್ಟಿದ್ರೆ ಅರ್ಥ ಏನಂತ ಕೇಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹಾಗೆ ದೇವರು ಒಬ್ಬರೇ, ನಿಜವಾದ ದೇವರು ಒಬ್ಬರೇ, ಸೃಷ್ಟಿಕರ್ತರಾದ ದೇವರು ಒಬ್ಬರೇ, ನಮ್ಮೆಲ್ಲರ ಪಾಪ ಪರಿಹಾರಕ ಬಲಿಯಾದಂತಹ ದೇವರು ಒಬ್ಬರೇ, ನಮ್ಮೆಲ್ಲರ ರಕ್ಷಣೆ ಒಬ್ಬರೇ, ನಮಗಾಗಿ ಶಿಲುಬೆಯಲ್ಲಿ ತೂಗಿ ನಿಂತಹ ದೇವರು ಒಬ್ಬರೇ ಒಬ್ಬರು, ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಏಕೈಕ ವ್ಯಕ್ತಿ ರಕ್ಷಕರಾದ ಪ್ರಭು ಯೇಸು. ನಮ್ಮ ಪಾಪದ ಭಾರಗಳನ್ನ ಶಾಪಗಳನ್ನು ಒತ್ತು ನಮಗಾಗಿ ಮರಣ ಹೊಂದಿ ನಮಗಾಗಿ ಪುನರುತ್ಥಾನರಾದಂತಹ ದೇವರು. ಅದಕ್ಕೆ ಹೇಳ್ತದೆ ಓಂ ದರಿದ್ರಾಯ ನಮಃ, ಓಂ ಕನ್ನಿಕಸುತಾಯ ನಮಃ, ಓಂ ಪಂಚಗಾಯಾಯ ನಮಃ, ಓಂ ವೃಕ್ಷಶೂಲಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ, ಓಂ ಪ್ರಜಾಪತಿಯೇ ನಮಃ, ಓಂ ಸೌಖ್ಯದಾತಾಯ ನಮಃ. ನಾನು ಹೇಳೋದಿಲ್ಲ, ವೇದಗಳು ಹೇಳ್ತದೆ, ಪುರಾಣಗಳು ಹೇಳ್ತದೆ. ಇವತ್ತಿಗೂ ಸಹ ಯಜ್ಞಗಳನ್ನು ಮಾಡುವಾಗ ಅಗ್ನಿಕುಂಡದಲ್ಲಿ ಯಜ್ಞವನ್ನು ಮಾಡುವಾಗ ಹೇಳ್ತಾರೆ. ಅರ್ಥ ಗೊತ್ತಾ? ಇವರೊಬ್ಬರೇ ನಿಜ ದೇವರು, ಯೇಸು ಸ್ವಾಮಿ ಒಬ್ಬರನ್ನೇ ಆರಾಧಿಸೋದು, ಇವರಿಂದಲೇ ನಮಗೆ ರಕ್ಷಣೆ. ಪುರಾಣಗಳು, ಉಪನಿಷತ್ತುಗಳು, ಇವುಗಳೇ ಸತ್ಯ. ವೇದಗಳು, ಇವುಗಳೇ ಸತ್ಯ. ಅಲ್ಲಿ ಉಲ್ಲೇಖ ಆಗಿದೆ. ಇವತ್ತು ಅದು ಸಂಸ್ಕೃತ ಭಾಷೆಗಳಿಂದ ಎಷ್ಟೋ ಜನ ಅದನ್ನು ಬದಲಾಯಿಸಿಬಿಟ್ಟಿದ್ದಾರೆ. ಹಳೆಯ ಸಂಸ್ಕೃತ ನಿಮಗೆ ಸಿಕ್ಕಿದ್ರೆ ವೇದಗಳನ್ನು ತೆಗೆದುಕೊಂಡು ವೇದಗಳ ಪುಸ್ತಕ 10ನೇ ಮಂಡಲ, ಋಗ್ವೇದದ 9ನೇ ಮಂಡಲವನ್ನು 10ನೇ ಮಂಡಲವನ್ನು ತೆಗೆದುಕೊಂಡು ಓದಿ, ಉತ್ತರ ಸಿಗ್ತದೆ. ಪ್ರೀತಿಸಲು ಸೊ ನಿಜವಾದ ದೇವರನ್ನ ಆರಾಧಿಸಬೇಕು. ಸೊ ದಯವಿಟ್ಟು ಸಮಯ ಎಷ್ಟು ಎಂಬುದನ್ನು ಸ್ವಲ್ಪ ಹಾಗೆ ನನಗೆ ತಿಳಿಸಿ. ಹಾಗೆ ನಿಜವಾದ ಏಕ ದೇವರನ್ನ ಆರಾಧಿಸಬೇಕು, ದೇವರ ಆಜ್ಞೆಯನ್ನು ಪಾಲಿಸಬೇಕು, ದೇವರೊಡನೆ ಸಂಧಾನ. ಓಕೆ, ಸೊ ಇನ್ನು ವಿವರಿಸಬಹುದು ಆದರೂ ಸಾಕು, ಯಾಕಂದ್ರೆ ನಾವೆಲ್ಲವನ್ನು ಧ್ಯಾನಿಸ್ತದೆ. ಯಾವುದೇ ಮಾಟ ಮಂತ್ರದವ್ರ ಹತ್ರ ಹೋಗಬಾರ್ದು, ಕಷ್ಟ ಬಂತು ಸಮಸ್ಯೆ ಬಂತು ಅಂತ. ಯಾವುದೇ ಶಕುನ ಹೇಳೋರ ಹತ್ರ ಹೋಗಬಾರ್ದು, ಯಾವುದೇ ಗಿಣಿಶಾಸ್ತ್ರದ ಹತ್ರ ಹೋಗಿ ಹೇಳಬಾರ್ದು, ಹೋಗಬಾರ್ದು. ಮುಖದ ಲಕ್ಷಣ ನೋಡಿ ಮಾತಾಡೋ ಹತ್ರ ಹೋಗಬಾರ್ದು, ವಾಸ ಮಾಡೋ ಹತ್ರ ಹೋಗಬಾರ್ದು. ನೋಡಿ ಎಂತಹ ದೊಡ್ಡ ದೊಡ್ಡ ಮನೆಗಳನ್ನ ಕೆಡವಿ ಹಾಕ್ಬಿಡ್ತಾರೆ. ಯಾವ ವಾಸ್ತು ಇತ್ತು ಆ ಕಾಲದಲ್ಲಿ? 15 ಜನ ಮಕ್ಕಳನ್ನ ಎತ್ಕೊಂಡು ಸಾಕ್ತಾ ಇದ್ರು, ಮನೆ ಸರಿ ಇಲ್ಲ ಅಂತ ಕಷ್ಟ ದರಿದ್ರೆ ಜೀವಿಸಿದ್ರ? ಇಲ್ಲ. ಯಾವ ನಿಂಬೆಣ್ಣೆ ಮೇಲೆ ತರ ಹೋಗಂಗಿಲ್ಲ, ನಿಂಬೆಣ್ಣೆ ಎನರ್ಜಿಗೋಸ್ಕರವಾಗಿ. ಹೈಡ್ರೋಕಾರ್ಬೋರೇಟ್ ನಮ್ಮ ಜೀರ್ಣ ಶಕ್ತಿಗೂ ನಮ್ಮ ದೇಹದಲ್ಲಿ ಯಾವುದೇ ವಿಷಕರ್ಮಗಳು ಬರದೇ ಇರುವಾಗಿ ಉಪಯೋಗ ಆಗುವಂತ ಒಂದು ನಿಂಬೆಣ್ಣೆ, ತುಂಬಾ ಎನರ್ಜಿ ತರುವಂಥದ್ದು ಇದು ದೇಹಕ್ಕೆ. ಒಂದು ಮೊಟ್ಟೆ ಕ್ಯಾಲ್ಸಿಯಂ ಮಕ್ಕಳಿಗೂ ನಮಗೂ, ಮೊಟ್ಟೆ ಒಂದು ದಿನಕ್ಕೆ, ಒಂದು ಮನುಷ್ಯ ಒಂದು ಮೊಟ್ಟೆ ತಿಂದರೆ ಎಲ್ಲ ದಿನಕ್ಕೆ ಬೇಕಾದಂಥ ಪೌಷ್ಟಿಕಾಂಶ ಸಿಗ್ತದೆ ಅಂತ ಹೇಳ್ತಾರೆ. ಈ ಮೊಟ್ಟೆನ ಮಾಟ ಮಂತ್ರಕ್ಕೆ, ಈ ನಿಂಬೆಣ್ಣ ಮಾಟ ಮಂತ್ರಕ್ಕೆ, ಮೆಣಸಿನಕಾಯಿ ಪದಾರ್ಥಕ್ಕೆ ಹಾಕುವುದು,
ಫ್ರೈ ಮಾಡಲಿಕ್ಕೆ ಸಾಂಬಾರ್ ಮಾಡಲಿಕ್ಕೆ ಹಾಕೋದು. ಅದು ಎಂತಹ ದಡ್ಡೆ ಜನಾಂಗದವ್ರು. ಮಡಿಕೆ 5 ರೂಪಾಯಿ ಮಡಿಕೆ, ದಾರ ಸುತ್ತಿದ್ರೆ ಅದಕ್ಕೆ 5,000 ರೂಪಾಯಿ, 500 ರೂಪಾಯಿ. ತೆಂಗಿನಕಾಯಿ 15 ರೂಪಾಯಿ, ದಾರ ಸುತ್ತಿದ್ರೆ 2,000 ರೂಪಾಯಿ, 5,000 ರೂಪಾಯಿ, 10,000 ರೂಪಾಯಿ. ಕೋಳಿ ಕುಯ್ದ್ರೇನು, ಕುರಿ ಕುಯ್ದ್ರೇನು? ಕೋಳಿ ಕುಯ್ಯದಿಂದ ಕುರಿ ಕುಯ್ಯದಿಂದ ಒಬ್ಬೊಬ್ಬರ ಮನುಷ್ಯರ ದಾರಿದ್ರ್ಯ, ಒಬ್ಬೊಬ್ಬರ ಮನುಷ್ಯರ ಸಮಸ್ಯೆ, ಒಬ್ಬೊಬ್ಬರ ಮನುಷ್ಯರ ಕಷ್ಟ, ಒಬ್ಬೊಬ್ಬರ ಮನುಷ್ಯರ ರೋಗ ಹೋಗ್ಬಿಡೋದಾದ್ರೆ ಒಬ್ಬೊಬ್ಬರು ಒಂದು ಕೋಳಿ ಕುಯ್ಕೊಂಡ್ರೆ ಸಾಕಲ್ಲ. ಈಗ ಕೊರೋನಾ ಬಂದಿದೆ, ಎಷ್ಟು ಜನ ಕೋಳಿ ಕುಯ್ತಾ ಇದ್ದೀರಿ? ಮಾರಕ ರೋಗಗಳು ಬಂತು, ಎಷ್ಟು ಜನ ಕೋಳಿ ಕುಯ್ದಿದ್ದಾರೆ? ಹೋಗ್ಬಿಡ್ಬೇಕಾಗಿತ್ತಲ್ಲ. ರೋಗ ಬಂದರೂ ಕೋಳಿ ಕುಯ್ಬೇಕು, ತಾಯ್ತಿ ಹಾಕ್ಬೇಕು. ಅಲ್ಲಿ ಹೋಗಿ ಒಂದು ತಾಯ್ತಿ ಹಾಕ್ಬಿಟ್ರೆ ಸರಿ ಆಗ್ಬಿಡ್ತದೆ. ರೋಗ ಬಂದರೂ ಅಷ್ಟೇ, ಜ್ವರ ಬಂದರೂ ಅಷ್ಟೇ, ಚಳಿ ಜ್ವರ ಬಂದರೂ ಅಷ್ಟೇ, ಓ ಏನೇ ಮೆಚ್ಕೊಂಡ್ಬಿಟ್ಟಿದ್ದಾನೆ, ಏನೋ ಹಾಕ್ಬೇಕು. ದೇವರ ಆಜ್ಞೆಗಳನ್ನ ಪಾಲಿಸಬೇಕು. ಪರಿಹಾರ ಅದಲ್ಲ, ವಿಶ್ವಾಸವೇ ಪರಿಹಾರ. ಹಾಗೆ ಎರಡನೇ ಹಂತದಲ್ಲಿ ನಾವು ನೋಡುತ್ತೇವೆ. ಮೊದಲನೇದಂತೆ ನಾವು ದೇವರ ಆಜ್ಞೆಯನ್ನು ಪಾಲಿಸಬೇಕು. ದೇವರಿನ ಸಂಧಾನ ಅಂದರೆ ಎರಡನೇದು ವಿಗ್ರಹಾರಾಧನೆಯ ನಿಷೇಧ. ವಿಗ್ರಹಾರಾಧನೆ ನಿಷೇಧಿಸಬೇಕು. ಇದು ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವ. ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವ. ಥ್ಯಾಂಕ್ ಯು ಸುನೀಲ್ ಸಿಲ್ವಾ. ನಾವು ನಮ್ಮ ವಿವಾಹದ ಈ ಶ್ರೇಷ್ಠ ಜೀವನದ ಸ್ವಭಾವಗಳನ್ನು ಕಳೆದುಕೊಳ್ಳುವಾಗಲೇ ನಾವು ಕೆಟ್ಟ ದಾರಿಗೆ ಹೋಗೋದು. ವಿಗ್ರಹಾರಾಧನೆ ಸಂಪೂರ್ಣವಾಗಿ ತೋರಿ ಪ್ರಿಯರಿ. ವಿಗ್ರಹಾರಾಧನೆ ಯಾವ ನನ್ನ ಜೀವನದಲ್ಲಿ ಎಷ್ಟೋ ನಾನೇ ಒಂದು ವಿಗ್ರಹ. ನಾನು ಒಬ್ಬರಿಗೆ ಅದೇ ಹೇಳಿದೆ. ಒಂದು ವ್ಯಕ್ತಿ ಹೇಳಿದ್ರು, ನನಗೆ ಕಮೆಂಟ್ಸ್ ಹಾಕಿದ್ರು. ಯಾವುದು ವಿಗ್ರಹ? ನಾನು ಹೇಳಿದೆ, ನೀನೇ ಒಂದು ವಿಗ್ರಹ. ನಿನ್ನಲ್ಲಿರುವಂತಹ ಎಷ್ಟೋ ವಿಧವಾದ ಪಾಪಗಳು, ಪಾಪ ಚಿಂತೆಗಳು, ಕೆಟ್ಟದ್ದು ತುಂಬಿ ಹೋಗಿದೆ, ಅದೇ ನಿನ್ನಲ್ಲಿರುವಂತಹ ವಿಗ್ರಹ. ನಮ್ಮಲ್ಲಿರುವಂತಹ ವಿಗ್ರಹಗಳು, ನಾವೇ ವಿಗ್ರಹಗಳಾಗಿದ್ದೇವೆ. ನಾವೇ ವಿಗ್ರಹಗಳಾಗಿರುವಾಗ ಇನ್ನೊಂದು ವಿಗ್ರಹವನ್ನು ಕುರಿತು ಮಾತನಾಡುವುದೇನುಂಟು? ಯಾವುದಿಲ್ಲ, ಯಾವುದಿಲ್ಲ. ನಾನು ಯಾವುದನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ ಅದು ವಿಗ್ರಹ. ಯಾವ ವ್ಯಕ್ತಿಯನ್ನ ಹೆಚ್ಚಾಗಿ ಪ್ರೀತಿಸ್ತೇನೆ ಅದು ವಿಗ್ರಹ. ನಾನು ಯಾವುದಕ್ಕೆ ಗುಲಾಮನಾಗ್ತೇನೆ ಅದು ವಿಗ್ರಹ. ಸತ್ಯ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನೀನು ಯಾವುದಕ್ಕೆಲ್ಲ ಸೋಲುತ್ತೀ ಅದೆಲ್ಲವೂ ನೀನು ಅದಕ್ಕೆ ಗುಲಾಮ. ನೀನು ಯಾವುದಕ್ಕೆ ಸೋಲ್ತೀ ಅದಕ್ಕೆ ಗುಲಾಮ. ಸೊ ಅದು ನಾನು ವಿಗ್ರಹ. ಒಂದು ವ್ಯಕ್ತಿ ಇವನಿಲ್ಲದೆ ನಾನಿಲ್ಲ, ಇವಳಿಲ್ಲದೆ ನಾನಿಲ್ಲ, ನನ್ನ ಹೆಂಡತಿ ಇಲ್ಲದೆ ಇಲ್ಲ, ನನ್ನ ಗಂಡ ಇಲ್ಲದೆ ಇಲ್ಲ, ಸತ್ವಾಗ್ತೇನೆ, ವಿಗ್ರಹ. ಒಂದು ವ್ಯಕ್ತಿಯನ್ನ ಹಿಂಬಾಲಿಸಿ ವ್ಯಕ್ತಿಯ ಮೇಲೆ ಭರವಸೆ ಇಟ್ಟು ವ್ಯಕ್ತಿಯ ಮೇಲೆ ಭರವಸೆ ಇಡುವಾಗ ಅದು ವಿಗ್ರಹ. ಅಯ್ಯೋ ನನಗೆ ಇದಿಲ್ಲ ಅಂದ್ರೆ ಆಗೋದೇ ಇಲ್ಲ, ಇವರಿಲ್ಲ ಅಂದ್ರೆ ಆಗೋದೇ ಇಲ್ಲ, ವಿಗ್ರಹ. ಇದೇ ನಿಜವಾದ ವಿಗ್ರಹ. ಕಲ್ಲು ಮಣ್ಣುಗಳಲ್ಲಿ ವಿಗ್ರಹ, ನಮ್ಮಲ್ಲಿರುವಂತಹ ಕೆಟ್ಟ ಸ್ವಭಾವಗಳ ವಿಗ್ರಹ, ನಮ್ಮಲ್ಲಿರುವಂತಹ ಮೂಢನಂಬಿಕೆಗಳ ವಿಗ್ರಹ. ನಾವು ಹಿಂಬಾಲಿಸಿ ಹೋಗುವಂಥದ್ದು ವಿಗ್ರಹ. ಒಂದು ಹೆಣ್ಣು ವಿಗ್ರಹ, ಒಂದು ಗಂಡು ವಿಗ್ರಹ, ಮಾಯೆ, ವ್ಯಾಮೋಹವಾದ ಕಾಮಕ ವಿಲಾಸದ ಮಾಯೆ ವಿಗ್ರಹ, ದುಶ್ಚಟದ ಸ್ವಭಾವಗಳು ವಿಗ್ರಹ. ಇದೇ ನಿಜವಾದ ವಿಗ್ರಹ. ಕಲ್ಲು ಕಲ್ಲೇ, ಮಣ್ಣು ಮಣ್ಣೇ, ಮರ ಮರವೇ, ಕೆತ್ತಲ್ಪಟ್ಟದ್ದು ಕೆತ್ತಲ್ಪಟ್ಟದ್ದು. ಕೀರ್ತನೆಗಾರ ಹೇಳ್ತಾನೆ, ಅವುಗಳಿಗೆ ಕಣ್ಣುಂಟು ನೋಡುವುದಿಲ್ಲ, ಕಿವಿ ಉಂಟು ಕೇಳುವುದಿಲ್ಲ, ಮೂಗುಂಟು ಮೂಸುವುದಿಲ್ಲ, ಬಾಯುಂಟು ಮಾತನಾಡುವುದಿಲ್ಲ, ಕೈಯುಂಟು ಕ್ರಿಯೆ ಮಾಡುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಸ್ವರೂಪ ಉಂಟು ಪ್ರಯೋಜನವಿಲ್ಲ. ಮತ್ತಿನ್ನೇ ಆಗಿರ್ಬೇಕು, ಅದನ್ನ ಯಾಕೆ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕು? ಅದನ್ನ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ. ಅದು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ, ಅದು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಕಿವಿನೂ ಕೇಳಿದಿಲ್ಲ, ಕಣ್ಣು ಕಾಣಿದಿಲ್ಲ, ಮೂಗು ಮಾಸ ಕೇಳ್ಬೋದು, ಆದರೆ ಸ್ವರೂಪ ನೀವು ಇಟ್ಟಿದ್ದೀರ ವಿಗ್ರಹ. ವಿಗ್ರಹ ಅಂತ ಯಾರು ಇಟ್ಕೊಂಡಿದ್ದಾರೆ? ಸ್ವರೂಪ ಅಂತ ಯಾರು ಇಟ್ಕೊಂಡಿದ್ದಾರೆ? ಅದು ಕೊಡೋದೇ ಇಲ್ಲ. ಅವ್ರು ನಮಗೆ ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒತ್ತಿ ಒತ್ತಿ 1,000 ಸಾರಿ ಹೇಳ್ತಾ ಇದ್ದೆ, ಧರ್ಮಸಭೆಯನ್ನು ಹೇಳ್ತಾ ಇದ್ದೆ, ಧರ್ಮಸಭೆಯ ಪಂಡಿತರುಗಳು, ಗುರುಗಳು, ಮೇಧಾವಿಗಳು ಹೇಳ್ತಾ, ಇಲ್ಲ ವಿಗ್ರಹಾರಾಧನೆ ಇಲ್ಲ. ನಾವು ಆರಾಧಿಸಿದ್ರೆ ಅಂದ್ರೆ ಪ್ರತಿಯೊಬ್ಬರನ್ನ ಪ್ರೇರೇಪಿಸುವುದು ತನ್ನ ಸಭೆಗಳಿಗೆ ಸೆಳೆದುಕೊಳ್ಳಿಕ್ಕೆ. ನೀವು ವಿಗ್ರಹಾರಾಧನೆ ಮಾಡ್ತೀರಿ,
ನಾವೇ ವಿಗ್ರಹ ಆರಾಧನೆ ಇಲ್ಲಾದರೂ ಸಹ ವಿಗ್ರಹ ಆರಾಧನೆ ಮಾಡ್ತೀರಿ ಎಂಬುದಾಗಿ ಹೇಳುವಂತಹ ಸ್ವಭಾವ. ಯಾವುದು ವಿಗ್ರಹ? ನಾನೇ ಒಂದು ವಿಗ್ರಹ. ನೀವು ದೇವರನ್ನ ಪ್ರೀತಿಸುವುದಕ್ಕೆ ಬದಲಾಗಿ, ದೇವರ ವಾಕ್ಯದಲ್ಲಿ ಭರವಸೆ ಇಡುವುದಕ್ಕೆ ಬದಲಾಗಿ ನನ್ನ ಮೇಲೆ ಹೆಚ್ಚಿನ ಭರವಸೆ ಇಟ್ಟಿದ್ದಾದರೆ ಸೊ ನಾನು ನಿಮಗೆ ವಿಗ್ರಹ, ನಾನು ನಿಮ್ಮ ಮುಂದೆ ವಿಗ್ರಹ ಆಗಿ ಮಾರ್ಪಾಡಾಗ್ತೇನೆ, ಹಾಗೆ ನೀವು ಸಹ ನನ್ನ ಮುಂದೆ ವಿಗ್ರಹ ಆಗಿ ಮಾರ್ಪಾಡಾಗ್ತೇನೆ. ಪ್ರೀತಿಸಬೇಕು, ಪ್ರೀತಿಸಬೇಕು. ಪ್ರೀತಿ ನಾನು ಹೇಳಿದೆ, ಸೂರ್ಯ ಕತ್ತಲಾಗಿ ಹೋದರೆ ಲೋಕದಲ್ಲಿ ಏನೂ ಇಲ್ಲ, ಆ ಸೂರ್ಯನಂತೆ ಈ ಲೋಕದಲ್ಲಿ ಪ್ರೀತಿ. ಪ್ರೀತಿ ಪ್ರೀತಿಸಲು ಸೂರ್ಯನಿಗೂ ಚಂದ್ರನಿಗೂ ಮುನಿಸಿ ಬಂದ್ರೆ ಭೂತ ಏನ್ ಮಾಡ್ತಾನೆ? ಏನ್ ಮಾಡ ಭೂಮಿ ಏನ್ ಮಾಡಕ್ಕೆ? ಏನು ಇಲ್ಲ. ಏನು ಮುನಿಸ್ಕೊಂಡ್ರೆ ಏನು ಮಾಡಕ್ಕಾಗಂದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕಡೆ ಬೆಳಕಿಗೆ ಸೂರ್ಯನೂ ಇಲ್ಲ, ರಾತ್ರಿ ಚಂದ್ರನಿಗೆ, ರಾತ್ರಿ ಕತ್ತಲಿಗೆ ಚಂದ್ರನೂ ಇಲ್ಲ, ಭೂಮಿ ಏನ್ ಪ್ರಯೋಜನಕ್ಕೆ? ಏನಕ್ಕೂ ಇಲ್ಲ. ರಾಜನಿಗೂ ರಾಣಿಗೆ ಮುನಿಸ್ಕೊಂಡ್ರೆ ಏನ್ ಮಾಡ್ಲಿಕ್ಕೆ ಪ್ರಯೋಜನ? ಏನ್ ಸೊಗಸೈತೆ? ಹಾಗೆ ಗಂಡ ಹೆಂಡತಿ ಮುನಿಸ್ಕೊಂಡ್ರೆ ಏನ್ ಪ್ರಯೋಜನ? ಏನೇ ತಿನ್ಬಹುದು, ಏನೇ ಕುಡಿಬಹುದು, ಏನೇ ಮೋಜು ಮಾಡಬಹುದು, ಏನೇ ಹೇಳ್ಬಹುದು, ಬರೀ ದೂಷಣೆ, ನಿಂದನೆ, ಅಪವಾದ, ಸೇಡು, ಮತ್ಸರ, ಬರೀ ಹೋರಾಟ, ಹೋರಾಟ, ಹೋರಾಟ. ಸಾಯ್ಬೇಕು, ಸಾಯ್ಬೇಕು, ಗಂಡ ಸಾಯ್ಬೇಕು, ಗಂಡ ಸಾಯ್ಬೇಕು, ಹೆಂಡತಿ ಸಾಯ್ಬೇಕು, ಗಂಡ ಓಡಿ ಹೋಗ್ಬೇಕು, ಹೆಂಡತಿ ಓಡಿ ಹೋಗ್ಬೇಕು, ಇದೇ ಹೋರಾಟ, ಅದು ಇದು ಇದೇ ಗೊಂದಲಗಳು. ಏನ್ ಪ್ರಯೋಜನ? ಇದು ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವ. ಇದು ವಿಗ್ರಹ ಆರಾಧನೆ. ನೋಡಿ, ಹಳೆಯ ಕಾಲದಲ್ಲಿ ಆಡ್ತಾ ಇದ್ದಂತ ಹಾಡುಗಳು ಸುಮ್ಮನೆ ಅಲ್ಲ, ಎಲ್ಲ ನೀತಿಯುತವಾದಂತ ಹಾಡುಗಳು. ಈಗ ಕೇಳುವಂತ ಹಾಡುಗಳು ಕಿವಿ ಮುಚ್ಕೊಳ್ಬೇಕು, ರಬ್ಬರ ಕೊಡ್ಕೊಳ್ಬೇಕು. ಈಗ ಬರುವಂತ ಹಾಡುಗಳನ್ನ ಕೇಳ್ತೇವೆ ಅಂದ್ರೆ ನೀತಿ ಹಾಡುಗಳು. ಸೂರ್ಯನ್ಗೂ ಚಂದ್ರನ್ಗೂ ಬಂದವಾರೆ ಮುನಿಸು, ನಗುತಾಳ ಭೂತಾಯಿ ಕನಸು ಮನಸ್ಸು. ಗೊತ್ತಿಲ್ಲ ಅದು ಕನಸು ಮನಸ್ಸು, ಎಷ್ಟು ಕರೆಕ್ಷನ್ ಮಾಡ್ಕೊಳ್ಳಿ. ರಾಜನ್ಗೂ ರಾಣಿಗೂ ಮುರಿದೋದ್ರೆ ಮನಸ್ಸು, ಅರಮನೆಯಾಗೆ ನೈತೆ ಸೊಗಸು. ರಾಜ ರಾಣಿಯಾಗಿರುವ ಗಂಡ ಹೆಂಡತಿಯಲ್ಲಿ ಮನಸ್ಸು ಮುರಿದೋದ್ರೆ ಮನೇಲೇನಿದೆ ಸೊಗಸು? ಹೆಂಡತಿಗೂ ಗಂಡನಿಗೂ ಮುರಿದೋದ್ರೆ ಏನಿದೆ ಕುಟುಂಬದಲ್ಲಿ ಸೊಗಸ್ಸು? ಏನಿದೆ ವಿವಾಹ ಜೀವನದ ಶ್ರೇಷ್ಠತೆಯಲ್ಲಿ ಸೊಗಸ್ಸು? ಸಹಿಸುವವನೇ ಧನ್ಯ, ಕೊನೆಯ ತನಕ ಸೈರಣೆಂದಿರುವವನೇ ಧನ್ಯ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ನಿನ್ನ ಹೆಂಡತಿ ಎಂಥವಳೇ ಆಗಿರ್ಬೋದು, ನಿನ್ನ ಗಂಡ ಎಂಥವನೇ ಆಗಿರ್ಬೋದು, ಕೊನೆಯವರೆಗೂ ಸೈರಿಸ್ಬೇಕು, ಕೊನೆಯವರೆಗೂ ಸೈರಿಸ್ಬೇಕು. ಇಲ್ಲ ಬಾಬಾ ಅಚ್ಚುಣಿ, ದೇವರ ಆಜ್ಞೆಯನ್ನು ಬಾಳಲು ಪ್ರಯತ್ನಿಸುವವನೇ ಕ್ರೈಸ್ತ ಮಾತ್ರ ಅಂತ ನಾವು ಹೇಳುವಾಗಿಲ್ಲ. ಕ್ರೈಸ್ತ ಏನು ಸ್ಪೆಷಾಲಿಟಿ ಇಲ್ಲ, ಕ್ರೈಸ್ತ ಸ್ಪೆಷಾಲಿಟಿ ಇಲ್ಲವೇ ಇಲ್ಲ. ಅದೇನು ಕ್ರೈಸ್ತ ಮಾತ್ರ? ಸೊ ಎವ್ರಿ ಪರ್ಸನ್, ಇಡೀ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರು ದೇವರ ಆಜ್ಞೆಗಳನ್ನ, ದೇವರ ಆಜ್ಞೆಯಂತೆ ಬಾಳಲಿಕ್ಕೆ ಪ್ರಯತ್ನಿಸಬೇಕು. ಬಾಳ್ತಾ ಇದ್ದಾರೆ ಪ್ರತಿಯೊಂದು ಹಿಂದೂ ಮುಸ್ಲಿಂ ಸಹೋದರಿಗೆ, ಪ್ರತಿಯೊಬ್ಬರಿಗೂ ಗೊತ್ತು. ಎಲ್ಲ ಪಾಶ್ಚಾತ್ಯ ದೇಶದವರಿಗೆ ತಪ್ಪು ಯಾವುದು? ವ್ಯಭಿಚಾರ ಅಂದ್ರೆ ಯಾವುದು? ತಪ್ಪ. ಸುಳ್ಳು ಅಂದ್ರೆ ತಪ್ಪ. ಕಳ್ಳತನ ಅಂದ್ರೆ ತಪ್ಪ. ಕೊಲೆ ಅಂದ್ರೆ ತಪ್ಪ. ತಂದೆ ತಾಯಿನ ಗೌರವಿಸದೇ ಇರೋದಂದ್ರೆ ತಪ್ಪ. ಪರವಸ್ತುಗಳಿಗೆ ಆಸೆ ಪಡೆದ್ರೆ ತಪ್ಪ. ಎಲ್ಲರಿಗೂ ಗೊತ್ತು, ಎಲ್ರಿಗೂ ಗೊತ್ತು. ದೇವರ ಆಜ್ಞೆಯನ್ನು ಬಾಳಲು ಪ್ರಯತ್ನಿಸುವವರೆಲ್ಲರೂ ದೇವರ ಮಕ್ಕಳು. ಕ್ರೈಸ್ತ ಅಂತ ಹೇಳುವಾಗಿಲ್ಲ, ಯಾಕೆ ಕ್ರೈಸ್ತರ ಅಂತ ಮಾತ್ರ ತಗೊಳ್ಬೇಕು? ನಾನು ಮೊನ್ನೆ ಹೇಳಿದೆ, ಕ್ರೈಸ್ತರು ಮಾತ್ರ ಸ್ವರ್ಗಕ್ಕೆ ಹೋಗ್ತಾರ? ಹೋಗುದಿಲ್ಲ. ಸಬ್ಜೆಕ್ಟ್ ನಾನು ವಾಡ್ ಆಫ್ ಗಾಡ್ ಅಲ್ಲಿ ಕೊಟ್ಟೆ ಅಂತ ಕಾಣ್ತದೆ. ಎಸ್, ವಾಡ್ ಆಫ್ ಗಾಡ್ ಅಲ್ಲಿ ಕೊಟ್ಟೆ ನಾನು, ಇಲ್ಲಿ ಕೊಡ್ಲಿಲ್ಲ, ಲೈವ್ ಅಲ್ಲಿ ಕೊಡ್ಲಿಲ್ಲ. ನೀವು ವಾಡ್ ಆಫ್ ಗಾಡ್ ಅಲ್ಲಿ ಕೇಳಿದ್ರೆ ನಿಮಗೆ ಗೊತ್ತಾಗ್ತದೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ಸಬ್ಜೆಕ್ಟ್ ನಾನು ಕೊಟ್ಟಿದ್ದೆ. ಎಲ್ಲರೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯೋಗ್ಯರು, ಎಲ್ಲ ಜಾತಿ ಜನಾಂಗದವರು, ಇಡೀ ವಿಶ್ವದಲ್ಲಿರು. ನೂತನ ಜೆರುಸಲೇಮ್ ಅನ್ನು ತೆಗೆದು ಓದಿ ಬಾಬು ಅವರೇ, ಪ್ರಕಟಣ ಗ್ರಂಥದಲ್ಲಿ ಕೊನೆಯ ಅಧ್ಯಾಯಗಳಲ್ಲಿ ನೀವು ನೋಡಬೇಕಾದ್ರೆ ನೂತನ ಜೆರುಸಲೇಮ್ ಅನ್ನು ಒಂದು ಒಂದು ಕ್ಷಣ ನೋಡಿ. ನಿಮ್ಮನ್ನ ನಾನು ಬ್ಲೇಮ್ ಮಾಡ್ತಾರೆ, ಸೊ ಐ ಅಪ್ರಿಷಿಯೇಟ್ ಯು. ಒಳ್ಳೆ ಉತ್ತರವನ್ನ ಪ್ರಶ್ನೆ ನಿನ್ನ ಮುಂದೆ ಇಡ್ತೀರಿ, ಅದು ನನಗೆ ಅನುಕೂಲ ಆಗ್ತದೆ. ಕಂಡಿದೆ ಪ್ರತಿಯೊಬ್ಬರ ಉತ್ತರಗಳು ಸಹ ಎಲ್ಲ ಒಳ್ಳೆಯ ಉತ್ತರನೇ, ಯಾರು ತಪ್ಪಲ್ಲ. ಯಾಕೆ ನಿಮ್ಮ ಉತ್ತರಗಳಿಂದಲೇ ನಾನು ಕೆಲವು ಸಾರಿ ವಾಕ್ಯವನ್ನು ಕೊಡ್ಲಿಕ್ಕೆ ಪವಿತ್ರಾತ್ಮ ಪ್ರೇರಣೆಯನ್ನು ಕೊಡೋದನ್ನ ನೀವೇ ನೋಡ್ತಾ ಇದ್ದೀರಿ. ಸೊ ದೇವರ ಮುಂದೆ ಇವನು ಕ್ರೈಸ್ತ, ಇವನು ಮುಸ್ಲಿಮು, ಇವನು ಹಿಂದೂ, ಇವನು ಪಾಶ್ಚಾತ್ಯ, ಇವನು ಬೌದ್ಧ, ಇವನು ಪರಿಸಾಯ, ಇವನು ಸದುಕಾಯ, ಇವನು ಧರ್ಮಶಾಸ್ತ್ರಿ, ಇವನು ಪಂಡಿತ, ಇದು ಯಾವುದು ಇಲ್ಲ. ಸೊ ಎವ್ರಿ ಪರ್ಸನ್ ಇಸ್ ಸೇಮ್, ಎಲ್ಲರೂ ಸೇಮ್.
ಇದೇ ನಿಜವಾದ ಸತ್ಯ. ಈ ಸತ್ಯ ಅರ್ಥಕೊಳ್ಳದಲ್ಲಿ ಇವತ್ತು ಗೊಂದಲ ಮಾಡ್ತಾ ಬಿದ್ದಿದ್ದಾರೆ. ಮತಾಂತರ 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 ಯಾರೋ ಮಾಡೋದು, ಯಾರೋ ಕ್ರೈಸ್ತರ ದೇವಾಲಯದ ಮೇಲೆ ದಬ್ಬಾಳಿಕೆ. ಯಾಕೆಂದ್ರೆ ದೊಡ್ಡ ದೊಡ್ಡ ದೇವಾಲಯದಲ್ಲಿ ಕ್ರೈಸ್ತರಿದೆ. ಪ್ರಿಯರೇ, ಹೀಗೆ ವಿಗ್ರಹ ಆರಾಧನೆ ನಿಷೇಧವಾಗಬೇಕು, ದೇವರಿಗೆ ಸಂಧಾನವಾಗಬೇಕು ಅಂದರೆ. ಸೊ ಇನ್ನೂ ಇದೆ, ಇರಲಿ, ತೊಂದರೆ ಇಲ್ಲ. ಯಾಕೆಂದ್ರೆ ಸಬ್ಜೆಕ್ಟ್ನ ಮುಗಿಸ್ಬೇಕು ನಾನು ಇವತ್ತಿದ್ದನ್ನು. ಮತ್ತೆ ದೇವರನ ಸಂಧಾನಕ್ಕೆ ಮೂರನೇದು ಆವಾಗಲೇ ಉತ್ತರ ಕೊಟ್ಟ ಹಾಗೆ ಪ್ರಾರ್ಥನೆ, ಬಲಿಪೂಜೆ ಮತ್ತು ಪ್ರಾರ್ಥನೆ. ಸೊ ಹೋಲಿ ಮ್ಯಾಸ್ ಅಂಡ್ ಪ್ರೇಯರ್, ಈ ಎರಡರಲ್ಲಿ ನಾವು ಒಂದಾಗಬೇಕು. ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವದಲ್ಲಿ ಈ ಸ್ವಭಾವ ನಮಗೆ ಬೇಕು, ಬಲಿಪೂಜೆ ಮತ್ತು ಪ್ರಾರ್ಥನೆ. ನಾವು ಬಲಿಪೂಜೆಯಲ್ಲಿ ಕುಟುಂಬವಾಗಿ ಸಕ್ರಿಯವಾಗಿ ನಾವು ಪಾಲ್ಗೊಳ್ಳಬೇಕು. ಬಲಿಪೂಜೆಯಲ್ಲಿ ನಾವು ಬರುವ ದಿನದಲ್ಲಿ ಬಲಿಪೂಜೆಯನ್ನು ಕುರಿತು ನಾವು ಧ್ಯಾನಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರತಿಯೊಂದರ ಬಗ್ಗೆ ನಾವು ವಿವರಿಸಿ ಅಲ್ಲಿ ಪವಿತ್ರಾತ್ಮ ನಮಗೆ ಕಲಿಸಿಕೊಡ್ತಾರೆ. ಎಷ್ಟೋ ಜನರಿಗೆ ಬಲಿಪೂಜೆ ಅಂತ ಗೊತ್ತಿಲ್ಲ. ಬಲಿಪೂಜೆಯ ಪ್ರಾರಂಭ ದೇವಾಲಯದ ಗೇಟ್ನಿಂದ ಹೋಗುವ ಸಂಕೇತದಿಂದ ಹಿಡಿದು ಕೊನೆಯಲ್ಲಿ ಹೋಗಿ ಬನ್ನಿ ಕ್ರಿಸ್ತರ ಶಾಂತಿ ನಿಮ್ಮಲ್ಲಿರಲಿ ಎಂದು ಹೇಳುವ ತನಕ ಧ್ಯಾನವಿದೆ. ಅದು ಕನಿಷ್ಠ 15 ಎಪಿಸೋಡ್, 15 ಭಾಗಗಳು. ಬಲಿಪೂಜೆ ಅಂದರೆ ಏನು? ಒಂದು ಮೇಣದ ಬತ್ತಿಗೂ ಇತಿಹಾಸವಿದೆ, ಇಡುವ ಒಂದು ಹೂವಿಗೂ ವ್ಯತ್ಯಾಸವಿದೆ, ಇತಿಹಾಸ ಇದೆ. ಪೀಠದ ಮೇಲೆ ಹಾಕುವ ಒಂದು ಪೀಠದ ಕಲ್ಲಿಗೂ ಇತಿಹಾಸ ಇದೆ. ಸುಮ್ಮನೆ ಏನೋ ಬಾಯಿಗೆ ಬಂದಾಗೆ ಮಾತನಾಡಬಿಡೋದಲ್ಲ ಪ್ರತಿಯೊಬ್ಬರದು, ಇನ್ನೊಬ್ರು ಯಾರು ಹೇಳ್ತಾರೆ ಅಂತ ಕೇಳಿಬಿಡೋದಲ್ಲ. ಸೊ ಬಲಿಪೂಜೆ ಬಗ್ಗೆ ನಾವು ಬಲಿಪೂಜೆಯ ತರಗತಿಯಲ್ಲಿ ನಾವು ಧ್ಯಾನಿಸುವ. ಸೊ ನೀವೆಲ್ಲ ಸಹಕರಿಸಬೇಕಷ್ಟೇ, ನಿಮ್ಮೆಲ್ಲರ ಸಹಾಯ ನನಗೆ ಬೇಕು. ಹಣದ ಸಹಾಯ ಇಲ್ಲಪ್ಪ, ದಯವಿಟ್ಟು ಸಹಾಯ ಆದ ತಕ್ಷಣ ಕೆಲವರಿಗೆ ಸಹಾಯ ಆದ ತಕ್ಷಣ ಹಣ ಕೇಳ್ತಾರೆ, ನಾನು ಅಂತ ಇಲ್ಲ. ನಿಮ್ಮ ಹಣ ಕೊಡಿ ಅಂತ ಕೇಳಿ ಸೇವೆ ಮಾಡುವಷ್ಟು ಅಯೋಗ್ಯ ನಾನಲ್ಲ. ಹಣವನ್ನ ಕಿತ್ತುಕೊಂಡು ಸೇವೆ ಮಾಡಬೇಕಂತ ಅಯೋಗ್ಯತೆ ನನಗೆ ಬೇಡಬೇಡ. ಯಾಕೆ ದೇವರು ಹೇಳಿದ್ದಾರೆ, ನಾನು ನಿನಗೆ ಎರವಲಾಗಿ ಕೊಟ್ಟಿದ್ದೀನಿ, ನೀನು ಎರವಲಾಗಿ ಕೊಡು. ಆದರೂ ಸಹ ಕೆಲವರು ಉದಾರತೆಯನ್ನು ತೋರಿಸ್ತಾರೆ. ಈಗಲೂ ಸಹ ಕಳೆದ ದಿನಗಳಲ್ಲಿ ಈ ಒಂದು ಸೀಡಿನ ಮಾಡಬೇಕು ಅಂತ ಹೇಳಿದಾಗ ಹಾಗೂ ಹಾಡಿನ ಒಂದು ಸೀಡಿನ ಮಾಡಬೇಕು ಅಂದಾಗ ಬ್ರದರ್ ನಾವು ಸಹಾಯ ಮಾಡ್ತಿದ್ದ ಮುಂದೆ ಬಂದಂತ ವ್ಯಕ್ತಿ ಇಬ್ಬರಿದ್ದಾರೆ. ಸೊ ಯಾವುದು ಈ ಶುಶ್ರೂಷೆಗಳಿಗೆ, ಈ ಶುಶ್ರೂಷೆಗಳಿಗೆ ಕಳೆದಿನದಲ್ಲಿ ನನ್ನ ಮೊಬೈಲ್ಗಳು ಒಡೆದು ಪುಡಿ ಪುಡಿ ಆಗಿ ಹೋದರೂ ಸಹ, ಸೊ 3 ದಿನಗಳು ನಾನು ತಡವರಿಸುವಾಗಲೂ ಸಹ ಉದಾರತೆ ತೋರಿದಂತಹ ಮಕ್ಕಳಿದ್ದಾರೆ. ನಾನು ಕೇಳಿ ಅಲ್ಲ, ದೇವರಿಗೆ ಗೊತ್ತು. ಅವರ ಕಾರ್ಯಕ್ಕೆ ಅವರು ತನ್ನ ಮಕ್ಕಳಿಗೆ ಅನುಮತಿಯನ್ನು ಕೊಡ್ತಾರೆ. ನನಗೆ ಹಸಿವಾದರೂ ಸಹ, ನನಗೆ ಹಸಿವಾದರೂ ಸಹ ದೇವರು ಅನುಮತಿಯನ್ನು ಕೊಡ್ತಾರೆ. ಯಾಕಂದ್ರೆ ಕಾಡಿನಲ್ಲಿದ್ದಂತಹ ಎಲಿಯ ಪ್ರವಾದಿಗೆ ಹಗಲು ರಾತ್ರಿ ತಿನ್ನಲಿಕ್ಕೆ ರೊಟ್ಟಿಯನ್ನು ಕಾಗೆ ಮುಖಾಂತರವಾಗಿ ಕೊಡ್ತಾ ಇದ್ರು. ಬರೀ ರೊಟ್ಟಿಯನ್ನು ಮಾತ್ರ ಅಲ್ಲ, ಮಾಂಸವನ್ನು ಸಹ ಕೊಡ್ತಾ ಇದ್ರು. ಹಾಗೆ ಎಲಿಯನಿಗೆ ರೊಟ್ಟಿ ಮಾಂಸವನ್ನು ಕೊಟ್ಟಂತ ದೇವರು ನನಗೆ ಕೊಡದೇ ಇರ್ತಾರ? ನಾನು ಯಾರು ಅಂತ ನನ್ನ ದೇವರಿಗೆ ಗೊತ್ತುಂಟು. ನಾನು ನನ್ನ ಮುಂದೆ ದೇವರ ಮುಂದೆ ಎಷ್ಟು ಪ್ರಾಮಾಣಿಕರಾಗಿದ್ದೀನೋ ಇಲ್ಲವೋ ಎಂಬುದು ದೇವರಿಗೆ ಗೊತ್ತುಂಟು. ಹಾಗೆ ನೀವೆಷ್ಟು ಪ್ರಾಮಾಣಿಕರಾಗಿದ್ದೀರಿ ಅಂತ ನಿಮ್ಮ ದೇವರಿಗೆ ಗೊತ್ತುಂಟು. ಹಣಕ್ಕಾಗಿಲ್ಲ. ಸೊ ನಿಮ್ಮ ಸಹಕಾರ ಬೇಕು, ನಿಮ್ಮ ಸಹಾಯ ನನಗೆ ಬೇಕು. ಸೊ ನಿಮ್ಮ ಪ್ರಾರ್ಥನೆ ಹಾಗೂ ಎನ್ಕರೇಜ್ಮೆಂಟ್, ನಿಮ್ಮ ಪ್ರಾರ್ಥನೆ ಹಾಗೂ ಎನ್ಕರೇಜ್ಮೆಂಟ್. ಸೊ ಪವಿತ್ರಾತ್ಮ ಪ್ರೇರಣೆ ಕೊಟ್ಟಾಗ ನೀವು ಏನ್ ಬೇಕಾದ್ರೂ ಮಾಡಬಹುದು, ಅದು ನಿಮಗೆ ಸೇರಿತು. ಆದ್ರೆ ಸಹಾಯ ಮಾಡಿ ಬೇರೆ ಇದ್ರೆ ನೀವು ಸಹಾಯ ಮಾಡಿ ದಯವಿಟ್ಟು ಪಬ್ಲಿಷ್ ಮಾಡಕ್ಕೆ ಹೋಗ್ಬೇಡಿ. ನಾನು ನಿಮ್ಮ ಹತ್ರ ಯಾವುದು ಕೇಳಿಲ್ಲ, ಕೇಳುದೂ ಇಲ್ಲ ಅಂತ ಮನೋಭಾವನೆ ಬಂದಾಗ ದಯವಿಟ್ಟು ಕೆಟ್ಟದಾಗಿ ಅಪಪ್ರಚಾರ ಮಾಡಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ನಾನು ಹೀಗೆ ಮಾಡುವವರನ್ನ ಕುರಿತೇ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಹೀಗೆ ಮಾಡಬಾರದು, ಹೀಗೆ ಮಾಡಬಾರದು. ನೋಡಿ, ಈ ಒಬ್ಬ ಸಾಲಗಾರ ಸ್ವಲ್ಪ ಕಷ್ಟದಲ್ಲಿ ಸಾಲಗಾರ ಒಬ್ಬ ಇರ್ತಾನೆ, ರೋಗಿ ಇರ್ತಾನೆ. ಆ ರೋಗಿ ತನ್ನ ಮನೆಯಲ್ಲಿ ಗುಣಪಡಿಸಲಿಕ್ಕೋಸ್ಕರವಾಗಿ ಎಷ್ಟೋ ಡಾಕ್ಟರ್ಗಳ ಹತ್ರ ಹೋಗಿ, ಎಷ್ಟೋ ಆಸ್ಪತ್ರೆಗೆ ಹೋಗಿ ಸಾಲ ಮಾಡಿ ಬಡ್ಡಿ ಕಟ್ತಾ ಇರ್ತಾನೆ. ಸಾಲ ಮಾಡೋನು ಸಹ ಸಾಲ ಮಾಡಿ ಮಾಡಿ ಬಡ್ಡಿ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ, ಮನೇಲಿ ಊಟ ಇರ್ಲಿಕ್ಕಿಲ್ಲ. ಹಾಗೆ ನನ್ನ ಹತ್ರ ಬಂದು ಊಟ ಇಲ್ಲ, ನನಗೆ ಸಾಲ ಆಗಿದೆ, ನನಗೆ ಕಷ್ಟ ಆಗಿದೆ, ಅಯ್ಯೋ ನನಗೆ ರೋಗ ಆಗಿದೆ ಅಂತ ಹೇಳ್ಬೇಕಾದ್ರೆ ನನಗೆ ದುಡ್ಡು ಕೊಡಿದ್ರೆ ನಾನು ಮನುಷ್ಯನ ನಾನು. ನಾನು ಅವನಿಗಾಗಿ ಪ್ರಾರ್ಥಿಸಿ ದುಡ್ಡನ್ನ ತೆಗೆದುಕೊಂಡ್ರೆ ನಾನು ಮನುಷ್ಯನ ನಾನು, ಒಂದು ವಿಶ್ವಾಸಿನ ನಾನು. ದಶಮಾಂಶ ಕೊಡೋದು ನನಗೆ ಅಂತ ಬಟ್ಟಲನ್ನ ತೋರಿಸಿದ್ರೆ ನಾನು ಮನುಷ್ಯನ ನಾನು. ನಿನಗೆ ರೋಗ ಬರಲಿಕ್ಕೆ ಕಾರಣ ನೀನು ದಶಮಾಂಶ ಕೊಟ್ಟಿಲ್ಲ, ನಿನಗೆ ಸಾಲ ಆಗಲಿಕ್ಕೆ ಕಾರಣ ನೀನು ದಶಮಾಂಶ ಕೊಟ್ಟಿಲ್ಲ, ನಿನ್ನ ಮನೆಯಲ್ಲಿ ಸಮಾಧಾನ ಇಲ್ದಿರಲಿಕ್ಕೆ ಕಾರಣ ದಶಮಾಂಶ ಕೊಟ್ಟಿಲ್ಲ, ನಿನ್ನ ಬಿಸ್ನೆಸ್ ಹೆಲ್ಡಪ್ ಆಗಲಿಕ್ಕೆ ಕಾರಣ ನಿನ್ನ ದಶಮಾಂಶ ಕೊಟ್ಟಿಲ್ಲ, ನಿನಗೆ ಸಂಬಳ ಬರದಿರಲಿಕ್ಕೆ ಕಾರಣ ನಿನ್ನ ದಶಮಾಂಶ ಕೊಟ್ಟಿಲ್ಲ, ಪ್ರತಿಯೊಂದಕ್ಕೂ ದಶಮಾಂಶ ಕೊಟ್ಟಿಲ್ಲ, ದಶಮ ಭಾಗ ಕೊಟ್ಟಿಲ್ಲ, ದಶಮ ಭಾಗ ಕೊಟ್ಟಿಲ್ಲ, ದಶಮ ಅದ್ರ ನಿನಗೆ ದರಿದ್ರೆ, ಅದ್ರ ನಿನಗೆ ಸಾಲ, ಅದರಿಂದ ನಿನಗೆ ರೋಗ. ಎಂತಹ ಜನ್ಮ,
ಇಂತಹ ವ್ಯಕ್ತಿಗಳು ಬೇಕಾ ಈ ಲೋಕದಲ್ಲಿ? ಸರಿ ಅಂದ್ರೆ ಸರಿ ಅಂತ ಹೇಳಬೇಕು, ತಪ್ಪು ಅಂದ್ರೆ ತಪ್ಪು ಅಂತ ಹೇಳಬೇಕು. ನಿಮಗೆ ನನ್ನನ್ನು ಖಂಡಿಸುವಂತ ಅಧಿಕಾರವಿದೆ, ಯಾಕಂದ್ರೆ ಬಹಿರಂಗವಾಗಿ ನಿಮ್ಮ ಮುಂದೆ ನಾನು ಸಾರ್ತಾ ಇದ್ದೇನೆ. ಯಾರ ಅಧಮಸ್ಥಲ್ಲಿ ನಾನು ನಿಂತ್ಕೊಂಡು ಸಾರ್ತಾ ಇಲ್ಲ, ಯಾರನ್ನ ನಾನು ನೋಡಿ ಸಾರ್ತಾ ಇಲ್ಲ, ಸತ್ಯವನ್ನು ಮಾತ್ರ ನಿಮ್ಮ ಮುಂದೆ ನಾನು ಸಾರ್ತಾ ಇದ್ದೇನೆ. ಈ ಸ್ವರ್ಗೀಯ ಯಾತ್ರೆ ಮಿನಿಸ್ಟ್ರಿ ಬಂದು ಸತ್ಯ ಮಾತ್ರ, ಯಾರು ಏನೇ ಹೇಳ್ಕೊಂಡು ಹೋದ್ರು ಸತ್ಯ ಮಾತ್ರನೇ. ನಾವು ನೀವು ನಾನು ಹೇಳ್ದಾಗೆ ಮಾಡು, ನೀವು ಹೇಳ್ದಾಗೆ ಮಾಡಿ, ಖಂಡಿತವಾಗಿಲ್ಲ, ಇದು ಫ್ರೀ. ಸ್ವರ್ಗೀಯ ಯಾತ್ರೆ ಬಂದು ಯಾರ ಅಧಮಸ್ಥನಲ್ಲಿ ಯಾರು ಕಟ್ಟಿ ಹಾಕಿ ಯಾರ ಅಧಿಕಾರದಲ್ಲಿ ನಡೆಸುವಂತದ್ದಲ್ಲ. ಅಥವಾ ನನಗೆ ದುಡ್ಡು ಸಿಗ್ಬೇಕು, ನನಗೆ ದುಡ್ಡು ಕೊಡೋದು ಬಂದ್ಬಿಡ, ನನಗೆ ಹಣ ಕೊಡೋದು ಕೊಡದೆ ಹೋಗ್ಬಿಡ್ತಾರೆ, ನನಗೆ ಅದು ಬರೋದು ಬರದೇ ಹೋಗ್ಬಿಡ್ತಾರೆ, ಇಲ್ವೇ ಇಲ್ಲ. ಐ ಡೋಂಟ್ ಕ್ಯಾನ್ ಅಕ್ಸೆಪ್ಟ್, ನನಗೆ ಅದು ಇಲ್ವೇ ಇಲ್ಲ. ಸಾವಿರ ಜನ ಸಾವಿರ ತರದಲ್ಲಿ ಮಾತಾಡ್ಬೋದು, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಸೊ ಹೀಗೆ ಪ್ರಯತ್ನೆ, ಪ್ರಾರ್ಥನೆ, ಬಲಿಪೂಜೆ, ಅದರ ಬಗ್ಗೆ ಧ್ಯಾನಿಸುವ ನೆಕ್ಸ್ಟ್ ಅಲ್ಲಿ ಪ್ರಾರ್ಥನೆ. ಸೊ ಕುಟುಂಬ ಜೀವನದಲ್ಲಿ ಪ್ರಾರ್ಥನೆ, ಕುಟುಂಬವಾಗಿ ಪ್ರಾರ್ಥಿಸಬೇಕು, ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥಿಸಬೇಕು, ಪ್ರಾರ್ಥನೆ ಮೂಲಕವಾಗಿ ದೇವರನ್ನ ಸಂಧಿಸಬೇಕು, ಪ್ರಾರ್ಥನೆ ಮೂಲಕವಾಗಿ ದೇವರಲ್ಲಿ ಸಂಧಾನವಾಗಬೇಕು. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ, ಒಂದು ಮಧ್ಯಾಹ್ನದಲ್ಲಿ ಒಂದು ಪುಟ್ಟ ಪ್ರಾರ್ಥನೆ, ಒಂದು ಸಂಜೆ ವೇಳೆಯಲ್ಲಿ, ಒಂದು ರಾತ್ರಿಯಲ್ಲಿ ಕುಟುಂಬ ಪ್ರಾರ್ಥನೆ, ವೈಯಕ್ತಿಕ ಪ್ರಾರ್ಥನೆ, ಹಾಗೂ ದೇವರ ವಾಕ್ಯಗಳನ್ನು ಆಲಿಸುವಂಥದ್ದು ಪ್ರೇಯರ್, ಇದೆಲ್ಲವೂ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳು. ಪ್ರಾರ್ಥನೆ ಇಲ್ಲದ ಜೀವನ, ಪ್ರಾರ್ಥನೆ ಇಲ್ಲದ ಕುಟುಂಬ ಮುರಿದು ಹೋಗ್ತದೆ. ಯಾವಾಗ ಪ್ರಾರ್ಥನೆಗೆ ಹೋರಾಟ ಬಂತು, ಆ ಕುಟುಂಬದಲ್ಲಿ ಬಂತು ಅಲರ್ಜಿ ಅಂತ. ಅದು ನನ್ನ ಕುಟುಂಬ ಆದರೂ ಅಷ್ಟೇನೆ, ನನ್ನ ಕುಟುಂಬ ಆದರೂ ಅಷ್ಟೇನೆ. ಯಾವಾಗ ಪ್ರಾರ್ಥನೆಗೆ ಹೋರಾಟ ತಂದ, ಹೋರಾಟ ಬಂತು, ಅಲ್ಲಿ ಸೈತಾನ ಮನೆಯೊಳಗೆ ಬಂದ ಅಂತ, ಮನುಷ್ಯರು ಬಂದ್ರು ಅಂತ ಅಲ್ಲ. ಯಾವಾಗ ನನ್ನ ಪ್ರಾರ್ಥನೆ, ನನ್ನ ಮನೆಯಲ್ಲಿ ನಡೆಯುವಂತ ಪ್ರಾರ್ಥನೆಗೆ ಮುಟ್ಟುಕಾಯಿತು, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಬಂತು, ಒಳಗೆ ಬಂದ ಅಂತೇಳಿ ಅರ್ಥ. ನಾಶ ಮಾಡ್ಲಿಕ್ಕೆ ನನ್ನನ್ನೇ ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ನನ್ನ ಮೇಲೆ ಎಷ್ಟು ಹೋರಾಟ ಬರ್ತದೆ ಅಂತ ತಿಳ್ಕೊಂಡಿದ್ದೀರಾ? ಎಷ್ಟು ಹೋರಾಟ ಬಂದಿದೆ ಅಂತ ತಿಳ್ಕೊಂಡಿದ್ದೀರಾ? ಹೇಳಿದ್ರೆ ನೀವು ಯಾರು ನಂಬುದಿಲ್ಲ. ಯೋಬನನ್ನು ನೀವು ನೋಡಿದ್ರಲ್ಲ, ನಾನು ಯೋಬನಾಗಿದ್ದೇನೆ, ಯೋಬನ ಅನುಭವ ನನಗೆ ಯೋಬನ ಅನುಭವ ನನಗಿದೆ. ಯೋನ ಪ್ರವಾದಿನ ನೋಡಿದಿರಲ್ಲ, ಯೋನ ಪ್ರವಾದಿ ಅನುಭವ ನನಗಿದೆ. ಸುಜಾನನ ನೋಡಿದಿರಲ್ಲ, ಸುಜಾನನ ಅನುಭವ ನನಗಿದೆ. ಜಕ್ಕಾರಿನ ನೋಡಿದಿರಲ್ಲ, ಜಕ್ಕಾರಿನ ಅನುಭವ ನನಗಿದೆ. ಅನುಭವಗಳು ನನ್ನ ಜೀವನದಲ್ಲಿದೆ. ನಾನು ನೇರವಾಗಿ ಹೇಳುವುದರಿಂದ ಯಾರು ಅದಕ್ಕೆ ವ್ಯಾಲ್ಯೂ ಕೊಡೋದಿಲ್ಲ, ಆದರೆ ಸತ್ಯದ ಕಿವಿಗಳನ್ನು ತೆರೆಯೋರಿಗೆ ಮಾತ್ರ ಗೊತ್ತಾಗ್ತದೆ ಇದು ಸತ್ಯ ಎಂಬುದಾಗಿ. ಅದಕ್ಕಾಗಿ ನೀವು ಸತ್ಯದ ಕಿವಿ ನಿಮಗೆ ತೆರೆದ್ರಿಂದನೇ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ, ಸ್ವರ್ಗೀಯ ಯಾತ್ರೆ ಧ್ಯಾನವನ್ನು ಆಲಿಸ್ತಾ ಇದ್ರಿ. ಸತ್ಯದ ಕಿವಿಗಳು ನಿಮಗಿಲ್ಲದಿದ್ರೆ ಖಂಡಿತವಾಗಿ ಧ್ಯಾನವನ್ನು ಯಾರಿಗೂ ಆಲಿಸ್ಲಿಕ್ಕೆ ಆಗೋದಿಲ್ಲ. ಬ್ಲೇಮ್ ಮಾಡ್ತಾರೆ, ಏ ಏನವ್ರು ಹಾಗೆ ಹೇಳ್ತಾರೆ, ಏನವ್ರು ಹಾಗೆ ಮಾತಾಡ್ತಾರೆ, ಏನು ಈಗ ಇಷ್ಟು ಕಡಕಾಗಿ ಹೇಳ್ತಾರೆ. ದೇವರ ವಾಕ್ಯನೇ ಕಡಕ್, ಇಬ್ಬಾಯಿ ಕತ್ತಿಗಿಂತ ಅರಿತ, ಕೀಲು ಮಜ್ಜನ್ನು ಛೇದಿಸುವಂಥದ್ದು, ಬಂಡೆಯನ್ನು ಪುಡಿ ಪುಡಿ ಮಾಡುವಂಥದ್ದು, ಚಮ್ಮಟಿಗೆ ಸಮಾನವಾದಂಥದ್ದು, ಕುಲುಮೆಗೆ ಹಾಕುವಂಥದ್ದು, ಪಾದರಸದಲ್ಲಿ ಹಾಕುವಂಥದ್ದು, ದೇವರ ವಾಕ್ಯವೇ ಅಷ್ಟೇ. ಕೇಳಬೇಕು ಕೇಳಬೇಕು ಕೇಳಬೇಕು. ಪ್ರಿಯರೇ, ನಾವೆಲ್ಲ ದೇವರ ಮಕ್ಕಳು. ಪ್ರಿಯರೇ, ನಿಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ ಅಂದ್ರೆ ಅದು ನೀವು ಪವಿತ್ರ ಆತ್ಮ ನಿಮ್ಮೊಳಗಿಂತ ಕೇಳ್ತಾ ಇದ್ದೀರಿ. ಈ ಒಂದೂವರೆ ತಾಸು ನೀವು ಕೇಳ್ತಿರಿದ್ರೆ ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ, ನಿಮ್ಮೊಳಗೆ ಆ ಪವಿತ್ರ ಆತ್ಮರ ಚಲನೆ ಇರುವುದರಿಂದ ಮಾತ್ರ ನೀವು ಕಿವಿಗೊಟ್ಟು ಕೇಳ್ತಾ ಇದ್ದೀರಿ. ಇಲ್ಲಾಂದ್ರೆ ಖಂಡಿತವಾಗಿ ಕೇಳಲಿಕ್ಕೆ ಸಾಧ್ಯವಿಲ್ಲ, ಖಂಡಿತವಾಗಿ ಸಾಧ್ಯವಿಲ್ಲ. ಕೆಲವರು ನೋಡಿ ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ, 3 ಗಂಟೆ 2 ಗಂಟೆ ಆದ್ರೆ ಅಲಗಾಡೋದಿಲ್ಲ, ಟೈಮ್ ಆದ್ರೆ ಅಯ್ಯೋ ಇಷ್ಟು ಟೈಮ್ ಆಗಿ ಹೋಯ್ತು ಅಂತ ಕೇಳ್ತಾರೆ. ಆದ್ರೆ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ ಅನ್ನೋದಾದ್ರೆ, ದೇವರ ವಾಕ್ಯಕ್ಕೆ ನೀವು ಕಿವಿಗೊಡ್ತಾ ಇದ್ದೀರಿ ಅನ್ನೋದ್ರೆ, ಈ ಸಮಯವನ್ನು ನೀವು ಕೊಡ್ತಾ ಇದ್ರಿಂದ ನಿಮ್ಮ ಜೀವನದಲ್ಲಿ ದೇವರು ಏನೋ ಒಂದು ಮಹತ್ತರವಾದಂತ ದೈವಿಚ್ಛೆ ಇದೆ ನಿಮ್ಮ ಕುರಿತು, ನಿಮ್ಮನ್ನು ಕುರಿತು, ನಿಮ್ಮ ಕುಟುಂಬವನ್ನು ಕುರಿತು ದೇವರಿಗೆ ಒಂದು ದೊಡ್ಡ ಮಹತ್ವದ ಒಂದು ಯಾವುದೋ ಒಂದು ಪ್ಲಾನ್ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಸಾಧಾರಣವಾದ ವ್ಯಕ್ತಿಗಳಲ್ಲ ಪ್ರಿಯರೇ. ದೇವರ ವಾಕ್ಯವನ್ನು ಕೇಳಿದಷ್ಟು ಸುಲಭ ಅಲ್ಲ. ಹಾಗೆ ಪ್ರಾರ್ಥನೆ ನಮ್ಮ ಕುಟುಂಬ ಜೀವನದಲ್ಲಿ ಪ್ರಾರ್ಥನೆ, ಪ್ರಾರ್ಥನೆ ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಇರ್ತದೆ ನೋಡಿ. ಕೆಲವು ಸರಿ ಮನೆಯಲ್ಲಿ ತಾಯಿಯಾಗಿರುವಂತಹ ಹೆಂಡತಿಯ ಪ್ರಾರ್ಥನೆಗಳನ್ನು ಒಡೆದಾಕ್ಬಿಡ್ತಾಳೆ, ಪ್ರಾರ್ಥನೆಯನ್ನು ಒಡೆದಾಕ್ಬಿಡ್ತಾಳೆ. ಗಂಡನ ಜೊತೆ ಪ್ರಾರ್ಥನೆ ಮಾಡೋದಿಲ್ಲ, ಸಪರೇಟ್ ಆಗಿ ಒಬ್ಬಳೆ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಹೆಂಡತಿ ಜೊತೆ ಪ್ರಾರ್ಥನೆ ಮಾಡಿದ್ರೆ ಸಪರೇಟ್ ಆಗಿ ಪ್ರಾರ್ಥನೆ ಮಾಡ್ತಾಳೆ. ಕೌಟುಂಬಿಕವಾಗಿ ಒಂದು ಸೇರುವಂತಹ ಪ್ರಾರ್ಥನೆಯನ್ನು ಮುರಿದಾಕಿ ಬಿಡ್ತಾರೆ.
ಬಲಿಪೂಜೆಗೆ ಕುಟುಂಬವಾಗಿ ಹೋಗ್ತಾ ಇದ್ದಂಥವಳು. ಹೆಂಡತಿಯಲ್ಲಿ ಮನಸ್ತಾಪ ಬರುವಾಗ, ಗಂಡದಲ್ಲಿ ಮನಸ್ತಾಪ ಬರಬೇಕಾದ್ರೆ ಗಂಡನ್ನ ಬಿಟ್ಟು ಹೋಗ್ತಾಳೆ, ಹೆಂಡತಿನ ಬಿಟ್ಟು ಹೋಗ್ತಾನೆ. ಎಲ್ಲಿಯೇ ಹೋಗ್ಬೇಕಾದ್ರು, ಯಾವುದೇ ಒಂದು ಕರೆ ಹೋಗ್ಬೇಕಾದ್ರು ಗಂಡನ ಬಿಟ್ಟು, ಅಯ್ಯೋ ನನ್ನ ಗಂಡ ನನ್ನ ಎಲ್ಲಿಯೂ ಹೋಗೋದಿಲ್ಲ, ಅವನಿಲ್ಲದ್ರೆ ಸತ್ತು ಹೋಗ್ತೀನಿ ಅಂತ ಹೇಳ್ತಾಳೆ. ಕೊನೆಗೆ ಗಂಡನ ಹಾಗೆಯೇ ಪರಾಧೀನ ಮಾಡಿ ಬಿಟ್ಟು ಹೋಗ್ಬಿಡ್ತಾಳೆ. ಅಯ್ಯೋ ನನ್ನ ಹೆಂಡತಿ ನಾನು ಜೀವಿಸೋದಿಲ್ಲ, ಅವಳಿಂದ ನಾನು ಎಲ್ಲಿ ಹೋಗೋದಿಲ್ಲ, ಹೆಂಡತಿನೇ ಬಿಟ್ಬಿಟ್ಟು ಪರಾಧೀನ ಮಾಡಿಬಿಡ್ತಾಳೆ. ಎಲ್ಲ ಡ್ರಾಮಾ, ಟೋಟಲಿ ಡ್ರಾಮಾ. ಎಲ್ಲ ಪತಿ ಪತ್ನಿಯರ ಎಲ್ಲರ ಪ್ರೀತಿ ಡ್ರಾಮಾ, ಎಲ್ಲವೂ ಸ್ವಾರ್ಥ, ಎಲ್ಲದರಲ್ಲಿಯೂ ಸ್ವಾರ್ಥ ಇದೆ. ನಮಗೆ ಬೇಕಾದದ್ದು ಸಿಕ್ಕುವಾಗ ಮಾತ್ರ, ಪತ್ನಿಗೆ ತನ್ನ ಪತಿಯಲ್ಲಿ ಬೇಕಾದದ್ದು ಸಿಕ್ಕುವಾಗ, ಪತಿಗೆ ತನ್ನ ಪತ್ನಿಯಲ್ಲಿ ಬೇಕಾದದ್ದು ಸಿಕ್ಕುವಾಗ, ಮಕ್ಕಳಿಗೆ ಎತ್ತವರಲ್ಲಿ ಬೇಕಾದದ್ದು ಸಿಕ್ಕುವಾಗ ಮಾತ್ರವೇ, ಇಲ್ಲಾಂದ್ರೆ ಎಲ್ಲವೂ ಡ್ರಾಮಾ. ನಮ್ಮೆಲ್ಲ ಆಕ್ಟರ್, ಎಲ್ಲ ಆಕ್ಟಿಂಗ್ ಮಾಡ್ತೀವಿ ದೇವರ ಮುಂದೆ. ದೇವರ ಮುಂದೆ ಆಕ್ಟಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ, ಮನುಷ್ಯನ ಮುಂದೆ ಆಕ್ಟಿಂಗ್ ಮಾಡಬಹುದು. ಪ್ರಾರ್ಥಿಸಬೇಕು, ಪ್ರಾರ್ಥಿಸಬೇಕು. ಪ್ರಾರ್ಥನೆಯ ಜೀವನ ನಮ್ಮದಾಗಬೇಕು. ಪ್ರಾರ್ಥಿಸುವಾಗ ಬರ್ತದೆ, ಯೋಗ ದೇವರಲ್ಲಿ ವಿಶ್ವಾಸವಿಟ್ಟಿದ್ದ, ಅದರಿಂದ ಬಂತು. 10 ಮಕ್ಕಳು ಒಂದೇ ಸರಿ ಸತ್ತೋದರು. 500 ಜೋಡಿ ಎತ್ತುಗಳು ಕಳ್ತನಾಗಿ ಹೋಯಿತು, 3000 ಒಂಟೆಗಳು, 5000 ಕುರಿಗಳು ಪಾಪರಾಗಿ ಹೋದ, ಭಿಕ್ಷುಕ ಆಗಿ ಹೋದ, ತಿಪ್ಪೆಯಲ್ಲಿ ಕೂತ್ಕೊಂಡ್ಬಿಟ್ಟ. ಎಂತ ಹೇಳಿದ್ರೆ, ಏನ್ರಿ ಇನ್ನೂ ಪ್ರಾರ್ಥನೆ ಪ್ರಾರ್ಥನೆ, ದೇವರೇ ದೇವರೇ ಅಂತ ಹೇಳ್ತಾ ಇದ್ರಲ್ಲ, ಇನ್ನೂ ಬುದ್ಧಿ ಬರಲಿಲ್ಲ ಅಂತ ಹೇಳಿದ್ರು. ದೇವರು ಕೊಟ್ಟರು, ದೇವರು ತೆಗೆದುಕೊಂಡ್ರು, ಹೋಗೆ ಇದೇ ಸ್ಟೈಲಲ್ಲಿ ಹೇಳಿರ್ತಾನೆ. ಅಮ್ಮ ದೇವರು ಕೊಟ್ಟರಮ್ಮ, ದೇವರು ತೆಗೆದುಕೊಟ್ರಮ್ಮ, ಏನಮ್ಮ ಮಾಡುದು ಈಗಳಿಲ್ಲ, ದೇವರು ಕೊಟ್ಟರು ನನಗೆ, ದೇವರು ತೆಗೆದುಕೊಂಡ್ರು, ಹೋಗೆ. ದೂತರು 3 ಜನ ದೂತರು ಬಂದು ನಿಂದಿಸಿದ್ರು, ಹೇಳಿಕೊಟ್ರು. ಇನ್ನೇನು ದೇವರ ದೇವರು, ಏ ದೇವರೇ ಸಕಲ. ಈ ವಿಶ್ವಾಸ ನಮಗಿರಬೇಕು, ಈ ವಿಶ್ವಾಸ ಇರಬೇಕು. ಪ್ರಾರ್ಥನೆ ಪ್ರಾರ್ಥಿಸುವಾಗ ನಮ್ಮ ಮುಂದೆ ಹೋರಾಟಗಳು ಇರ್ತದೆ, ಬೆಟ್ಟದಂತ ಹೋರಾಟಗಳು ಬರ್ತದೆ, ಬೆಟ್ಟ ಬೆಟ್ಟದಂತ ಹೋರಾಟಗಳು. ಪ್ರಿಯರೇ, ಬೆಟ್ಟನ ಎತ್ತು ಬಿಡಬಹುದು, ಪ್ರಾರ್ಥನೆ ಮಾಡಿದಷ್ಟು ಸುಲಭ ಅಲ್ಲ. ಬೆಟ್ಟನ ಎತ್ತು ಬಿಡಬಹುದು, ಪ್ರಾರ್ಥನೆ ಮಾಡಿದಷ್ಟು ಸುಲಭ ಅಲ್ಲ. ಆ ಕಾನ್ಸಂಟ್ರೇಟ್ ಮೈಂಡ್ ಅಲ್ಲಿ ಕುತ್ಕೊಂಡು ದೇವರಲ್ಲಿ ಸಂವಾದ ಮಾಡೋದು ಇದೆಯಲ್ಲ, ದಟ್ಸ್ ಎ ವೆರಿ ವೆರಿ ಸ್ಟ್ರಾಂಗ್. ಸೈತಾನ ಸುಮ್ಮನೆ ಬಿಡೋದಿಲ್ಲ. ಯೇಸು ಸ್ವಾಮಿ 40 ದಿನ ಉಪವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವನಿಗೆ ಗೊತ್ತಾಗಿ ಹೋಯ್ತು, ಯಾಕೆ ಇವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಚೆನ್ನಾಗಿ. ಯಾಕಂದ್ರೆ ಇವನು ಶಿಲುಬೆಯಲ್ಲಿ ತೂಗ್ಬೇಕು, ಶಿಲುಬೆಯಲ್ಲಿ ತೂಗ್ಬಿಟ್ರೆ ನನಗೆ ಈ ಲೋಕದಲ್ಲಿ ಕೆಲಸ ಇರೋದಿಲ್ಲ. ಅದರಿಂದ ಇವನು ಶಿಲುಬೆಯಲ್ಲಿ ತೂಗ್ಲಿಕ್ಕೆ ಮುಂಚಿತವಾಗಿ ಅವನು ಯೇಸುಸ್ವಾಮಿ ಕೆಳಗೆ ಬಿದ್ದೋಗೋ ತನಕ ಕಾಯ್ತಾ ಇದ್ದ, ಹಸಿವಿನಿಂದ ಆಯಾಸವಾಗಿ ಯೇಸುಸ್ವಾಮಿ ಬಿದ್ದೋಗೋ ತನಕ ಕಾಯ್ತಾ ಇದ್ದ. ಆಗ ಹೋದ, ಯಾಕಪ್ಪ ಇಷ್ಟು ಕಷ್ಟ ಪಡ್ತೀಯ, ಯಾಕಪ್ಪ ಇಷ್ಟು ದಣ್ಣ ಹೋಗ್ತಾ ಇದೀಯ, ನೀರು ಇಲ್ಲದೆ ಊಟ ಇಲ್ಲದೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ತೀನಿ, ನಿನಗೆ ಟೆನ್ಷನೇ ಬೇಡ, ನಿನಗೆ ಫುಲ್ ಫ್ರೀ ಮಾಡ್ಬಿಡ್ತೀನಿ, ಈ ಲೋಕನೇ ನಿನಗೆ ಬಿಟ್ಬಿಡ್ತೀನಿ, ಒಂದು ಸಾರಿ ನನ್ನ ಮುಂದೆ ತಲೆ ಬಗ್ಸಿದ್ರೆ ಸಾಕು, ನಿನ್ ಶಿಲುಬೆ ಮರ ಬೇಕಾಗಿಲ್ಲ, ನಿನ್ ರಕ್ತಧಾರ ಬೇಕಾಗಿಲ್ಲ, 3 ಮೊಳೆಯಲ್ಲಿ ನೇತಾಡೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಸಂಪೂರ್ಣವಾಗಿ ನಾನು ಬಿಟ್ಕೊಂಡ್ಬಿಡ್ತೀನಿ ನಿನಗೆಲ್ಲ. ಒಂದು ಮಾತು ಹೇಳಿದ್ರೆ ಸಾಕು, ನಾವಾಗಿ ಅಲ್ಲ, ಏ ಒಂದ್ ಮಾತು ಒಪ್ಕೊಳ್ಳಪ್ಪ ಸಾಕು, ನಿನ್ಗೆ ಏನ್ ಬೇಕು ನಾನು ಮಾಡ್ಬಿಡ್ತೀನಿ, ಹೌದೊಂದ್ಬಿಡು ಸಾಕು, ನಿನ್ ನನ್ನ ಹತ್ರ ಬಂದ್ಬಿಡು, ನನ್ನ ಕಾಲ ಹತ್ರ ಬಾ ಎಂತ ಹೇಳ್ತಾಳೆ. ನಾನು ಹೇಳಿದ್ ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಗಂಡ ಹೇಳ್ತಾನೆ, ನಾನು ಹೇಳಿದ್ ಕೇಳಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅದು ವಿಗ್ರಹ. ಹೆಂಡತಿ ಹೇಳಿದನ್ನ ಕೇಳ್ಬಿಟ್ರೆ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ, ಹೌದು ನಿಜ ಸತ್ಯ. ಆಗುವುದು ಹೆಣ್ಣಿಂದಲೇ, ಅಳಿವುದು ಹೆಣ್ಣಿಂದಲೇ. ಒಂದು ಗಂಡು, ಹೌದು ಸತ್ಯ, ಅಟಮಾರಿ ಅವನಲ್ಲಿ ಬಂತು ಅಂದ್ರೆ ಅವನು ಏನ್ ಬೇಕಾದ್ರೂ ಮಾಡಿಬಿಡ್ತಾನೆ. ಯಾಕೆ ಶಿಲುಬೆ ಮರ ನಿನಗೆ ಬೇಡ, ರೊಟ್ಟಿ ಆ ಕಲ್ಲೇ ಇದೆಯಲ್ಲ ಅದನ್ನ ರೊಟ್ಟಿ ಮಾಡಿ ತಿನ್ನು. ದೇವ್ರ ಒಪ್ಪಲಿಲ್ಲ, ಯಶ್ವಾಮಿ ಒಪ್ಪಲಿಲ್ಲ. ಒಂದು ಸಾರಿ ಯಶ್ವಾಮಿಗೆ ತಲೆ ಬಾಗಿದ್ರೆ ಯಶ್ವಾಮಿ ಶಿಲುಬೆ, ನಮಗೆ ಪಾಪ ವಿಮೋಚನೆ ಇರ್ತಾ ಇರ್ಲಿಲ್ಲ, ನಮಗೆ ರಕ್ಷಣೆ ಇರ್ತಾ ಇರ್ಲಿಲ್ಲ. ನೋಡಿ ಸೈತಾನ ಕುಚ್ಚೋದು ಹಾಗೆ, ಪ್ರಾರ್ಥನೆ ಮಾಡುವುದನ್ನ ನಾನು ನೀವು ನಿಲ್ಲಿಸಿದ್ರೆ ಅಲ್ಲ, ಅಥವಾ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲ, ದಟ್ಸ್ ವೆರಿ, ಅದು ತುಂಬಾ ಕಷ್ಟ ನಿಮಗೆ. ಇದ್ರ ಮುಂದೆ ಇನ್ನೊಂದು ಸರಿ ಅದ್ರ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ನಾನೊಂದು ವಾಕ್ಯನ ಹೇಳಿ ಮುಗಿಸ್ತಾ ಇದ್ದೇನೆ ನಾನು, ಯಾಕಂದ್ರೆ ನಾವು ಅದನ್ನೇ ನಾನು ನೋಡ್ಬೇಕಾದ್ರೆ ಸಿರಾಕನ ಗ್ರಂಥ 33ನೇ ಅಧ್ಯಾಯನ ನಾನು ನೋಡುವಾಗ ಕೊನೆಯ ವಾಕ್ಯವನ್ನು ನಾನು ನೋಡ್ತೇವೆ. ಆ ಕೊನೆಯ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಸರ್ವೇಶ್ವರರಲ್ಲಿ ಭಯಭಕ್ತಿ ಇದ್ದರೆ ಅಂಥವನಿಗೆ ಯಾವ ಹಾನಿಯೂ ತಟ್ಟದು, ಯಾವ ಹಾನಿಯೂ ಆಗದು. ಸರ್ವೇಶ್ವರನಲ್ಲಿ
ಭಯಭಕ್ತಿ ಯಾರಿಗಿದೆಯೋ ಅಂಥವನಿಗೆ ಯಾವ ಹಾನಿಯಾಗದು. ನಿನ್ನ ಹೆಂಡತಿನ ತುಳಿಬಹುದು, ನಿನ್ನ ಗಂಡನಿಂದ ತುಳಿಬಹುದು, ನಿನ್ನ ಅಣ್ಣ ತಮ್ಮ ಕಿತ್ಕೊಳ್ಬಹುದು, ಸಮಾಜದಲ್ಲಿ ನಿನ್ನ ಕಿತ್ಕೊಳ್ಬಹುದು, ತುಂಡು ತುಂಡು ಮಾಡಲಿಕ್ಕೆ ಬರಬಹುದು, ಏನೇ ಆಸ್ತಿಯನ್ನ ಏನೇ ಕೊಳ್ಳೆ ಹೊಡಿಲಿಕ್ಕೆ ಬರಬಹುದು, ನಿನ್ನ ನಿರುದನ್ನ ಕದ್ದುಕೊಂಡು ಹೋಗಬಹುದು, ನಿನ್ನನ್ನ ಮಾನನಷ್ಟ ಮಾಡಬಹುದು, ಅವಹೇಳನ ಮಾಡಬಹುದು. ಯಾಕಂದ್ರೆ ಯೇಸುವೇ ಹೇಳ್ತಾರೆ, ನಿನ್ನನ್ನು ಬಲಿ ಕೊಡುವವರು ದೇವಾಲಯದಲ್ಲೇ ಬಲಿ ಕೊಟ್ಟರೆ ನಿನ್ನ ಸಂತೋಷಿಸುವ ದಿನಗಳು ಬರುತ್ತದೆ ಎಂಬುದಾಗಿ. ಮತ್ತಾಯನ ಶುಭ ಸಂದೇಶ ತೆಗೆದುಕೊಂಡು ಓದಿ, ಸಂತೋಷ ಪಡ್ತಾರೆ. ನಮ್ಮನ್ನ ಬಲಿ ಕೊಡಬೇಕಾದ್ರೆ ದೇವಾಲಯದಲ್ಲಿ ಇವನಿಗೆ ಬಲಿ ಕೊಟ್ಟು ಅಂತ ಹೇಳಿ ಸಂತೋಷ ಪಡುವ ಎಂಬುದಾಗಿ. ಸರ್ವೇಶ್ವರನಲ್ಲಿ ಭಯಭಕ್ತಿ ಇದ್ದರೆ ಅಂತವನಿಗೆ ಯಾವ ಹಾನಿಯೂ ಆಗದು. ಈ ಸರ್ವೇಶ್ವರನಲ್ಲಿ ಭಯಭಕ್ತಿ ಉಳ್ಳವನಿಗೆ 91ನೇ ಕೀರ್ತನೆ, ಆ ಕೀರ್ತನೆ ನಾವು ನೋಡ್ತೀವಿ ಈ ದಿನದಲ್ಲಿ. ಇಷ್ಟಾ ಬಂದಂಗೆ ಹೇಳ್ತಾ ಆ ಕೀರ್ತನೆ ಓದಿ ದಿನಕ್ಕೆ ಒಂದು 10 ಸಾರಿ ಕೀರ್ತನೆ 91 ಓದಿ ನಿನ್ಗೆ ಏನೂ ಸಿಕ್ಕೋದಿಲ್ಲ, ಮಣ್ಣೆ ಸಿಕ್ಕೋದು. ಕೀರ್ತನೆ 91 ಓದ್ಬಿಟ್ರೆ ಯಾರಿಗೂ ರಕ್ಷಣೆ ಸಿಕ್ಕೋದಿಲ್ಲ, ಯಾರಿಗೂ ಬಿಡುಗಡೆ ಸಿಕ್ಕೋದಿಲ್ಲ, ಯಾರಿಗೂ ಆಶೀರ್ವಾದ ಸಿಕ್ಕೋದಿಲ್ಲ, ಯಾರಿಗೂ ಯಾರಿಗೂ ಯಾವ ವಿಧದಲ್ಲಿ ಯಾವ ಅನುಭವ ಸಿಕ್ಕೋದಿಲ್ಲ ಕೀರ್ತನೆ 91 ಓದ್ಬಿಟ್ರೆ. ಯಾವ ಪುಣ್ಯಾತ್ಮರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಕೀರ್ತನೆ 91 ಓದ್ಬಿಡಿ, ಕೀರ್ತನೆ 91 ಓದ್ಬಿಡಿ, ಕೀರ್ತನೆ 51 ಓದ್ಬಿಡಿ ನಿಮ್ಮ ಪಾಪ ಕ್ಷಮಿಸ್ಬಿಡ್ತದೆ, ಕೀರ್ತನೆ 51 ಓದ್ಬಿಟ್ರೆ ಪಾಪ ಕ್ಷಮಿಸ್ಬಿಡ್ತದೆ, ಕೀರ್ತನೆ 91 ಓದ್ಬಿಟ್ರೆ ಎಲ್ಲ ಬಂದ್ಬಿಡ್ತದೆ. ಎಂತ ಎಂತ ಶುಭ ಸಂದೇಶ ಸಾರ್ತಾರಪ್ಪ ಜನಗಳು ಗೊತ್ತಿಲ್ಲ. ಆ ಕೀರ್ತನೆಯಲ್ಲಿ 91ನೇ ಅಧ್ಯಾಯದಲ್ಲಿ 14ನೇ ವಾಕ್ಯವನ್ನು ಓದಿ, ಗೊತ್ತಾಯ್ತಾ? ಕೀರ್ತನೆ 91ರಲ್ಲಿ 14ನೇ ವಾಕ್ಯವನ್ನು ಓದಿ. ಯಾರಿಗೆ ಬಿಡುಗಡೆ, ಯಾರಿಗೆ ಆ ಕೀರ್ತನೆ 91, ಯಾತಕ್ಕೆ ಯಾವಾಗ ಆಶೀರ್ವಾದನದಲ್ಲಿ ಅಲ್ಲಿ ಸಿಗ್ತದೆ. ಸೊ ಪ್ರಿಯರೇ, ಸೊ ದೇವರು ಇವತ್ತು ಈ ವಿವಾಹ ಸಂಸ್ಕಾರದ ವಿವಾಹ ಜೀವನದ ಶ್ರೇಷ್ಠತೆಯ ಸ್ವಭಾವಗಳನ್ನು ಕುರಿತು ಈ 6 ದಿನ ನಮಗೆ ಸಹಾಯ ಮಾಡಿದ್ದಾರೆ, ಪವಿತ್ರಾತ್ಮ ಕರೆಸಿದ್ದಾರೆ, ಪವಿತ್ರಾತ್ಮರಿಗೆ ವಂದನೆ ಹೇಳೋಣ. ಸೊ ನಾಳೆ ನಾವು ಧ್ಯಾನಿಸುವ ವಿವಾಹ ಸಂಸ್ಕಾರದ ಭಾಗ 16th episode. ಪ್ರಿಯ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ, ವಾಚ್ ಪಾರ್ಟಿ ಮಾಡಿ. ಸೊ ನಾಳೆ ಸಂಧಿಸುವ ನನಗಾಗಿ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ, ಈ ಸ್ವರ್ಗೀಯಾತ್ರೆ ಶುಶ್ರೂಷೆಗಾಗಿ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುವ ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ಝಾರಿಯೋ ಪಾಂಡುಪುರ. ಯಾರಿಗಾದ್ರೂ ನನ್ನ ಮೇಲೆ ಕೋಪ ಇಲ್ಲ? ಯಾರಿಗಾದ್ರೂ ನನ್ನ ಮೇಲೆ ಕೋಪ ಇದೆಯಾ, ಬೇಸರ ಇದೆಯಾ? ಯಾರಿಗಾದ್ರೂ ಕೋಪ ಬೇಸರ ಇದ್ರೆ ನನಗೆ ಹೇಳಿಬಿಡಿಯಪ್ಪ ದಯವಿಟ್ಟು. ಬ್ರದರ್ ನೀವು ಹೀಗೆ ಹೇಳಿದ್ರಿ ಅದರಿಂದ ನನಗೆ ಕೋಪ, ಹೀಗೆ ಮಾತಾಡಿದ್ರಿ ಅದರಿಂದ ನನಗೆ ಬೇಸರ, ದಯವಿಟ್ಟು ಹೇಳಿಬಿಡಿ ಆಯ್ತಾ? ಇದ್ರೆ ಹೇಳಿಬಿಡಿ, ಪ್ಲೀಸ್ ಲಾರ್ಡ್. ಯಾಕೆಂದ್ರೆ ಮುನಿಸ್ಕೊಳ್ಬಾರ್ದು, ಸಂಜೆ ಆಗೋಷ್ಟರಲ್ಲಿ ಕ್ಷಮಿಸ್ಬಿಡ್ಬೇಕು, ಸಂಜೆ ಆದಾಗ ಕ್ಷಮಿಸ್ಬಿಡ್ಬೇಕು. ನಾನು ನಿಮ್ಮ ಮುಂದೆ ದೇವರ ವಾಕ್ಯ ಸಾರ್ತಾ ಇದ್ದೀನಿ, ನನ್ನ ವಾಕ್ಯ ಅಲ್ಲ, ಇಷ್ಟು ಹೇಳಿದಿಷ್ಟು ಸತ್ಯನೇ, ಸುಳ್ಳಿದ್ರಲ್ಲಿ ಒಂದು ಸುಳ್ಳಿಲ್ಲ. ಆದರೂ ಸಹ ನಾನು ಹೇಳುವಂಥದ್ದು ತಪ್ಪು ಎಂಬುದಾದ್ರೆ ನೀವು ಖಂಡಿತವಾಗಿ ನನ್ನ ಕರೆಕ್ಷನ್ ಮಾಡಬಹುದು, ನಾನು ಕರೆಕ್ಷನ್ ಆಗ್ತೇನೆ. ಯಾಕೆ ನಾನು ನಿಮ್ಮ ದಾಸನಾಗಿ ನಿಂತಿದ್ದೇನೆ, ನಾನು ನಿಮ್ಮ ದಾಸನಾಗಿ ಸೇವಕನಾಗಿ ನಿಂತಿದ್ದೇನೆ. ನಾನು ದಣಿಯಾಗಿಯೂ ನಿಂತಿಲ್ಲ, ಗುರುವಾಗಿಯೂ ನಿಂತಿಲ್ಲ. ಓಕೆ, ಸೊ ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. Peace be with you, family. Peace be with you. Thank you. Thank you so much.